ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗ ಮಣಿರಾಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾಭೂತ ಲಕ್ಷ್ಮೀರ ಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀರ ಸಿಂಹ ಮಮ ದೇಹಿ ಕರಾವಲಂಬಂ ಅನಾಥ ಮಗುವಾದೆ ನಾನು ಅಪ್ಪನು ಅಮ್ಮನು ಇಲ್ಲ ಅಣ್ಣನು ತಮ್ಮನು ಇಲ್ಲ ಭಿಕಾರಿ ದೊರೆಯಾದೆ ನಾನು ಅತರೇ ಬುದ್ಧಿಸೋರಿಲ್ಲ ಸತರೇ ಬುದ್ಧಿಸೋರಿಲ್ಲ ಎಂಜಲೇ ಮೃಷ್ಟಾನ್ನವಾಯ್ತು ಮೈಗಳೇ ಮೈಗೂಡಿ ಹೋಯ್ತು ಈ ಮನಸ್ಸೆ ಕಲ್ಲಾಗಿ ಹೋಯ್ತು ಅನಾಥ ಮಗುವಾದೆ ನಾನು ಅಪ್ಪನು ಅಮ್ಮನು ಇಲ್ಲ ಅಣ್ಣನು ತಮ್ಮನು ಇಲ್ಲ ಇಲ್ಲಿಗೆ ಒಂದು ನಾಯಿ ಕಾವಲಲ್ಲದೆ ನಾಯಿಗೂ ಒಂದು ರೊಟ್ಟಿ ಮೀಸಲಲ್ಲದೆ ನಾಯಿಗೂ ಹೀನವಾದೆ ನಾ ಮಾಳಿಗೆಗೆ ಒಂದು ಕಾವಲಲ್ಲದೆ ಇಗೂ ನಿತ್ಯ ಹಾಲು ಕುತ್ತುವಂತೆ ಬೆಗಿಂತ ಕೆಟ್ಟ ಶಕುನ ಬಿಸಿ ಬಿಸಿ ಬೈಟೊಟ್ಟಿ ನಿಮ್ಗೆ ಫ್ರೆಂಡು ಫ್ರೆಂಡು ನಿನ್ನ ನೋಡ್ ತುಂಬಾ ಸಂತೋಷ ಆಯ್ತು ಫ್ರೆಂಡು ಟೀ ತಗೊಂಬರೋ ಫುಟ್ಪಾತ್ ಅಲ್ಲಿ ಇದ್ದು ನಾವ್ ಆಯ್ಕೊಂಡ್ ತಿನ್ನುವಾಗ ಅನಾಥರು ಅಂತ ಅನ್ನಿಸ್ಲಿಲ್ಲ ಕಣೋ ಆದ್ರೆ ನೀನ್ ಒಂದ್ ವರ್ಷ ಜೈಲಲ್ಲಿದ್ದಾಗ ನಿಜವಾದ ಅನಾಥರ ಅರ್ಥ ಗೊತ್ತಾಯ್ತು ತಗೋ ಫ್ರೆಂಡು ಟೀ ಕುಡಿ ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗಲ್ವೋ ಚಿಲ್ಲಿ ಜೊತೆಗೆ ಎಣ್ಣೆ ಹೊಡೆದ್ರೆ ಹಳೆ ಸ್ಟೈಲ್ ಮತ್ತೆ ಬರುತ್ತೆ ಚಿಲ್ಲಿ ಚಿಕನ್ ಜೊತೆಗೆ ಫುಲ್ ಬಾಟ್ಲಿ ತಂದು ಪಾರ್ಟಿ ಮಾಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತೆ ಬ್ಲೇಡು ಪಳ ಪಳ ಅನ್ನುತ್ತೆ ಲೇ ಚಪ್ಲಿ ಕಾಫಿ ಡೇ ಕ್ಲೋಸ್ ಬಾರ್ ಓಪನ್ ಬಾರ ಲೇ ಫ್ರೆಂಡು ನೀನ್ ಆರಾಮಾಗಿ ಒಳಗಡೆ ರೆಸ್ಟ್ ಮಾಡ್ತಾ ಇರೋ ಗುಂಡು ತುಂಡು ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀವಿ ಬಂದ್ರೋ ಕರೆಕ್ಟ್ ಆಗಿ ಹೇಳಿದೆ ಚಿಲ್ಲಿ ನಾನು ಏನು ಪಾಪ ಮಾಡಿದೆ ಇಲ್ಲಿ ಯಾರಿಗೆ ಜೋಗಳ ಆಡಿ ಎಪಿಸೋಡ್ ಬಂದೆ ನೀನು ಜೋಗಳ ಹಾಡಕ್ಕಲ್ಲ ನೀನು ಕರ್ಮ ತೊಡೆಗೆ ಬಂದೆ ಕರ್ಮ ತೊಡೆಗೆ ಬಂದೆ ಕರ್ಮ ತೊಡೆಗೆ ಬಂದೆ ತೊಟ್ಟಿದೆ ನೀನು ತೊಟ್ಟಿದೆ ಅಂತ ಕರೆಕ್ಟ್ ಆಗಿ ಹೆಸರು ಇಟ್ಟಿದ್ದೆ ನಿಂಗೆ ಕಚ್ಚದ ನೀನು ಸುಪ್ಪರ್ ನೀನು ಕುಡ್ಕ ನೀನು ಕುಡ್ಕ ನೀನು
ಅವನನ್ನ ನಾನೇ ಮುಗಿಸ್ತೀನಿ. ಹೇಳಿದ್ ಅರ್ಥ ಆಗ್ಲಿಲ್ವೇನೋ, ಅವನಿಗೇನು ಮಾಡಬೇಡಿ. ನೀನ್ ಹೇಳಿದೆ ಅಂತ ಅವ್ರನ್ನ ವಾಪಸ್ ಕರೆಸ್ತಾ ಇದ್ದೀನಿ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ನಾಲ್ಕಾಣಿ ಬ್ಲೇಡ್ ಇಂದ 40 ಜನಕ್ಕೆ ಹೊಡೆಯುವಂತ ಕೆಪಾಸಿಟಿ ಇರೋನವನು. ನಿನಗಿಂತ ಚೆನ್ನಾಗಿ ಅವನು ಏನು ಅಂತ ನನಗ್ ಗೊತ್ತು. ಸ್ಮೈಲ್ ಅಲ್ಲೇ ಪ್ಲಾನ್ ಮಾಡಿ ಅವನ ಮುಗಿಸ್ಬೇಕು. ಅವನನ್ನ ನಾನೇ ಮುಗಿಸ್ತೀನಿ. ವಾ ಸೂಪರ್. ಚಿತ್ತಾಗ್ಬಿಡ್ತೀನಪ್ಪ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ ಹೋಗೋಣ. ನನ್ ಮೇಲೆ ಆಣೆ, ಬಾ ಹೋಗೋಣ. ಒಂದ್ ವರ್ಷದಿಂದ ಸಿಲ್ವರ್ ತಟ್ಟೆಯಲ್ಲಿ ಮುದ್ದೆ ಮುರಿದ್ರು, ತಲೆ ಮಾತ್ರ ಖಾಲಿನೇ. ಜೀವನದಲ್ಲಿ ಇವನು ಉದ್ಧಾರ ಆಗ ತರನೇ ಕಾಣಿಸ್ತಾ ಇಲ್ಲ. ಕರ್ಕೊಂಬಂದಿದ್ದೀನಿ ಯಾಕೆ ಅಂತ ಕೇಳಲ್ವಾ? ಯಾಕೆ ಅಂತ ಯಾವತ್ ಕೇಳಿದ್ದೀನಿ? ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ಅಂತ ಕೇಳಲ್ವಾ? ನೀ ನಿರ್ಧಾರಕ್ಕೊಂದು ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದಕ್ಕೆ ಮೀಟರ್ ಬೇಕು. ಅಂದ್ರೆ ಧೈರ್ಯ ಬೇಕು. ನಮಸ್ತೆ. ಚೆನ್ನಾಗಿದ್ರೆ ಮೇಡಮ್? ಹಾ ಚೆನ್ನಾಗಿದ್ದೀನಿ ಮೇಡಮ್. ಒಂದೇ ಒಂದು ಫೋಟೋ ತಗೊಂತೀನಿ ಮೇಡಮ್. ಸರ್ ಮೇಡಮ್ ಜೊತೆ ಫೋಟೋ ತೆಗೀರಿ ಸರ್. ಬಾ ತಳ್ಳಿ. ಥ್ಯಾಂಕ್ ಯು ಮೇಡಮ್. ಮೈ ಪ್ಲೆಷರ್. ಹೋಗಿ ಎರಡು ಜ್ಯೂಸ್ ತಗೊಂಡ್ ಬಾ. ಅಲ್ಲೇ ಇಟ್ಟು ಹೋಗು. ಆಯ್ತು ಮೇಡಮ್, ಇಲ್ಲ ಇಡ್ತೀನಿ. ಇಷ್ಟೆಲ್ಲ ಆದ್ಮೇಲೂ ನಾನೇನ್ ಮಾಡ್ತಾ ಇದ್ದೀನಿ ಅಂತ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ ನಿನ್ಗೆ? ಖಂಡಿತ ಇಲ್ಲ, ಹೊಸದಾಗಿದೆ. ನಾನು ಹೇಗೂ ಸಾಯ್ತಾ ಇದ್ದೀನಿ. ಸಾಯೋಕ್ಕಿಂತ ಮುಂಚೆ ಗಂಡ ಹೆಂಡತಿ ಸುಖನ ಅನುಭವಿಸ್ಬೇಕಾಗಿತ್ತು ನಿನ್ ಜೊತೆ. ಸುಖ ಕಂಡ್ಮೇಲೆ ಸಾಯೋದು ಬೇಡ ಅನಿಸ್ತಾ ಇದೆಯಲ್ಲ? ಸಹಾಯದಕ್ಕೆ ಧೈರ್ಯ ಬೇಕು. ಹ್ಮ್
ಪಕ್ಕಾ ಸ್ಲಮ್ಮು, ಇವಳು ಪಕ್ಕಾ ಕ್ಲಾಸು. ಕರ್ಮ ಅಂದ್ರೆ ತಪ್ಪಾಗುತ್ತೆ, ವಿಧಿ ಅಂದ್ರೆ ಪ್ರೇಮಿಗಳಿಗೆ ಅವಮಾನ ಆಗುತ್ತೆ. ಸಾಯಕ್ಕೆ ಸಿದ್ಧವಾಗಿರೋ ಇವರು ಯಾಕೆ ಬಾಳ್ಲಿಲ್ಲ? ಇವಳಿಗೆ ಇವನು ಎಲ್ಲಿ ಸಿಕ್ಕಿದ, ಏನ್ ಮಾಡ್ತಿದ್ದ? ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈನಾಡು ಗೊಂಬೆ ನಾನಯ್ಯ. ಹೇ ರಾಮ್ ರೆಡ್ ಲೈಟ್. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ. ಏ ಮಾಮ, ಶುಕ್ರ ದೇಶ ಬಂದವ್ರಿಗೆ ನಾನು ಕಾಣಿಸ್ಕೊಳ್ಳೋದು. ಹತ್ರ ಮೇಲೆ 100 ಒಳಗೆ ನಂಗೆ ಟೋಕನ್ ಅಡಿ, ಹೋಗೋಕೆ ಸಹ ಶುಭ ಆಗುತ್ತೆ. ಹಾ, ಸಂಬಳಕ್ಕಿಂತ ಜಾಸ್ತಿ ಗಿಂಬಳ ಸಿಗುತ್ತೆ. ತಗ್ಯೋ ತಗೆ ತಗ್ಯೋ. ಆ ಏ ಪಾಪಿ, ಯಾಕೋ ಸೀಮೆ ಹಸು ತರ ಎಂಟಿ ಪಕ್ಕದಲ್ಲಿ ಇಟ್ಕೊಂಡು ನನಗ್ ಗಿಲ್ತಿಯಲ್ಲ? ಯಾಕೋ ಅಕ್ಕ ಬೆಡ್ರೂಮ್ ಅಲ್ಲಿ ರೆಡ್ ಲೈಟ್. ಏ ತಗೊಂಡಿದ್ದಾಯ್ತಲ್ಲ, ಹೋಗು. ಅಯ್ಯೋ, ಇದ್ದಿದ್ದೀನಿ ಇದ್ದಂಗೆ ಹೇಳಿದ್ರೆ ನಿನ್ಗೆ ಯಾಕಕ್ಕ ಕೋಪ? ನೀನ್ ನೆಟ್ಗಿದ್ರೆ ಇವ್ನ ಯಾಕೆ ನನಗ್? ಆಹಾ, ಬಿತ್ರಿ ಆಡದ್ ನೋಡು. ಅದನ್ ಯಾಕೆ ಈಗ ಒತ್ತೀಯ? ಅದು ನಿಮ್ ಕೆಲ್ಸ. ಒತ್ತಿದ್ದು ನಾನು ಕಣೋ ಮುರ್ವಾ, ಆಟೋಯಿಂದ ಬರ್ಸ್ಕೊಂಡಂಗೆ ನಡ್ಕೋತಾ ಇದೆಯಲ್ಲೋ ಕಿಲಾಡಿ ನನ್ ಮಗ. ಏನೇ ಆಂಟಿ, ಇವನ್ ಜೊತೆ ನೀನಿರೋದು ನಿನ್ ಗಂಡ ರಂಗನಾಥನ್ ಗೊತ್ತಾ? ಯಾರಿಗೂ ಹೇಳ್ಬೇಡ. ಆಯ್ತು. ಏ ನೀನು ಚಾಮರಾಜಪೇಟೆ ಆಟೋ ಯೂನಿಯನ್ ಲೀಡರ್ ಅಲ್ವೇನೋ? ಯಾರಿಗೂ ಹೇಳ್ಬೇಡ, ಇಟ್ಕೋ. ಕಿಲಾಡಿ ನನ್ ಮಗ, ಎಂಜಾಯ್ ಎಂಜಾಯ್. ಡಬ್ಬ, ನನ್ನ ಮಗ ಮಟನ್ ಬೈರ 19 or 16 ಇಟ್ಟಿರೋನು. ಇವತ್ತೇನು ಇಟ್ಟಿಲ್ಲ ಅಂದ್ರೆ ಹುಷಾರಾಗ್ಬಿಟ್ಟವನೆ. ಎಂತ ಕಾಚ, ಖಾಲಿ ದೋಸೆ ತರ ತೂತ್ ತೂತ್ ಆಗ್ಬಿಟ್ಟಿದೆ. ಮಾತ್ ಮನೆ ಕೆಡ್ಸಿದ್ರೆ ಈ ಕಾಚ ಆಂಟಿ ಮೂಡೇ ಕೆಡ್ಸೋ ತರ ಇದೆ. ಅಂಕಲ್, ತೂತುಗಳನ್ನ ನೋಡಕ್ಕಾಗ್ದೆ ಆಂಟಿ ಕೊಡ್ಸಿರ್ಬೇಕು. ಬಂದಿದೀವಿ, ಬರಿಗೈಲ್ ಹೋಗ್ಲೇಬಾರ್ದು. ಚಡ್ಡಿ, ಏನ ಕೂಗೋ ಕೋಳಿ ಕುತ್ಕೆ ಮುರಿದು ಪುಕ್ಕ ತರದು ಉಪ್ಪು ಖಾರ ಹಾಕಿದ್ದಾಯ್ತು. ತೀರ್ಥ ಒಂದ್ ಬಂದ್ಬಿಟ್ರೆ ಸೂಪರ್. ಕೆಲ್ಸಕ್ಕೆ ಹೋಗೋ ಗಂಡನ್ನ ಇಡೀ ದಿನ ಬಿಲ್ಪತ್ರೆ ತರ ಕಾಯ್ತಾ ಇದ್ದೀನಿ. ಬಿಲ್ಪತ್ರೆ ಎಲ್ಲ ಕಣಲೇ ಪತಿ ಹೊರತೆ. ಹೌದಾ? ಓ ಚಪ್ಲೆ, ಯಾವ್ದು ಆಂಟಿ ಬರ್ತೈತೆ? ಏನ್ ಅಲ್ಲಿ ಬಿಟ್ಕೊಂಡ್ ಕಾಯ್ತಾ ಇದೀರ ನನ್ ಮಕ್ಳ? ಫ್ರೆಂಡು ನೀನ ಅನ್ಯಾಯ ಇವಾಗ ರೇಪ್ ಆಗೋಗ್ಬಿಡ್ತಾ ಇದೆಯಲ್ಲ ಫ್ರೆಂಡು. ಆಗ್ಬಿಡ್ತಾರೆ ಫಸ್ಟ್, ಇದನ್ ರೇಪ್ ಮಾಡಲ್ಲ. ಖಡಕ್ ಆಂಟಿಗೆ ಒಂದ್ಸತಿ ಜೈಯನ್ನೇ. ನಿಮ್ಮ ಅಕ್ಕ ಕೊಡ್ಸಿ ಹೊಸ ಚಡ್ಡಿ ಕಣದು. ಆಯ್ತು, ಸಮಾಧಾನ ಮಾಡ್ಕೊಳ್ಳ ಬಾವಾ. ಬರ್ಲಿ ಅವರು, ಪರ್ಕೆ ಪರ್ಕೆ ಕಿತ್ತ ತಗೊಂಡ್ಬಿಟ್ಟು ಹೊಡಿತೀನಿ. ಎಲ್ಲ ಡ್ಯೂಟಿ ಹಾಕೊಂಡವ್ರಲ್ಲ. ಸೂರ ಬಾರ, ನಿನ್ ಬಾಯಿ ಮುನ್ನಾಕ, ನಿನ್ ಮನೆ ಹಾಳಾಗೋಗ, ನನ್ ಮನೆ ಕೊಳಿದೆ ಆಗ್ಬೇಕಾಗಿತ್ತ. ನಿನ್ ಉಪಕಾರ ಡೆಕ್ಕಳಕ್ಕೆ ನನ್ ಹೆಂಡತಿ ಯುಗಾದಿ ಹಬ್ಬಕ್ಕೆ ಅಂತ ಹೊಸ ಚಡ್ಡಿ ಕೊಡ್ಸಿದ್ಲು, ಅದನ್ನ ಹೊಡ್ಕೊಂಡ್ಬಿಟ್ಟಲ್ಲ ನೀನು. ಅಯ್ಯ ನಿನ್ ಮುಖ ಮುಗೀತು. ತೊಟ್ಟಿಯಣ್ಣ ತೊಟ್ಟಿಯಣ್ಣ, ನೀನ್ ಕುಡಿದ್ರೆ ಮನುಷ್ಯನೇ ಅಲ್ಲ, ದೇವ್ರು ದೇವ್ರು. ಇನ್ನ ಬ್ಲೇಡ್ ತೆಗೆದ್ರೆ ಏನೇನಾಗುತ್ತೋ. ಮೊದ್ಲೇ ರಾವುಗಾಲ ನಮ್ ಚಡ್ಡಿ ಕೋಳಿ ಹೊಡ್ಕೊಂಬಂದನು ಯಾರಪ್ಪ? ಬಿದ್ದವನು ಎದ್ದೇ ಇಲ್ಲ ಫ್ರೆಂಡು. ಚಡ್ಡಿ ಹೊಡ್ಕೊಂಬಂದನು ನಾನೇ. ಲೇ ಚಡ್ಡಿ, ನನ್ ಜೊತೆಲಿ ಇದ್ಕೊಂಡು ಅಂಡರ್ ವರ್ಡ್ ಅಲ್ಲಿ ಹೆಸರು ಮಾಡ್ತೀಯ ಅಂತ ಅನ್ಕೊಂಡ್ರೆ ಅಂಡರ್ ವೇರ್ ಕದ್ಕೊಂಬಂದು ನನಗ ಅವಮಾನ ಮಾಡ್ಬಿಟ್ಟಲ್ಲ. ಥ್ಯಾಂಕ್ಸ್. ನನ್ ಮಗನ ಇನ್ನೊಂದ್ ಥ್ಯಾಂಕ್ಸ್. ತೊಟ್ಟಿ ಅಂತಿದಾರಲ್ಲ, ಎಲ್ಲಿ ಸಿಗ್ತಾರೆ ಸರ್ ಅವರು? ಅವರಿಂದ ಏನಾಗ್ಬೇಕಾಗಿತ್ತು ಕೂಸೆ? ದುಡ್ಡು ಕೊಟ್ರೆ ಡೀಲ್ಗಳು ಮಾಡ್ಕೊಡ್ತಾರಂತೆ. ನಿನ್ಗೆ ಯಾರೋ ಹೇಳಿದ್ದು? ನನ್ನ ಫ್ರೆಂಡ್ಗೆ ಲೆಕ್ಚರ್ ಕಮ್ಮಿ ಅಟೆಂಡೆನ್ಸ್ ಕೊಟ್ರು ಅಂತೇಳಿ ಅವ್ರಿಗೆ ಬ್ಲೇಡ್ ಹಾಕ್ಸಿದ್ದ. ಅವನ್ ಕೊಟ್ಟ ಸರ್ ಅಡ್ರೆಸ್. ವಿಳಾಸ ಏನೋ ಕರೆಕ್ಟ್ ಆಗಿದೆ, ಆದ್ರೆ ರಾಂಗ್ ಎಂಟ್ರಿ. ಯಾಕೆ ಸರ್? ಭಗವಂತ ಮಲಗವ್ರೆ ಗುರುವೆ. 5 ನಿಮಿಷ ತಡ್ಕೊಳಪ್ಪ, ಎಬ್ಬರಿಸ್ತೀನಿ. ಫ್ರೆಂಡು ಅನಾಥ ಮಗುವಾರೇ, ನಾನು ಅಪ್ಪನು ಅಮ್ಮನು ಇಲ್ಲ, ಅಣ್ಣನು ತಮ್ಮನು ಇಲ್ಲ. ಎಷ್ಟ ಟೈಮ್ ಅಲ್ಲ ನಾಷ್ಟಾ ತಿನ್ನೋ ಹೊತ್ತಾಯ್ತು ಫ್ರೆಂಡು. ಊಟ ಟೈಮ್ ಬಿಡ್ಸೋದಲ್ಲೋನ. ಕರೆನ್ಸಿ ಕೈಲಿಟ್ಕೊಂಡು ಯಾರೋ ಪಡ್ಡೆ ಬಂದವನೆ. ಭಗವಂತ ಬಂದ್ರೆ ಏನ್ ಬೇಕೋ ಕೇಳ್ಕೋ ಕುಸೆ. ಮ್ಯಾಟ್ರ್ ಹೇಳ. ನಾನು ದುಡುಗಿನ ಲವ್ ಮಾಡಿದ್ದೆ ಸರ್.
ಅವಳೀಗ ದುಡ್ಡಿರೋನ್ನ ಕ್ಯಾಚ್ ಹಾಕೊಂಡ್ಬಿಟ್ಲು. ಅವನ್ ನನ್ ದಿನ ಉರಿಸ್ತವನೆ ಸರ್. ಆ ನನ್ ಮಗ ಅಳೋದನ್ನ ನಾನ್ ನೋಡ್ಬೇಕು ಸರ್. ನೋಡ್ತೀಯ, ಇವತ್ತು ನಾನು ಎದ್ದಾಗಿಂದ ರಾತ್ರಿ ನಾವು ಮಲಗೋವರೆಗೂ ಒಟ್ಟು ಖರ್ಚೆಷ್ಟ? 4 ಕಬಾಬು, 4 ಫುಲ್ಲು, 1 ಚಿಲ್ಲಿ, 2.5 ಕೇಳಿಸ್ಕೊಂಡ? ಕಾಲೇಜ್ ಫೀಸ್ಗಂತ ಅಪ್ಪನ ಹತ್ರ 1000 ರೂಪಾಯಿ ಸೋನ್ ಬಂದಿದೆ ಸರ್. ಬಾಲ ವಿದ್ಯಾರ್ಥಿ, ಅಳಾದಿ ದುನಿಯಾ ಬಾಳ ಕಾಸ್ಟ್ಲಿ ಕಣ. ಫ್ರೆಂಡು, ಖರ್ಚು ಕಡಿಮೆ ಮಾಡೋಣ, ಕಸ್ಟಮರ್ ಇಂಪಾರ್ಟೆಂಟ್. ಹಂಗಂತೀಯ? ಆಯ್ತು ಕೊಟ್ಟೋಗು. ಆಗಲೇ ನಿಮ್ ರೈಟ್ ಹ್ಯಾಂಡ್ ಕೂತಿದ್ರಲ್ಲ, ಅದೇನೋ ಅಣ್ಣನಿಗೆ ಕಾಲ್ ಸೊಪ್ಪು ಇಡ್ಲಿ ತರ್ಬೇಕಂತ ಬಾಯಮ್ಮನ ಹೋಟ್ಲಿಗೆ ಹೋದ್ರು, ಆಗಲೇ ಇಸ್ಕೊಂಡು ಹೋಗ್ಬಿಟ್ರು ಸರ್. ನೋಡ್ದೇನಾ, ಬರ್ತೀನಿ, ಅವ್ನ ಯಾರು ಅಂತ ತೋರ್ಸು. ತಲೆ ಕೆಡ್ಸ್ಕೋಬೇಡ, ಅವ್ನು ಅನ್ಕೊಂಡಂಗೆ ಆಗಲ್ಲ. ನೋಡು, ನಾನಿದ್ದೀನಿ. ನಿಮ್ಗೆ ಹೇಳಿದ್ನಲ್ಲ ಅಲ್ಲಿ ಬರ್ತಾನೆ ನೋಡಿ ಅವನೇ. ಇಲ್ಲೇ ನಿಂತ್ಕೊಂಡು ಕಣ್ ತುಂಬ ಮಜಾ ತಗೋ. ಏನ್ರೆ ಹುಡುಗರು ಅಂದ್ರೆ ಬೆಳಗ್ಗೆ ಹಚ್ಚಿ ಸಾಯಂಕಾಲ ವರ್ಷ ಬಿಸಾಕ ಲಿಪ್ಸ್ಟಿಕ್ ಅನ್ಕೊಂಡಿದ್ರ? ಸೆಲ್ ಕೊಡ್ಸಕ್ಕೆ ಒಬ್ಬ, ಸಿಮ್ ಕೊಡ್ಸಕ್ಕೆ ಒಬ್ಬ, ಕರೆನ್ಸಿಗೆ ಒಬ್ಬ, ಪಿಕಪ್ಗೆ ಒಬ್ಬ, ಡ್ರಾಪ್ಗೆ ಒಬ್ಬ ಅಂತ. ಏಯ್, ಇವತ್ತು ಅವನ್ಗೆ, ನಾಳೆ ನಿನಗೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರೋದು ನಾವು. ನಮ್ಮಿಬ್ರು ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾ ಇರೋದು ಅವನು. ನಿಮ್ಮ ಹತ್ರ ಸುಳ್ಳು ಹೇಳಿದಾನೆ ರಾಸ್ಕಲ್. ಬೆಳಿಗ್ಗೆನೆ ರಾಂಗ್ ಎಂಟ್ರಿ. ಪ್ರೇಮಿಗಳನ್ನ ಅಯ್ಯ ಅನ್ಸ್ಕೊಂಡಿದ್ಯ, ಖಂಡಿತ ನಿಂಗೆ ಒಳ್ಳೇದಾಗೋದಿಲ್ಲ. ಅಯ್ಯೋ ಅಯ್ಯೋ, ಈ ಜನ್ಮದಲ್ಲಿ ಮಪ್ಪನ ಕಟ್ಟೆ ತಪ್ಪಕ್ಕಿಲ್ಲ. ನಾವಿಬ್ರು ಒಳ್ಳೆ ಸಂಸಾರ ಮಾಡಕ್ಕಾಗಲ್ಲ. ಹೋಗಿ ಯಾವ್ದಾರು ಗೌರ್ಮೆಂಟ್ ಹಾಸ್ಪಿಟಲ್ ಇವಾಗ ವಾರ್ಡ್ ನೋಡೋಗು, ಅಲ್ಲೇ ಹೋಗಿ ಸಂಸಾರ ಮಾಡವ. ನಿನ್ನ ಕಟ್ಕೊಂಡಲ್ಲ, ನನ್ ಕರ್ಮ ಕರ್ಮ. ಲೇ, ಮೆತ್ತಗ್ ಮಾತಾಡೆ, ಅಪ್ಪ ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ. ಅಯ್ಯೋ, ಸುಖ ಇಲ್ದೆ ತಳ ಸುಟ್ಕೋತಿರೋಳ್ ನಾನು? ನನ್ನ ಬಗ್ಗೆ ಚಿಂತೆ ಮಾಡ್ದೆ, ಸಾಯ ಮುದುಕಿನ ಬಗ್ಗೆ ಚಿಂತೆ ಮಾಡ್ತಾ ಇದೆಯಲ್ಲ, ಬುದ್ಧಿ ಬೇಡ ನಿನ್ಗೆ? ಲೈಟ್ ಆಫ್ ಮಾಡ್ರಿ, ನಾಚಿಕೆ ಆಗಲ್ವಾ? ಲೈ, ಮದುವೆ ಆಗಿ 20 ವರ್ಷ ಆಯ್ತು, ಯಾಕೆ ನಾಚಿಕೆ? ಮೆತ್ತಗ್ ಮಾತಾಡ್ರಿ, ಪಕ್ಕದ ಮನೆಯವ್ರು ಕೇಳಿಸ್ಕೊಳಲ್ವಾ? ಅವ್ರೇನ್ ಎಡಕಲ್ ಗುಡ್ಡದ ಮೇಲೆ ಸಿನಿಮಾನ ನೋಡ್ತಾ ಇದಾರೆ? ಮೊದಲನೇ ರೌಂಡ್ ಮುಗಿಸಿ ಎರಡನೇ ರೌಂಡ್ಗೆ ರೆಡಿ ಆಗ್ತಾ ಇದಾರೆ. ಅವ್ರನ್ನ ಬಿಡ ನೀನ್ ಬಾರೆ. ಏನ್ ಕಮ್ಮಿ ಇಲ್ಲ, ನಾನೇ ಪಚಡಿಲ್ಲ, ಎಲ್ಲ ಪಚೆ ಮುಟ್ಟಂಗಿರಲ್ಲ ಬಾ ಚಡೆ. ಫ್ರೆಂಡು, ಟೈಮ್ ಎಷ್ಟ? ಮಧ್ಯ ರಾತ್ರಿ 12. ನಾ ಹುಟ್ಟಿದ ಟೈಮ್. ಈ ತೊಟ್ಟಿಗೆ ಮರ್ಯಾದೆ ಕೊಡದೆ ಕೊಡದೆ ಎಲ್ಲ ನಿಮ್ದೇ ಮಲಗೋರಲ್ಲ, ಸರಿನಾ? ತಪ್ಪು ತಪ್ಪು. ಏ ಚಡೆ, ಹೇಳು ಫ್ರೆಂಡ್. ಹೋಗದೆ ನಿಕ್ಕ ಏರಿಯಾಗಿಟ್ಟರೆ ಬಾಂಬು, ಎಲ್ಲರ ನಿದ್ದೆಗೂ ಚಂಬು. ಫುಲ್ ಕುಡ್ದಿದ್ದೆಲ್ಲ ಇಡ್ಬೇಕು, ಚಿಕ್ಕ ಡೌಟ್ ಇತ್ತು. ಇವಳ ಗಂಡ, ಇವಳ ಗಂಡ, ಅವ್ರವ್ರ ಗಂಡದಿರಲ್ಲ, ಅವ್ರವ್ರ ಹೆಂಡತಿ ಪಕ್ಕದಲ್ಲೇ ಇದ್ದಾರೆ. ಕನ್ಫರ್ಮ್. ಗುಡ್ ನೈಟ್. ಹೋಗಿ, ನೀನು ಹೇಳಿದ್ದೆಲ್ಲ ಕೇಳಬೇಕು. ಹೋಗಲೇ, ನಮ್ಮ ಒಳಗೆ ಹೋಗ್ತೆ ನೀನು. ಜಿಂಗ್ಲಿ ಒದೆ ತಿಂತ್ಯಾ? ಎಲ್ಲ ಅವ್ರವ್ರ ಮನೆ ಒಳಗೆ ಹೋಗ್ರಲ್ಲಿ. ತೊಟ್ಟಿಯಣ್ಣ, ತೊಟ್ಟಿಯಣ್ಣ, ನನ್ ಪಾಲಿನ ದೇವ್ರಣ್ಣ, ಎಂತೆಂತ ಡಾಕ್ಟರ್ ನಿಲ್ಸಕ್ಕಾಗದೆ ಇರೋ ಸೌಂಡನ ನೀನ್ ಒಂದೇ ಒಂದ್ ಸೌಂಡ್ ಅಲ್ಲಿ ನಿಲ್ಲಿಸ್ಬಿಟ್ಟೆ ಕಣಣ. ನಿಜವಾಗ್ಲೂ ನೀನ್ ನನ್ ಪಾಲಿನ ದೇವ್ರು ಕಣಣ. ಈ ಜನ್ಮದಲ್ಲಿ ನಿನ್ ಋಣನ ತೀರ್ಸಕ್ ಆಗಲ್ಲ ಕಣಣ, ತೀರ್ಸಕ್ ಆಗಲ್ಲ. ತಾತ ಗೋತ ತಾಳಲೈ, ಇದನ್ ನಿಮ್ ಅಪ್ಪನ್ ಬಾಯ್ ಬಿಡ, ಸೀದಾ ಸರ್ಗ ಕೊಯ್ತೇನೆ ಬಿಡ. ಅಪ್ಪ ಹೋಗ್ಬಿಟ್ಟಲ್ಲಪ್ಪ. ನಮಸ್ತೆ. ಏನ್ ಫ್ರೆಂಡು, ಒಂದೇ ಸೌಂಡ್ಗೆ ನರ್ಕದಲ್ಲಿರೋರ್ಗೆ ಸ್ವರ್ಗ ತೋರಿಸ್ಬಿಟ್ಟಲ್ಲ, ನಿದ್ದೆಲ್ಲಿರೋರ್ಗೆ ನರ್ಕ ತೋರಿಸ್ಬಿಟ್ಟಲ್ಲ. ಫ್ರೆಂಡು, ನೀನು ಒಂಥರ ಡಾಕ್ಟರ್ ಇದ್ದಂಗೆನೆ. ಡಾಕ್ಟ್ರೆ, ಒರಿಜಿನಲ್ ಡಾಕ್ಟ್ರ್ ಅವನು, ನಾವು ಖಾಲಿ ಆಕ್ಟ್ರು. ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೆ ನಿಲ್ಲ ಸುಳ್ಳು, ಒಟ್ಟು ಸಾವು ಎರಡರ ಮಧ್ಯೆ, 3 ದಿನದ ಬಾಳು.
ಮೂರು ದಿನದ ಬಾಳು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಒಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು ಮೂರು ದಿನದ ಬಾಳು ಕಪ್ಪು ಬಿಳುಪು ಬಣ್ಣ ಹೇಗೋ ಹಗಲು ರಾತ್ರಿ ಹಾಗೆ ನಗುವು ಅಳುವು ಎರಡು ಉಂಟು ಬೇಡ ಅಂದ್ರೆ ಹೇಗೆ ಬಂದಾಗ ನಗುವೆ ಹೋದಾಗ ಮಾತ್ರ ಕಣ್ಣೀರೇ ಕೋ ಕಾಣೆ ಕಸಿದುಕೊಳ್ಳುವ ಹಕ್ಕು ಎಂದು ಕೊಟ್ಟೋಂಗೆ ನೇತಾನೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಒಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು ಮೂರು ದಿನದ ಬಾಳು ಬಿಸಿಲಿಗೆ ಕರಗೋ ಮಂಜೇನಲ್ಲ ಕಾಟ ನಾಟ ಎಲ್ಲ ಎದುರಿಸಬೇಕು ಧೈರ್ಯದಿಂದ ಬೇರೆ ದಾರಿ ಇಲ್ಲ ಬೆಟ್ಟ ಕೊರೆದು ದಾರಿ ಮಾಡಿ ನೀರು ನುಗ್ಗೋ ಹಾಗೆ ಮುಂದೆ ನುಗ್ಗಿ ಹೋದ್ರೆ ತಾನೆ ದಾರಿ ಕಾಣೋ ನಮ್ಗೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಒಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು ಮೂರು ದಿನದ ಬಾಳು ಬಿಸ್ಲಲ್ಲಿ ಮೈ ನಾನು ಅಚ್ಚು ಮಾಡ್ಕೋತಾ ಇದ್ದೀನಿ ಕಿಸಿ ಬೇಡ ಗುಂಡ ಹಾಕೊಂಡು ಗುಬ್ರ ಹಾಕೊಂಡು ಬಿದ್ಕ ಅವಳ ನೋಡ್ಕೊಂಡು ಜಲ್ ಸುರ್ಕೊಂಡು ಸಾಯ್ ಏಯ್ ಎತ್ತಿಡ್ಬಾರ್ದ ಎಲ್ಲಿ ನಾನ್ ಹೇಳಿದ್ದು ಬಿಂದಿಗೆನ ಸೊಂಟದ ಮೇಲೆ ಇಡ್ಬಾರ್ದ ನೀರ್ ಚೆಲ್ಲೋದ್ರೆ ಮತ್ತೆ ಹಿಡಿದ್ರಾಯ್ತು ಮತ್ತೆ ಆ ಮ್ಯಾಟ್ರ್ ಅದ ಅದನ್ ತಗೊಂಡು ರಾತ್ರಿ ಬಂದ್ಬಿಡು ಇವತ್ ಮಿಸ್ ಆಗಲ್ಲ ತಾನೆ ಅವತ್ತು ಜಸ್ಟ್ ಮಿಸ್ ಇವತ್ತು ಫ್ರೆಂಡ್ ಬೇರೆ ಕರಿತಾವನೆ ರಾತ್ರಿ ಅದನ್ನ ತಗೊಂಡ್ಬಂದ್ಬಿಟ್ಟು ಮನೆ ಬಾಗಲ್ಲ ತಾನೆ ನಾಯಿ ತರ ಕೂಗ್ತೀನಿ ತೆಗೆದು ಬಿಡು ಬಾಗಲ್ಲ ಡಬ್ಬ ನನ್ ಮಗನೇ ಜಾಸ್ತಿ ಆಯ್ತು ನಿಂದು ಒದೆ ತಿಂತೀಯ ಈ ನನ್ ಮಗನ ವಿಷಯ ಬಿಡು ಫ್ರೆಂಡು ಮೊದ್ಲು ಬರ್ತ್ಡೇ ಪಾರ್ಟಿ ಖರ್ಚು ಹೇಳು ಬರ್ತ್ಡೇಗೆ ಚಿಲ್ಲಿ ನಾನು ಒಳಗೆ ಹೋಗ್ತೀನಿ ಏನ ಎಡವಟ್ ಆದ್ರೆ ಅಂತ ಸಿಲ್ಲೆ ಓಡಿ ಸಿಳ್ಳೆ ಯಾಕೆ ಫ್ರೆಂಡು ಬಾಯ ಬಡ್ಕೊಂಡ್ಬಿಡ್ತೀನಿ ಬಣಕಾರ ಚೇಂಬರ್ಲಿ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡು ನಿಂಗೆ ಕಾಯ್ತಾ ಇದೀವಿ ಬೇಗ ಬಾರೋ ಬಿಸ್ನೀರ್ ರೆಡಿ ಇದೆ ಬೇಗ ಸ್ನಾನಕ್ಕೆ ಹೋಗಿ ನನ್ನ ಕಾರ್ ಕೆಟ್ಟೋಗಿದೆ ಆಫೀಸಿಗೆ ಡ್ರಾಪ್ ಮಾಡಿ ಲೇ
ಲೇ ನನ್ನ ಸ್ನಾನ ಮಾಡಕ್ ಕರೆದ್ಬಿಟ್ಟು ನಿಂದೆ ಇನ್ನ ಮುಗ್ದಿಲ್ವಲ್ಲೇ. ಹಲೋ ಲೋ ಬತ್ತಿನ್ ಬಿಡಲ್ಲ ನಂಗೆ ಗೊತ್ತಿಲ್ಲ ಹನ್ನೊಂದುವರೆಗೆ ಅಂತ. ರೀ ನಿಮ್ ಪ್ಯಾಂಟ್ ಶರ್ಟ್ ರೆಡಿ ಇದೆ, ಹಾಗೆ ಕಾಫಿನೂ ಇಟ್ಟಿದ್ದೀನಿ, ಬೇಗ ಬನ್ನಿ. ಫೋನ್ ಆನ್ ಮಾಡ್ಬಿಟ್ರೆ ಸಾಕು ತಲೆ ತಿಂತಾರೆ. ಚಾನ್ಸ್ 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 ಅಂತ ಈ ಆಫೀಸ್ ಚೇಂಬರ್. ಓಹೋ ಅಲ್ಲೆಲ್ಲ ಮಗನೇ. ಅಯ್ಯೋ ಆಯ್ತು. ಅಯ್ಯೋ ಸರಿಯಾಗಿ ತೊಳ್ಕೊಳಕ್ಕೂ ಬಿಡಲ್ವಲ್ಲೇ. ಓಹೋ ಮೂರಿತ್ತಲ್ಲ. ಇನ್ನೂ ರೆಡಿ ಆಗ್ಲಿಲ್ವ ನೀವು? ಏಯ್ ಯಾವನೇ ಬಂದೋದ ಮನೆಗೆ? ನಾನ್ ಮೂರ್ ಕಂಡಮ್ ತಂದಿಟ್ಟಿದ್ರೆ ಎರಡೆರಡು ಐತಲೆ. ನಾನ್ ಸ್ನಾನಕ್ಕೆ ಹೋಗಿ ಬರೋ ಅಷ್ಟ್ರಲ್ಲಿ ಇಷ್ಟೊಂದಾ? ಎಷ್ಟು ಸೀಸನ್ ನಡೀತೈತೆ ಇದು? ಬೇಡ ಕೋಪ ಬರಿಸ್ತಿದ್ದೀರಾ? ಯಾಕೆ ಒದೆ ತಿನ್ಬೇಕು ಅಂತ ಆಸೆನಾ? ಒಳ್ಳೆ ಮನೆಯಪ್ಪ ಇವತ್ತು ಬೊಂಬಾಟ್ ಲ್ಯಾಟ್ರಿ. ಹಾ ಸಾಯಂಕಾಲ ಈ ಪ್ರೋಗ್ರಾಮ್ ಬೇರೆ ಐತಾ? ಅಬ್ಬ ನನ್ ಮಗನೇ ಲವ್. ಕೋಪ ಯಾಕೆ? ನನ್ಗೆ ಇರ್ಲಿ ಬಿಡು, ಹಾಳಾಗ ಹೋಯ್ತೀಯ. ಐದು ಹತ್ತು ಫ್ರೆಂಡು ಕೇಕು ಚಾಕು ನೀನ್ ರೆಡಿ ಮಾಡು. ಆಯ್ತು ಫ್ರೆಂಡು, ಚಿಂದಿ ಮಾಡ್ಬಿಡ್ತೀನಿ. ಗುಂಡು ತುಂಡು ನೀನ್ ರೆಡಿ ಮಾಡ. ನೋಡ್ರ ಯಾವುದೇ ಕಾರಣಕ್ಕೂ ಅಮ್ಮನಿಗೆ ಬೇಜಾರಾಗಬಾರ್ದು, ಗಲಾಟೆ ಆಗ್ಬಾರ್ದು. ಎಣ್ಣೆ ಹೊಡೆದ್ರು ಹುಡುಗರು ಎಷ್ಟು ಸೈಲೆಂಟು ಅಂತ ಅಮ್ಮ ಖುಷಿ ಪಡಬೇಕು. ಲೇ ಚಿಲ್ಲಿ ಸಖತ್ತಾಗಿ ಕ್ಲೀನ್ ಮಾಡಿಸಿದ್ಯಾ ಕಣ, ಒಂದು ಅಪ್ಲಿಕೇಶನ್ ಹಾಕ್ಬಿಡಲ್ಲ ಈ ಪಟ್ಟ ಅಂತ ಕೆಲಸ ಸಿಕ್ಬಿಡುತ್ತೆ. ಅಲ್ಲಿಗೋ ಕಾರ್ಪೊರೇಷನ್ ಅಲ್ಲಿ ಚಾಕು ರೆಡಿ ಫ್ರೆಂಡ್, ಕೇಕು ರೆಡಿ ಫ್ರೆಂಡ್, ಗುಂಡು ರೆಡಿ ಫ್ರೆಂಡ್. ಅತ್ತೆ ಏನತ್ತೆ ಇವನು ಹುಚ್ಚಾಟ? ಕಸ ತೊಟ್ಟಿ ಮುಂದೆ ನಿಂತ್ಕೊಂಡು ಕೈ ಮುಗಿತಾವನ? ಕುಡಿದ್ರೆ ಅವನ್ ಮನ್ಸನ್ನೇ ಅಲ್ಲ, ಬ್ಲೇಡ್ ತೆಗೆದ್ರೆ ಯಾರನ್ನೂ ಬಿಡಲ್ಲ. ಹುಟ್ಟಿದ್ದ ದಿನಾನ ಯಾವತ್ತೂ ತಪ್ಸಲ್ಲ. ಇಂಥ ಮಗನ ಹೆತ್ತು ಬಿಸಾಕಿದ ಆ ತಾಯಿ ಪಾಪಿನೋ, ಇಲ್ಲ ತಾಯಿ ಮುಖನೇ ನೋಡ್ದೇ ಇರೋ ಇವನು ಪಾಪಿನೋ, ಆ ಭಗವಂತನೇ ಬಲ್ಲ. ಸೊಳ್ಳೆ ಕಚ್ಚಿದ್ರೆ ಅಮ್ಮನ್ಗೆ ನಿದ್ದೆ ಬರಲ್ವಲ್ಲ ಫ್ರೆಂಡು. ಚೇಡಿ ಒಬ್ಬದ ಡಬ್ಬ ಏನೇನು ಭಗವಾನ್ಗೆ ಬನ್ನ ಬೇಕ್ರಿಲಿ. ನಿನ್ ಬರ್ತ್ಡೇ ಅಂತ ಹೇಳ್ದೆ ಅಷ್ಟೇ, ಪಟ್ ಅಂತ ಇದನ್ನ ಎತ್ತಿಗ್ದ. ಎಲ್ಲ ಚಾಕು ತಗೋ. ಏನೇ ಇದು? ಚಾಕಲ್ ಕಟ್ ಮಾಡೋದು ಮಾಮೂಲಿ, ನಿಮ್ ಮನೆದವ್ರು ಬ್ಲೇಡ್ ಅಲ್ವಾ ಅದಕ್ಕೆ. ಹೌದಾ? ಬೇಗ ಹಾಕಲ್ಲ ಬೆಳ್ಕರಿದಲ್ಲಿ. ತಂಗಿ ಅಲ್ವಾ, ಅಣ್ಣ ಜೈಲ್ಗೋದ್ಮೇಲೆ ಅಮ್ಮ ಗೋಟಕಾದ್ಲಂತೆ ಮನೆಯಲ್ಲಿ. ನೀ ಒಬ್ಳೆ ಇರುದಲ್ವಾ? ನಾಚಿಕೆ ಆಗಲ್ವಾ ನಿನ್ಗೆ? ಇವತ್ತು ನಾನು ನಿನ್ ಮಿಸ್ ಮಾಡಲ್ಲ ಕಣೆ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ.
ಕೂತ್ಕೋಬೇಡ. ಇದು ನಿಮ್ಮ ಅಪ್ಪನ ಆಸ್ತಿನ ಅಥವಾ ರುದ್ರಾಶ್ರಮನ? ಓಕೆ, ನನ್ನ ಮಾತ್ ಕೇಳಪ್ಪ. ಬೇಡಪ್ಪ. ಅಯ್ಯೋ ನೀನು, ನಾನ್ ಯಾರು ಗೊತ್ತಾ? ನೀನ್ ಯಾರಾದ್ರೆ ಏನಪ್ಪ, ನಾನ್ ಹೇಳ್ತಾ ಇದ್ದೀನಿ, ಈ ಸ್ಥಳಕ್ಕೊಂದು ಬೆಲೆ ಇದೆ. ಇದ್ರ ಮೇಲೆ ಕೂತ್ರೆ ಬೆಲೆ ಕಡಿಮೆ ಗೊತ್ತಲ್ವಾ? ಓ, ನಾಯಿ ಮನೆ ಕಾಲಿಟ್ಟಿದ್ದಕ್ಕೆ ಈರೇನ್ ಶಾಕ. ಇನ್ನ ಏನೇ ನನ್ನ ಮಗನೇ, ನಮ್ಮಮ್ಮನ ಮೇಲೆ ಕಾಲು ಇಡ್ತೇನಲ್ಲ. ಉರಿ ಕಾಣ್ತಲ್ಲ, ನನಗೆ ಅಂತ ಕಾಣ್ತಲ್ಲಪ್ಪ. ಅವರು ಪೊಲೀಸ್ನವರು, ನನ್ ಮಾತು ಕೇಳು, ವಿಷಯ ದೊಡ್ಡದು ಮಾಡಬೇಡ. ಉರಿ ಅವ್ರಿ, ಯಾವಣ್ಣ? ಹೇಯ್ ಹೇಯ್, ಯಾರ ಹೊಡೆದಿದ್ದು? ಹಾ, ಯಾರ ಮನ್ಸಿನ ಪಡಿ ಹಾಕಿದ್ದು ಹೇಳು. ಏಯ್, ಯಾವನ ಹೊಡೆದಿದ್ದು? ಆ ಕಡೆ ಹೋಗ್ಬಿಟ್ಟು ನಾವು. ಏಯ್, ನೋವಾಯ್ತಮ್ಮ, ಬೇಜಾರು ಮಾಡ್ಕೋಬೇಡಮ್ಮ, ಅವನಿಗೆ ಚೆನ್ನಾಗಿ ಹೊಡೆದಿದ್ದೀನಮ್ಮ. ಕಾಲ್ಸೂಪು ತಲೆ ಮಾಂಸದ ವಾಸನೆಗೆ ಎದೊಳ್ದೆ ಇರೋ ನೀನು ಹಾಡ್ ಕೇಳದೆ ಇದ್ದಿದ್ಯಾ ಅಂದ್ರೆ ನಿನ್ ಬಾಡಿ ಏನೋ ವ್ಯತ್ಯಾಸ ಆಗೈತೆ. ಅರ್ಜೆಂಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು ಫ್ರೆಂಡ್ ನಿನ್ನ. ಕೇಟ್ರೆ ಬಾಡಿ ಅಲ್ಲ ಕಣ, ತಲೆ. ಅವಳ ಯಾರ ಬೆಳಿಗ್ಗೆ ರಾಗ ಬಿಟ್ಟು ನಿದ್ದೆ ಕೆಡ್ಸೋದಲ್ದೆ ಟೋಟಲ್ ತಲೆನ ಕೆಡಿಸ್ತಾವಳೆ. ಬೆಳಗ್ಗೆನ ಮೈಕ್ ಸೆಟ್ಟು ಶಾಮಿಯನ್ನ ರೆಡಿ ಮಾಡಿ ಸ್ಲಮ್ ಅಲ್ಲಿರೋ ಎಲ್ಲಾ ಮುತ್ತೈದಿರ ನೇತಾಕ ಒಂದ್ ಗುಡ್ಡೆ ಹಾಕಿ
ಅವಳು ಯಾರು ಅಂತ ನಾನು ಕಂಡುಹಿಡಿತೀನಿ. ಅಷ್ಟೇ ತಾನೇ ಬಿಡು ಫ್ರೆಂಡು, ಎಲ್ಲ ರೆಡಿ ಮಾಡ್ಬಿಡ್ತೀವಿ. ಏ ಚೆಡೆ ಅನೌನ್ಸ್ಮೆಂಟ್ ಸೌಂಡ್ ಕೊಡಲ್ಲ. ಮೈಕ್ ಟೆಸ್ಟಿಂಗ್ ಸಾರಿ ಫ್ರೆಂಡು, ಚೆಕ್ಕಿಂಗ್ ಚೆಕ್ಕಿಂಗ್. ಸ್ಲಮ್ನ ಮಹಾಜನಗಳೇ, ಬ್ಲೇಡ್ ಬಾದ್ಶಾ, ಕಾಲ್ಸೋಪ್ ಕಿಂಗ್, ಫುಲ್ ಬಾಟಲ್ ಸರ್ದಾರ, ಈ ಸ್ಲಮ್ನ ಮಗಧೀರರವರ ಆದೇಶದ ಮೇರೆಗೆ ಎಲ್ಲರೂ ಬಂದು ಸಂಗೀತ ಮಹಾಯುದ್ಧದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲೇಬೇಕು. ಬರ್ಬೇಕು. ಫ್ರೆಂಡು ಯಾರು ಬರಲೇ ಇಲ್ಲ. ಹೌದಾ? ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್ಸ್, ಫುಲ್ ಟೈಟಲ್ಲಿ ತೊಟ್ಟಿ ಬಾಸ್ ಸ್ಪೀಕಿಂಗ್. ಕರೆದ ತಕ್ಷಣ ಬರ್ದೆ ಎಸ್ಕೇಪ್ ಆಗೋ ಸ್ಕೆಚ್ ಹಾಕಿದ್ರೆ ಏನ್ ಕಷ್ಟ ಕೊಡ್ತಾನಪ್ಪ? ಗಂಡ ಪಕ್ಕದಲ್ಲಿ ಎಂಟಿ ಎಂಟಿ ಪಕ್ಕದಲ್ಲಿ ಮಕ್ಕಳು ನೆಮ್ಮದಿ ಆಗಿರಲ್ಲ. ಯಾವಾಗ್ಲೂ ಕೂಲೆ ಕೊಡೋದೇ ಇವ್ನ ಕೆಲ್ಸ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ಬರ್ಬೇಕು. ಎಲ್ಲಾರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅವಳ ಯಾರ ಬೆಳೆ ಬೆಳಗ್ಗೆ ಹಾಡು ಹೇಳಿ ತಲೆ ಹುಳ ಬಿಟ್ಟು ನೆಮ್ಮದಿ ಕೆಡಿಸ್ತಾವಳೆ. ಕೈಗೆ ಸಿಗದೆ ಅಲ್ಲಿಂದ ಇಲ್ಲಿಗೆ ಜೂಟ ಆಟ ಆಡ್ತಾವಳೆ. ಅವಳ ಯಾರು ಅಂತ ಇವತ್ತು ಗೊತ್ತಾಗ್ಬೇಕು. ಒಬ್ಬೊಬ್ರೆ ಬಂದು ಮೈಕ್ ಮುಂದೆ ನಿಂತ್ಕೊಂಡು ಹಾಡು ಹೇಳ್ಬೇಕು. ಗುಸ ಗುಸ ಪಿಸ ಪಿಸ ಅಂತ ಎಸ್ಕೇಪ್ ಆಗೋ ಸ್ಕೆಚ್ ಚಾಕಿದ್ರೆ ಮರ್ಡರ್ ಕನ್ಫರ್ಮ್. ನಾನು ಹಾಡ್ಬೇಕೇನು? ನೀನು ಹಾಡ್ಬೇಕು, ನಿಮ್ಮ ಅಪ್ಪನೇ ಹಾಡ್ಬೇಕು. ಆಡ ತಾಳೆ ಹೂವ ಪೊದೆಯಿಂದ ಜಾರಿ ಜಾರಿ ಹೊರಬಂದ ನಾಗಿಣಿ. ಏ ಮುತ್ತಿಗೆ ಫರಾರ್ ಬೇಡ್ರ, ಇಲ್ಲಿ ಅವ್ ಬಿಡಂಗ ಅವಳು ಹೇಳು. ಏ ಕರ್ಕಿ ಆಡ ಜೋಕಿ ನಾನು ಬಳ್ಳಿಯ ಮುಖ ಆಡ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಸೋಬಾನ ಅಮ್ಮ. ಎಲ್ಲ ಹೋದ್ಲಿವಳು ಈ ವಯಸ್ಸಲ್ಲಿ ಸೋಬಾನ ಕೇಳ್ತದೆ ಅವಳಿಗೆ. ಎಲ್ಲೇ ಹೋಗ್ತೀಯ ನೀನು? ಇವತ್ತಲ್ಲ ನಾಳೆ ನಿನ್ನ ಕಂಡಿಡ್ದೇ ಹಿಡಿತೀನಿ, ಬಿಡಲ್ಲ ಕಣೆ. ನೋಡ್ರ, ಇವತ್ ಯಾರು ಒಂದು ತೊಟ್ಟು ಕುಡಿಬಾರ್ದು. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವಳು ಯಾರು ಅಂತ ಇವತ್ತು ಕಂಡಿಡಿಲೇಬೇಕು. ಹೊಟ್ಟೆಗೆ ಎಣ್ಣೆ ಹಾಕ್ತೀವೋ ಬಿಡ್ತೀವೋ, ಆದ್ರೆ ಕಣ್ಣಿಗೆ ಎಣ್ಣೆ ಹಾಕೊಳ್ಳೇಬೇಕು. ಅವಳು ಯಾರು ಅಂತ ಕಂಡಿಡಿಲೇಬೇಕು. ನಾವೇ ಎಲ್ರಿಗೂ ಕೂಳೆ ಕೊಡ್ತೀವಿ, ಇವಳು ಯಾರೋ ನಮಗ್ ಕುಳೆ ಕೊಡಕ್ಕೆ. ಇವತ್ತು ಬಾಟ್ಲಲ್ಲಿರೋ ಎಣ್ಣೆ ವಿಷ ಆದ್ರೂ ಪರವಾಗಿಲ್ಲ, ಇವತ್ ಯಾರು ಒಂದ್ ತೋಟ ಎಣ್ಣೆ ಕುಡಿಬಾರ್ದು. ಅವಳು ಯಾರು ಅಂತ ಕಂಡಿಡಿಲೇಬೇಕು. ಅವಳ ಹಾಡನ್ನ ಕೇಳ್ತಾ ಇದ್ರೆ ಕುಡಿದಿರೋದು ಎಲ್ಲ ಇಳಿದೋಗುತ್ತೆ. ನಾನು ಒಂದು ಒಳ್ಳೆ ಐಡಿಯಾ ಹೇಳ, ನೀನ್ ಮಲಿಕೋ, ನಾವೆಚ್ಚರವಾಗಿರ್ತೀವಿ. ಅವಳ ಹಾಡು ಹೇಳಕ್ ಸ್ಟಾರ್ಟ್ ಮಾಡ್ತಿದ್ದಂಗೆ ನಾವು ಮೂರು ಜನ ಮೂರ್ ದಿಕ್ಕಿಗೆ ಹೋಗಿ ಮೂರು ಜನ ಮೂರ್ ದಿಕ್ಕಿಗೆ ಹೋಗಿ ಅವಳನ್ನ ಹುಡುಕ್ತಿ. ಡಬ್ಬ ನನ್ನ ಮಕ್ಕಳ ಏನು ಹೇಳ, ಆಡ್ತಾನೆ ಇಲ್ಲ. ಆಂಟಿ ಆಂಟಿ, ಒಳ್ಳೆ ಟೈಮ್ಗೆ ಬಂದಿದ್ದೀಯಾ. ಏನಿಟ್ಟಿದ್ದು? ತೆಗೆದ್ ನೋಡು, ನಿನಗೆ ಗೊತ್ತಾಗತ್ತೆ. ಇದೇನಿದೆ? 2 ರೂಪಾಯಿ. ಒಗ್ಗರಣೆ ಹಾಕೋಕೆ ಕೊತ್ತಂಬರಿ ಸೊಪ್ಪು ಆಗೋಗಿದೆ, ತಂದ್ಕೊಡ್ತೀಯಾ? ಕೊತ್ತಂಬರಿ ಸೊಪ್ಪು ತರೋ ವಯಸ್ಸ ನಂದು, ನಾನು ದೊಡ್ಡವನಾಗಿಲ್ವಾ?
ಹಾಗಾದ್ರೆ ಮೆಡಿಕಲ್ ಶಾಪ್ಗೆ ಹೋಗಿ ಹೋಗಿ ತರ್ತೀಯಾ? ಅವತ್ತು ಅಷ್ಟೊಂದು ತಂದಿದ್ನಲ್ಲ, ಅದೇನಾಯ್ತು? ಹಾಳಾದ ಇಲಿ ಕಣೋ, ಡಬ್ದಲ್ಲಿ ಇಟ್ಟಿದ್ನ, ಕಚ್ಚಿ ಕಚ್ಚಿ ತೂತ್ ಮಾಡ್ಬಿಟ್ಟಿದೆ. ಇನ್ನೊಂದ್ಸಲಿ ತಗೊಂಬಾರ. ಹೌದಾ? ನೀನೇನು ಬೇಜಾರು ಮಾಡ್ಕೋಬೇಡ, ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಹೌದು, ಇವತ್ ಮಿಸ್ ಆಗಲ್ಲ ತಾನೆ? ನೋ ಮಿಸ್. ಸೂಪರ್ ಚಿನ್ನ ಪತ್ತ ಮರಿ ಸೊಪ್ಪಿನ ಕತೆ ಚೆನ್ನಾಗದೆ. ಬರೋರೆಲ್ಲ ಹೀಗ್ ಬರೀ ಕೈನಲ್ಲ ಆಚ್ಕೊಂಡ್ಬಂದ್ರೆ ಅಂಗಡಿಗೆ ಹೋಗಿ ನಾನ್ ತರೋಕಾಗತ್ತ? ಅಂದ್ರೆ ಉಗಿತಾ ಇದೀಯ, ಗೊತ್ತಾಯ್ತ? ಸರ್ ಏನ್ ಬೇಕು? ಕಾಂಡಮ್ ಕೊಡಿ. ಸರ್ ಇದು ನನ್ನ ಸೈಜ್ ಏನ? ಶರ್ಟ್ ಅಲ್ಲಿ ಎಕ್ಸೆಲ್ ಡಬಲ್ ಎಕ್ಸೆಲ್ ಬರುತ್ತಲ್ಲ, ಅದಕ್ಕೆ ಕೇಳ್ದೆ. ಟಿವಿ ಯಾವ ಸೈಜ್ ಆದ್ರೇನು? ನೀನ್ ಎಷ್ಟು ಸಂಖ್ಯೆ ಅನ್ಕೊಂಡ್ಬಿಟ್ಟಿದ್ಯಾ? ಆ ದಿನ ಹಾಡು ಹೇಳ್ತ್ಯಾ, ನಿದ್ದೆ ಕೆಡಿಸ್ಯಾ, ಕುಡಿದಿರೋದೆಲ್ಲ ಇಳಿಸ್ಯಾ, ತಲೆ ಕೆಡಿಸ್ಯಾ, ಮೂರ್ ದಿನ ಹುಡ್ತಾ ಇದ್ದಾನೆ ಗೊತ್ತಾ ನಿನ್ಗೆ? ತಗದ್ ಬಿಟ್ಟಾದ್ರೆ ನೋಡು, ನೆನ್ನೆ ಯಾಕೆ ಆಡ್ಲಿಲ್ಲ ನೀನು? ಶಾಮೇನ ಯಾಕೆ ಮೈಕ್ ಇಟ್ಕೊಂಡು ಕೂಗಿದ್ರೆ ಸಿಗಲ್ವ ನೀನು? ಚೆನ್ನಾಗ್ ಆಡ್ತಿ ಅಂತ ಬಿಲ್ಡಪ್ಪ ನಿನ್ಗೆ. ಏಯ್ ರಂಗೋಲಿ ಇಟ್ಕೊಂಡ್ರೆ ನೀನ್ ರಂಗೋಲಿ ಆಗ್ಬಿಡ್ತ್ಯಾ, ನಾನೇನ ಬ್ಲೇಡ್ ತಗ ಹಾಕಿದ್ರೆ ಮುಖ ಫುಲ್ ರಂಗೋಲಿನ ಗೊತ್ತಾ? ನಿನ್ನ ಹುಡುಕಿ ನಾನು ರಾಮಾಯಣದಲ್ಲಿ ದ್ರೌಪದಿ ಜಿಂಕೆ ಹುಡುತಂಗ ಆಯ್ತು. ದ್ರೌಪದಿ ಅಲ್ಲ, ಸೀತೆ. ಸೀತೆ ಅಂತ ಸೀತೆ ತಗದ್ ಬಿಟ್ಟಾದ್ರೆ ನೋಡು, ದ್ರೌಪದಿಗೂ ಸೀತೆಗೂ ವ್ಯತ್ಯಾಸ ಗೊತ್ತಾಗುತ್ತೆ. ನೆನ್ನೆ ಆಡ್ಬೇಕು ಅಂತ ಗೊತ್ತಾಗ್ಲಿಲ್ವಾ? ಹಾ ಚೆನ್ನಾಗ್ ಆಡ್ತೀನಿ ಅಂತ ಬಿಲ್ಡಪ್ಪ ಆಡ್ತೀನಿ ನೋಡು. ಚೆನ್ನಾಗ್ ಆಡ್ತೀಯ, ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಅದಕ್ಕೆ ಬಿಲ್ಡಪ್ ಗಿಲ್ಡಪ್ ಕೊಟ್ರೆ ಮನೆ ನೋಡ್ಕೊಂಡಿದ್ದೀನಿ, ಕತೆ ಕತೆ ಮಾಡ್ಬಿಡ್ತೀನಿ. ಆಡು ಅಂದಾಗ ಆಡ್ಬೇಕಷ್ಟೇ. ಚೆನ್ನಾಗ್ ಆಡ್ತೀಯ, ಚೆನ್ನಾಗೂ ಇದೆಯಾ, ಬಂದ್ರಲ್ಲ ಹೇಗೆ ಅಟ್ಕೈಸ್ಕೊಂಡವನೆ. ಅಯ್ಯೋ ಪಾಗಲ್ ನನ್ ಮಗ, ಹೇಳಿದ್ದೆ ಮಾಡ್ಬಿಡ್ತಾನೆ, ಹುಷಾರು. ನೀನ್ ಬೇರೆ ಹೊಸ್ದಾಗ ಬಂದಿದ್ಯಾ, ಅವನ್ ಕತೆ ಇನ್ನೂ ನಿನ್ ಗೊತ್ತಿಲ್ಲ. ಯಾಕಮ್ಮ ಅಳ್ತೀಯ? ಸಂತೋಷ ಪಡ್ಬೇಕಲ್ವಾ? ಹೊಡ್ಸ್ಕೊಂಡೋಳ್ ನಾನು, ನಾನೇ ಸಂತೋಷ ಪಡ್ಬೇಕಾ? ಅವನೊಬ್ಬ ಕುಡುಕ, ಸೀತೆಗೂ ದ್ರೌಪದಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಅವನು ನಿನ್ ಹಾಡನ್ನ ಮೆಚ್ಕೊಂಡು ನಿನ್ನ ಹುಡುಕೊಂಡ್ ಬಂದಿದ್ದಾನಂದ್ರೆ ನೀನು 100,000 ಜನರ ಮನಸ್ಸನ್ನ ಗೆದ್ದಂಗೆ. ನಾವ್ ಆ ಊರ್ ಬಿಟ್ಟು ಈ ಊರ್ ಬಂದಿದ್ದೆ ನೀನ್ ಕಲ್ತಿರೋ ಸಂಗೀತಕ್ಕೂ ಒಂದ್ ಒಳ್ಳೆ ಬೆಲೆ ಸಿಕ್ಲಿ ಅಂತ, ನಮಗೆ ಊರೊತ್ತು ಊಟ ಸಿಕ್ಲಿ ಅಂತ. ಮಗಳೆ ಈಗ ನನ್ ನಂಬಿಕೆ ಬಂದಿದ್ದೆ, ನಿನ್ ಸಂಗೀತಕ್ಕೆ ಒಳ್ಳೆ ಬೆಲೆ ಸಿಕ್ಕತ್ತೆ. ನೀನ್ ಕೆತ್ತೆ ಗೆಲ್ತೀಯಾ.
ನಮ್ಮ ಅಕ್ಕನ ನಿನ್ನ ನೋಡ್ಲ ಕಣಬಾವ, ನೀನ್ ನೋಡ್ದೆ ಅಂತ ಪ್ರೂವ್ ಮಾಡು, ಬೂಟಲ್ ನೋಡಿ, ಇಲ್ಲ ನಾನ್ ನಿನ್ ಬೂಟಲ್ ನೋಡಿತೀನಿ. ಏನ್ ಕಡ ಮಾವ, ಕಣ್ಕಡ ದೇವ್ರಿದ್ದಂಗೆ ಕಡೆ ರೇ, ಬೂಟಲ್ ನೋಡಿ ಅಂತೀಯಲ್ಲ, ನಾನ್ ಸುಳ್ಳಿದೀನಿ ಅಂತ ಪ್ರೂವ್ ಮಾಡು. ಬೂಟಲ್ ನೋಡಿ ಕಳಿಸ್ಕೊಳ್ಳಲ್ಲೇ, ಬೂಟ ಬಡಿಯಲ್ಲೇ ಬೂಟಲ್ಲಿ, ನೀ ನೋಡಿಯ ಬೂಟಲ್ಲಿ ಅಡಿಯ ಬೂಟಲ್ಲಿ ಬೂಟಲ್ಲಿ ಅಡಿ ಗಂಡ ಡಬ್ಬ ಕುಡುಕ ನನ್ನ ಮಗನೇ, ಅವಳ್ಯಾರು ಆಡೇಳಿ ತಲೆ ತಿಂದು ಹುಳ ಬಿಡ್ತಾಳೆ ಅಂತ ಅಮ್ಮನ ಮನೇಲಿ ನೆಮ್ಮದಿ ಮಲಗಣ ಅಂತ ಬಂದ್ರೆ ಆಗ ಬೂಟಲ್ ನೋಡಿ ಬೂಟಲ್ ನೋಡಿ ತಲೆ ತಿಂತ್ಯ, ನಾನ್ ನೋಡಿದ್ರೆ ಬೂಟಲ್ಲಿ ಮುಖ ಕಿತ್ತೋಗ. ಕುಡ್ಕ ನನ್ನ ಮಗನೇ, ಅವಳ ಅವಳ ಆಡೇಳಿ ತಲೆ ಹುಳ ಬಿಡ್ತಾಳೆ ಅಂತ ಅಮ್ಮನ ಮನೇಲಿ ಮಲಗಕ್ ಬಂದ್ರೆ ಬೂಟಲ್ ನೋಡಿ ಬೂಟಲ್ ನೋಡಿ ಅಂತ ನಾನ್ ನೋಡಿದ್ರೆ ಮುಖ ಕಿತ್ತೋಗ. ಕಾವೇರಿ ನೀರ್ ಕುಡಿಯೋಂಗೆ ಕಾಣೆ, ಚಪ್ಪಲಿ ರಾಶಿ ಕೊಳಕ ನನ್ ಮಗ, ಕರ್ಮ ಕರ್ಮ ಹೆಗ್ಗಣ ಸತ್ತ ವಾಸನೆ. ಈ ರೇಂಜ್ ಕುಡಿದ್ರೆ ಭಗವಂತನೂ ಕಾಪಾಡಕ್ಕಾಗಲ್ಲ. ಸಾಕಾಯ್ತು ಬಾ. ಏಯ್ ಇದೇನೋ ಇದು, ಇವಳನ್ನೇ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟ ಅವನ್ ಫ್ರೆಂಡು. ಏಯ್ ಬಿಟ್ಟ ಅಂದ್ರೆ ನೋಡು, ಕೆಲ್ಸೋಳಲ್ಲ ನಾನು. ಮತ್ತೀನಿ ಯಾರಮ್ಮ? ನಾನು ಅವನ್ ಫ್ರೆಂಡು. ಫ್ರೆಂಡಾ? ಮತ್ ನಾವು? ನೀವು ಅವನ್ ಚೇಲಗಳು. ನೀನ್ ಇಲ್ಲಿ ಬಂದಿರೋದು ಫ್ರೆಂಡ್ ಗೊತ್ತಾ? ತಲೆ ಮೇಲೆ ಕಲ್ಲಿ ಎತ್ ಹಾಕಿದ್ರು ಏನು ಗೊತ್ತಾಗಲ್ಲ, ಹೆಣ ಹೆಣ ಬಿದ್ದಂಗ್ ಬಿದ್ದವನು. ಅವನ ಎಬ್ಬಿಸ್ರು ಕಲ್ಲೆ ತಾಕಿದ್ರು ಎದ್ದೋಳಲ್ಲಮ್ಮ ಅವನು. ಬೆಳೆ ಬೆಳಗ್ಗೆನೆ ಒಳ್ಳೆ ಸುಪ್ರಭಾತ ಹಾಕ್ಬೇಕು. ಅನಾಥ ಮಗುವಾರೇ ನಾನು, ಅಪ್ಪನು ಅಮ್ಮನು ಇಲ್ಲ, ಅಣ್ಣನು ತಮ್ಮನು ಇಲ್ಲ, ಧಿಕಾರಿ ದೊರೆಯಾರೇ ನಾನು, ಅದರೆ ಬುದ್ಧಿಸೋರಿಲ್ಲ, ಸತರೆ ಬುದ್ಧಿಸೋರಿಲ್ಲ. ಯಾಕೆ ಇಷ್ಟು ಬೇಗ ಎಬ್ಬರಿಸಿದ್ರಲ್ಲ? ಎಲ್ಲರೀಶ್ವರಿ, ಇಲ್ಲಿ ಯಾರಿಗೆ ಜೋಗಳ ಹಾಡಿ ಎಬ್ಬಿಸಕ್ ಬಂದೆ? ನೀನು ಜೋಗಳ ಹಾಡಕ್ಕಲ್ಲ, ನಿನ್ ಕರ್ಮ ತೊಳಿಗ್ ಬಂದೆ. ಏಯ್ ನಮ್ ಕರ್ಮ ತೊಳಿಬ ಅಂತ ನಿಂಗೆ 90 ಬೀರು ಕೊಟ್ಟು ಕರ್ಸಿದ್ವಾ. ಹುಷಾರೇ, ಆ ಮೂರು ಜನ ಉಮೇಶ್ ರೆಡ್ಡಿ ರಿಲೇಷನ್, ಬೇಗ ಹೋಗಿ ಮನೆ ಸೇರ್ಕೊ, ಶೀಲನನ ಉಳ್ಕೊತದೆ. ನಾಚಿಕೆ ನಿನಗಾಗ್ಬೇಕು, ಹುಡುಗರಿಗೆ ಜಾಗ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ. ನೈಟಿ ಹಾಕೊಂಡ್ ಬಂದಿದ್ಯಾ, ಕಣ್ಕಿ ಹಾಕ್ಬಿಡ್ತೀನಿ. ಓಕೆ ತೊಟ್ಟಿದೆ, ನೀನು ತೊಟ್ಟಿ ಅಂತ ಕರೆಕ್ಟ್ ಹೆಸರಿಟ್ಟಿದ್ದ ನಿಂಗೆ. ಅಣ್ಣನ್ ರೇಂಜ್ ಗೊತ್ತಿಲ್ಲ, ಮಾತಾಡ್ತೇನೆ. ನೀನು ಇವ್ಳು ಯಾಕೆ ಬಂದಿದ್ಲು ಇಲ್ಲಿ? ಕ್ವಾಡ್ರ ಹಾಕೊಂಡ್ ಮನೆ ನುಗ್ಗಿದ್ರೆ ಎಲ್ಲ ಗೊತ್ತಾಯ್ತದೆ. ಎಲ್ಲಪ್ಪ ಇರೋದೇ ಒಂದು. ಅಮ್ಮ ಕಿದ್ದೋಗಿದೆ ಅಮ್ಮ, ಇದನ್ ಹೆಂಗಮ್ಮ ಹಾಕೊಂಡ್ ಹೋಗೋದು? ಇದಕ್ಕೇನ ಒಂಚೂರು ಪಿನ್ನೋ ಗಿನ್ನೋ ಹಾಕ್ಬಿಟ್ಟು ಹಾಕೊಂಡೋಗಮ್ಮ. ಇನ್ನೆಷ್ಟು ಪಿನ್ ಹಾಕೋದಮ್ಮ ಇದಕ್ಕೆ? ಮ್ಯೂಸಿಕ್ ಡೈರೆಕ್ಟರ್ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ, ಚೆನ್ನಾಗ್ ಕಾಣಿಸಲ್ಲಮ್ಮ. ಪರಿಸ್ಥಿತಿ ನಿನ್ ಚೆನ್ನಾಗ್ ಗೊತ್ತಿದ್ಯಮ್ಮ, ನಿನಗೊಂದು ಒಳ್ಳೆ ಅವಕಾಶ ಸಿಕ್ಕಿ ನಾವು ಚೆನ್ನಾಗ್ ಆಗೋವರೆಗೂ ಈ ಕಷ್ಟ ಸ್ವಲ್ಪ ದಿವಸ ಇದ್ದೇ ಇರುತ್ತೆ, ಇದನ್ನೇ ಹಾಕೊಂಡೋಗಮ್ಮ. ಹೇಗಾದ್ರೂ ಮಾಡಿ ಒಂದೇ ಒಂದ್ ಕೊಡ್ಸಮ್ಮ. ಸೈಜ್ ಹೇಳಿ, ನಾನ್ ತಂದ್ಕೊಡ್ತೀನಿ. ಮನುಷ್ಯನೇ ಅಲ್ಲ ನೀನು, ತಾಯಿ ಎದುರಿಗೆ ನಾಚ್ ಕೇಳಿ ಸೈಜ್ ಬಗ್ಗೆ ಕೇಳ್ತೀರಾ? ನಿನ್ ಜನ್ಮಕ್ಕೆಷ್ಟು
ಅದಕ್ಕೆ ನಾಚಿಕೆ ಆಗ್ಬೇಕು? ಕಾಲ್ಗೆ ಗಾಚು ಹಚ್ಕೊಂಡು ಗಾಯ ಆಗೋದಕ್ಕೆ ನಾನೇ ಕಾರಣ. ಜೈ ದಾಸ. ತಗದ್ ಬಿಟ್ಟಾದ್ರೆ ನೋಡು, ಇಲ್ಲ ಮಲ್ಕೊಂಡ್ಬಿಡ್ತೀಯ. ವಯಸ್ಸು ಬಂದವ್ರಿಗೆ ನೆಲ ಕಾಣಲ್ಲ ಅಂತಾರಲ್ಲ, ಅದು ಸತ್ಯ. ನೆಟ್ಟಿಗೆ ನಿಮ್ಮ ಅಮ್ಮನ ಕಾಲ್ ನೋಡು. ಅಮ್ಮ, ಇದನ್ನ ಹೇಳ್ಬೋದಲ್ವಾ? ಇದ್ ಯಾವ ದೊಡ್ಡ ಗಾಯ ಬಿಡಮ್ಮ, ನೀನ್ ಅರ್ಜೆಂಟಲ್ಲಿ ಇದೆ ಅದಕ್ಕೆ ಹೇಳಿಲ್ಲ. ಸಾರಿ. ಸಾರಿ ಅನ್ಬಿಟ್ರೆ ಹೊಡೆದಿರೋದು ವಾಪಸ್ ತಗೊಂಡ್ಬಿಡ್ತೀಯಾ? ಏಯ್, ನನ್ನ ಹತ್ರ ಇಟ್ಕೋಬೇಡ, ಖರಾಬ್ ಆಗ್ಬಿಡ್ತೀಯ. ಹೀಗೆ ನೀನು ರೋಡಲ್ಲಿ ನೋಡ್ಕೋತೀನಿ. ಏನಮ್ಮ ನೀನು ಹಂಗ ಹೊಡೆದ್ಬಿಟ್ಟು ಸಾರಿ ಕೇಳ್ತೀಯಲ್ಲ, ಅಯ್ಯೋ. ಹಳೆ ಬ್ರಾಗೆ ಹಳೆ ಪೆಟ್ಟಿಕೋಟ್ಗೆ ಬೀಸಾಕಿ ಹೋಯ್, ಹೊಸ ಲಂಗ ಹೊಸ ಜಾಕೆಟ್ಗೆ ನನ್ನ ಹತ್ರ ಇದೆ ಹೋಯ್. ಐಶ್ವರ್ಯ ಸ್ಟೈಲ್ಗೆ ವಿರಾ ಕರೀನಾ ಕಪೂರ್ದು ಜಾಕೆಟು. ಆ ಬನ್ನಿ ಅಕ್ಕ ಬನ್ನಿ, ಎಡಗೈನಾಗೆ ಬೋಣಿಗೆ ಮಾಡ್ಬಿಡಿ ನಮ್ಗೆ. ನಿಮ್ದು ಲಕ್ಷ್ಮಿದು ಬೇಗಂ ಬನ್ನಿ. ಎಷ್ಟಪ್ಪ ಇದು? ನಿಮ್ಗೆ ರೇಟ್ಗೆ ಹೇಳ್ಬೇಕು, ಮೊದ್ಲು ಸೈಜ್ಗೆ ಸರಿಯಾಗಿದೆ ಚೆಕ್ಕೆ ಮಾಡ್ಕೊಳ್ಳಿ. ಅದು ಬಿಡಪ್ಪ, ಮೊದಲು ರೇಟ್ ಹೇಳು. ತೊಟ್ಟಿಗೆ ಎಲ್ಲ ಹೇಳ್ಬಿಟ್ಟಿದೆ, ನಿಮ್ಗೆ ರೇಟ್ಗೆ ಹೇಳಕ್ಕಾಯ್ತದೆ? ತೊಟ್ಟಿನ ಅರೆ ಅಲ್ಲಾಗೆ ಕಸದು ಬಿಸಾಕ್ತಾರಲ್ಲ ತೊಟ್ಟಿಗೆ, ಅದಕ್ಕೆ ಅಲ್ಲ, ಇಡೀ ಏರಿಯಾದಲ್ಲಿ ಉಲಿದು ರೇಜ್ಗೆ ತಿರುಗಾಡ್ತದಲ್ಲ ಬಿಲೇಡ್ಗೆ ರಾಜ, ಅದು ಹೇಳಿದ್ದು. ಬರೋವರ ಕೊಡ್ತೀನಿ ಅಂತ ಹೇಳಿದನಮ್ಮ, ಹೋಗು ಹಾಕೋ ಹೋಗು. ಸುಪನಾತಿ ಸುಮ್ರಾಂಗಿ ಸುಬ್ಬಿ, ಬಂದು ಮೂರ್ ದಿನ ಆಗಿಲ್ಲ, ತೊಟ್ಟಿ ಕಪಾಲಿ ಕೊಡಿದ್ಯಾ? ಏ ಕೆಂಚಿ, ಅವನ್ ಏನ್ ಕೇಳ್ಬಾರ್ದಿದ್ ಕೇಳ್ಬಿಟ್ಟ, ಸೈಜ್ ಹೇಳ್ಬಿಟ್ಟಿದ್ರೆ ನಿಮ್ಮ ಅಪ್ಪನ ಮನೆ ಗಂಟಾಗ್ಬಿಡ್ತಿದ್ದ. ಕೈ ಸಿಗದಂಗ ಹೋಗಿ ಅವ್ನ ಕೈಲೇನ ಬ್ಲೇಡ್ ಇದ್ರೆ ನಿನ್ ಕತೆ ಅಷ್ಟೇ. ಹೋಗು ಮಾಡ್ತಾನೆ. ಮಳ್ಳಿ ಮಳ್ಳಿ ಬಂದಂಗ ಬರ್ತಾವೆ. ತೊಟ್ಟಿ ಒಡಿಸ್ಕೊಂಡು ಹೋಗೋನೆಂದ್ರೆ ನಿನ್ ಗ್ರಹಚಾರ ನೆಟ್ಟಿಗೈತೆ ಅಂತಾನೆ ಕಣೆ. ಸೈಜ್ ಹೇಳಿದ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗ್ಬಿಡ್ತಾ ಇತ್ತ. ಊರ್ಗೆ ಹೇಳ್ಕೊಂಡು ಹೋಗಿದ್ದಾನೆ. ಹುಷಾರು ಕಣೆ, ಅವ್ನ ತಲೆ ಕೆಟ್ರೆ ಅಷ್ಟೇ. ಹೋಗು ಹೋಗು. ಏಯ್ ಸುಂದ್ರಿ, ಬಲೆ ಇದೆಯಾ ನೀನು? ಅವನು ಕೇಳಿದ್ದು ನಿಮ್ಮ ಅಮ್ಮನ ಕಾಲಿನ ಚಪ್ಪಲಿ ಸೈಜ್ ಅಂತೆ, ಅದಕ್ಕೆ ಕೆನ್ನೆಗೆ ಬಾರಿಸ್ಬಿಡದ? ಚಪ್ಪಲಿ ಕತೆನಾ? ಸಾರಿ. ಈಗ ಒಳಗಾಕೊಂಡಿದ್ಯಲ್ಲ ಹೊಸದು, ಅದನ್ನ ನಾನೇ ಕಳಿಸಿದ್ದು, ಅದು ಕರೆಕ್ಟ್ ಆಗಿದ್ಯಾ? ನೀನ್ ಯಾಕೆ ಅಡಗ್ ಬಂದಿದ್ದೆ? ಅಮ್ಮ ಹೇಳಿದ್ರು ನಿಮ್ಗೆ ಯಾರಾದ್ರೂ ಸಿನಿಮಾದವ್ರ ಪರಿಚಯ ಇದ್ರೆ ನಂಗೊಂದ್ ಚಾನ್ಸ್ ಕೊಡ್ಸಕ್ ಕೇಳು ಅಂತ. ಅಯ್ಯೋ ಅಷ್ಟೇನಾ? ಸಿನಿಮಾ ಅಂದ್ರೆ ನಾನು ಅಂದ್ರೆ ಸಿನಿಮಾ. ಸಿನಿಮಾದಲ್ಲಿ ಎಲ್ಲಾ ದೊಡ್ಡ ದೊಡ್ಡವರು ನಾ ಚೆನ್ನಾಗ್ ಗೊತ್ತು. ಐತಪ್ಪ ಕತೆ ಇವತ್ತು? ಒಂದೇನು, 10 ಚಾನ್ಸ್ ಕೊಡಿಸ್ತೀನಿ.
ಬ್ರದರ್ ಸಿಸ್ಟರ್ ನೋ ಸಿಸ್ಟರ್ ಆಂಟೀಸ್ ಆಂಕಲ್ಸ್ ಬ್ರದರ್ ಡೇಂಜರ್ ನೈಸ್ ಕಾರ್ ಸರ್ ನಿಮ್ದ ಸರ್ ಯಾಕಲೆ ಅಂದೆಯಾ ಡೌಟಾ ವೈಟ್ ಕಾರ್ ನೈಸ್ ಕಾರ್ ಪ್ಲೀಸ್ ಹೆಲ್ಪ್ ಮೀ ಸರ್ ಹಂಡ್ರೆಡ್ ಅಣ್ಣ ಹೆಲ್ಪ್ ಮೀ ಅಣ್ಣ ಶಿವನಾರಾಯಣ್ ಗೋವಿಂದ ಅಣ್ಣ ಹಂಡ್ರೆಡ್ ಎಸ್ಕೇಪ್ ಡಬ್ಬ ನನ್ ಮಗ ನಮ್ಮ ಹತ್ರನೇ ತೇಕೊಂಡು ಹೋಯ್ತಾನೆ ಅಂದ್ರೆ ಅವನೆಂತ ಬೆಕ್ಕರ್ ನನ್ ಮಗ ಇರ್ಬೇಕು ಹಂಡ್ರೆಡ್ ಓಕೆ ಜೆರಾಕ್ಸ್ ಹಲೋ ಮಿಸ್ಟರ್ ಕುಬೇರ ಕಮ್ ಹಿಯರ್ ತೊಟ್ಟ ಕಿತ್ಕೋತೀಯ ಮರ್ಯಾದಿಂದ ಬಾರ ಅಂದ್ರೆ ಬರಲ್ಲ ನಡ ಇರೋ ಎರಡು ಕಿಡ್ನಿಲಿ ಒಂದ್ ಕಿಡ್ನಿ ಮರ ಹಾಕ್ಬಿಡ್ತೀನಿ ತೊಟ್ಟ ಕಿತ್ಕೊಳ್ಳೋದು ಅಂದ್ರೆ ಬರ್ತೇನೆ ಫುಲ್ ಡಿಸೆಂಟ್ ಆಗ್ಬಿಟ್ಟಿದೀನ ಮೊದ್ಲು ತರ ಅಲ್ಲ ನಾನು ಯಾವ ಬೇವರ್ಸಿ ನನ್ ಮಗನ ಬೇಕು ನಿನ್ ಋಣ ತಗೊಳ್ಕೊಡೆ ತೋರ್ಸು ಅಯ್ಯತ್ತೇರಿಕೆ ನೋಡ್ಕೊಳಲ್ಲ ತಗೊಳ ಮೊದ್ಲೇ ನಮ್ ಬ್ಯಾಟ್ ಟೈಮ್ ಸರಿ ಇಲ್ಲ ಹಾಕಂಗಿದ್ರೆ ರೈಟ್ ಹ್ಯಾಂಡ್ ಅಲ್ಲಿ ಹಾಕು ಇಲ್ಲಾಂದ್ರೆ ಬೇಡ ನಿನ್ ಪುಣ್ಯ ಅವಳು ಬಲಗೈ ಮುಟ್ಟವಳೆ ಎಡಗೈ ಏನಾದ್ರು ಮುಟ್ಟಿದ್ರೆ ನಿನ್ನ ತೊಳೆಯಕ್ಕೆ ಇಟ್ಕೊಂಡ್ಬಿಡ್ತಾ ಈ ಕೈಲಿ ಬೇಕಾರ ತಗೋ ಇಲ್ಲ ರೈಟ್ ಹೇಳಲ್ಲ ರೈಟ್ ಹ್ಯಾಂಡ್ ಅಲ್ಲಿ ಹಾಕಿಸ್ಕೊಳ್ಳೋದಕ್ಕಿನ ರೈಟ್ ಹೇಳೋದೇ ಬೆಸ್ಟ್ ಏ ಹೋಗಲೇ ನೂರು ರೂಪಾಯಿ ಮೆಕ್ತಿ ಹೋಗ ಏನದು ಲೆಫ್ಟ್ ಹ್ಯಾಂಡ್ ಅಂತ ಏನಿಲ್ಲ ಬಿಡಿ ಏನಿದೆ ಏನಾಯ್ತು ಕೈಗೆ ತೊಟ್ಟಿ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಮುಟ್ಟಿದ ಕೈ ಇದು ಈ ಕೈನ ಇನ್ಯಾರ ಮುಟ್ಟಬಾರ್ದು ಅಂತ ಅದಕ್ಕೆ ದಿನ ಹಾಕೊಂಡ್ಬಿಟ್ಟೆ ಒಳ್ಳೆ ಪಾಗಲ್ ಕೈ ಮುಟ್ಟಿದ್ದಕ್ಕೆ ಗ್ಲೌಸ್ ಹಾಕೊಂಡ್ಬಿಟ್ಟೆ ಇನ್ನೇನಾದ್ರೂ ತಗೊಂಡ್ಬಿಟ್ರೆ ಗೊತ್ತು ಅನದೆ ಮತ್ತೆ ಮತ್ತೆ ಬರುವ ಮುತ್ತು ಕನಸೆ ಪಾಗಲ್ ಕಡೆ ಪಾಗಲ್ ಸುತ್ತಿ ಸುತ್ತಿ ಬಳಸಿ ನಿನ್ನ ನೆನಪು ತರುವ ಪೆದ್ದು ಮನಸೆ ಪಾಗಲ್ ನಗೆಯು ತಲೆಯನೆ ಕೆಡಿಸುತ್ತಿದೆ ಕಣೆ ನಾನೇನ ಮಾಡಿದೆ ನಿನ್ನಿಂದ ಹಾಳದೆ ಅಲ್ಲಿ ಇಲ್ಲಿ ಕೂಡಿ ಏನೇನು ಮಾತನಾಡಿ ಮನಸ್ಸು ಅಲೆದಾಡಿ ಹಿಂಬಾಲಿಸುತ್ತಿದೆ ನಿನ್ನಿಷ್ಟ ಪಟ್ಟಿದೆ ಹೊತ್ತು ಹೋಗೋದೆ ಗೊತ್ತಾಗದಲ್ಲೇ ನೀನು ಜೊತೆಯಾದ ಮೇಲೆ ಕದ್ದು ಮಾಡೋ ಪ್ರೀತಿ ಪಕ್ಕ ಲೋಕಲ್ ರೀತಿ ಜೇನಿಗಿಂತ ರುಚಿ ಬಲ್ಲೆಯ ಹುಡುಗಿ ಅಪ್ಪಿಕೋ ಬೆಡಗಿ ಪ್ರೀತಿ ಮಾಡೋರಿಗೆ ಈ ಲೋಕ ಕಾಣದಂತೆ ನೀತಿ ಹೇಳೋರೆಲ್ಲ ಈ ಪ್ರೇಮಿಗಳಿಗೆ ಪಾಗಲ್ಗಳ ಹಾಗೆ ಪ್ರೀತಿಯ ಮುಂದೆ
ಎಲ್ಲರೂ ಒಂದೇ ಅನ್ನೋ ನಾನೇ ಪಕ್ಕ ಪಾಗಲ್. ಹೊತ್ತು ಗೊತ್ತು ಅನದೆ ಮತ್ತೆ ಮತ್ತೆ ಬರುವ ಮುದ್ದು ಕನಸೆ ಪಾಗಲ್ ಕಡೆ ಪಾಗಲ್. ಸುತ್ತಿ ಸುತ್ತಿ ಬಳಸಿ ನಿನ್ನ ನೆನಪು ತರುವ ಮೆದ್ದು ಮನಸೆ ಪಾಗಲ್. ದುಕಾನ್ ಪೂರಾ ಖಾಲಿ ಕರೆದು ಅಲೋ ಅಬ್ದುಲ್ ಕಲಾಂ, ಎ ಆರ್ ರಹಮಾನ್, ಜಾಫರ್ ಶರೀಫ್, ಬಸ್ ಬಸ್ ಕಾಸಾ ದಾಲ್ ಅಲ್ಲ ಬಲಾಕರೇ. ಯಾವ್ದಪ್ಪ ಇದು ತಂಗಳು ಬಿರಿಯಾನಿ ಸ್ಮೆಲ್ಲು? ಅಮರ ಭೂಬಮ್ಮ ಉಸ್ಕೋ ಪಿಕಪ್ ಕರ್ಕೆ ಆ ಉಸ್ಮಾನಿ ಹೋಟೆಲ್ ಗುಳಿ ಕಜನ. ಮೇರಿ ಜನ್ನತ್, ಮೇರಿ ಪ್ಯಾರಿ ಬುಲ್ಬುಲ್, ತಾಜ್ ಮೈ ಬೇರೆ ಹೆಂಗಸರಿಗೆ ಉಚಿತಿಯಲ್ಲ, ನಿಂಗೆ ಶರಮ ಆಗಕ್ಕಿಲ್ಲ? ಹೊಗೆ ಹಾಕೊಂಡು ಸುಮ್ನೆ ಹೋಗಕ್ಕಾಗಲ್ವಾ? ನಾನು ಹೊಗೆ ಹಾಕಿದ್ದು ಅವ್ರಿಗೆ, ನಿಮ್ಗಲ್ಲ. ವೈದಾ ರೆಹಮಾನ್, ಜೀನ ತಮ್ಮನ್, ಮುಮ್ತಾಜ್, ಗುಮ್ತಾಜ್, ಪೈಸಾ ದಳ, ಬುಸ್ 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 ಬುಸ್. ಡಬ್ಬಾ ನನ್ನ ಮಗನೇ, ದಿಡಿಯಾ ನನ್ನ ಮಗನೇ, ಬಿರಿಯಾನಿ ಕೊಡಿಸಿ ಅಂತ ಸಾಮಾನ್ಯ ಹೊಗೆ ಹಾಕ್ಯಾ? ಡಬ್ಬಾ ನನ್ನ ಮಗನೇ, ನಿಮ್ಮ ಮನೆ ಹಾಳಾಗೋಗ, ಕೈ ಬಿಡ್ತೀಯಾ, ಉಚಿತಿಯಾ? ನೀನಾ? ಏನಿದು ಹೊಸ ವೇಷನ? ನೀವು ನನ್ನ ಬಾಡಿನ ತಬ್ಬಿಡ್ಕೊಂಡ್ರಲ್ಲ, ಅದಕ್ಕೆ ಈ ಬಾಡಿನ ಯಾರು ಮುಟ್ಬಾರ್ದು ಅಂತ ಬುರ್ಕ ಹಾಕೊಂಬಿಟ್ಟೆ. ನಮಸ್ತೆ ಬಾಸ್. ಯಾವ್ದೋ ಇದು ಹೊಸದು? ಇದು ಇದು ನಮ್ದು ಬಾಸ್. ಇದು ಒಳ್ಳೆ ಮಟನ್ ಕತ್ತರಿಸೋ ತುಂಡು ತುಂಡು ಇದ್ದಂಗವಳೆ. ಅದಕ್ಕಿಂತನ ಬಾಸ್, ಅದು ಸೂಪರ್. ಅದ ಯಾವ್ದು? ನೀವು ಅವತ್ತು ಒದೆ ತಿಂದ್ರಲ್ಲ ಅದು. ಅದೆಲ್ಲ ಇವಾಗ ಯಾಕೆ? ನಿಮ್ಮನ್ ಕಂಡ್ರೆ ಒಂಥರ ಎಕ್ಸ್ಟ್ರಾಆರ್ಡಿನರಿ ಲವ್ ಅವಳಿಗೆ. ಈಗ್ಲೂ ಮನೆ ಹತ್ರ ಬೈಕ್ ತಗೊಂಡು ಎರಡ್ ಸರಿ ಝೂಮ್ ಝೂಮ್ ಅಂತ ರೈಸ್ ಮಾಡಿ ಪಟಾರ ಅಂತ ಬಂದು ಕೂತ್ಕೊಂಡು ಚಟಾರ ಅಂತ ಕರ್ಕೊಂಡು ಹೋಯ್ತಾನೇ ರೀ. ಹಂಗಾದ್ರೆ ಈಗಲೇ ಹೋಗ್ತೀನಿ. ನಿನ್ ಕಣ್ಣಕ್ ಹಾಗೆ ಕುಕ್ಕ, ನಿನ್ ಕರೆನಾಗರ ಕಡೆ ನಿನ್ ಬರಬಾರ್ದು ಬರ, ನಿನ್ ಚಾಪೆ ಸುತ್ಕೊಂಡಾಗ ನನ್ ಮಗನೇ ಥೂ. ಏನು ನೀನು ಹೆಂಗಸ್ರ ತರ ಬೈತಾ ಇದ್ಯಾ? ನೀನೇನ್ ಹೇಳ್ದ್ಯೋ ಅವನೇನ್ ಕೇಳೋದು ನಂಗೆ ಒಂದು ಅರ್ಥ ಆಗ್ಲಿಲ್ಲ. ಅರ್ಥ ಆಗಿದ್ರೆ ನೀನ್ ಇಲ್ಲಿ ಇರ್ತಾ ಇರ್ಲಿಲ್ಲ. ಹೋಗ್ಲಿ ಬಿಡು, ಇಷ್ಟ ಹೊತ್ತಿಗೆ ನಾನು ಜಯನಗರಲ್ಲಿ ಇರ್ಬೇಕಿತ್ತು. ಯಾಕಲ್ಲಿ? ಮ್ಯೂಸಿಕ್ ಡೈರೆಕ್ಟರ್ ಮನೆಗೆ. ಮ್ಯೂಸಿಕ್ ಡೈರೆಕ್ಟರ್ ಮನೆನ? ತಬಲಾ, ಹಾರ್ಮೋನಿ, ಗಿಟಾರ್ ಇರುತ್ತೆ, ದೇಕಂ ಬಂದ್ರೆ ಫುಲ್ ನೈಟ್ ಆಗುತ್ತೆ. ಏನು ವಿಷಯ ಮಾಡ್ತಿದ್ಯಾ? ಏನಿಲ್ಲ, ನಾನು ಬರ್ಲ. ಹಾ ಬಾ. ಓಹೋ, ಮ್ಯೂಸಿಕ್ ಡೈರೆಕ್ಟರ್ ಮನೆ ಜೋರಾಗೈತಪ್ಪ, ಸರಿಯಾಗಿ ದೇಕೊಂಡು ಹೋಗ್ಬಿಡ್ಬೇಕು. ನನ್ನ ಹಣೆ ಬರಹನೇ ಚೆನ್ನಾಗಿಲ್ಲ. ಏಕೆ? ಮತ್ತೇನು, ಇವ್ರ ನಂಬ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ, ಈಗ ಎಲ್ಲಿ ಅಂತ ಹುಡ್ಕೋದು? ಫೋನ್ ಬೇರೆ ಸಿಗ್ತಾ ಇಲ್ಲ. ಸರ್, ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇದ್ರಲ್ವಾ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ? ಅವರು ಮನೆ ಖಾಲಿ ಮಾಡ್ಕೊಂಡು ಚೆನ್ನೈಗೆ ಹೋದ್ರು. ಒಳಗೆ ಸೇರಿದರೆ ಗುಂಡು ಚಡ್ಡಿ ಆಗುವನು ಗಂಡು. ಚಿಲ್ಲಿ ಉಂಡೆಲಿ ಇಟ್ಟಿದ್ನ ಉರಿತಾದ ಅಲ್ಲಿ ಇಕ್ಲ ಚಿಲ್ಲಿ. ಸಿಗರೇಟ್ ಕೊಡ ತಗ ಫ್ರೆಂಡ್, ಎಂಜಾಯ್ ಚಿಲ್ಲಿ ಅಂತ. ಬಿಟ್ಟಿರೋದು ಸಿಗರೇಟ್ ಮಾತ್ರನ? ಗೊತ್ತಾಯ್ತು ಬಿಡಪ್ಪ. ಫ್ರೆಂಡು, ಹಾಡು ಹೇಳ್ತಾಳಲ್ಲ ಅವಳು, ನೀನು ನೋಡಿಕೊಂಡು ಅಡ್ಡ ಹತ್ರ ಬಂದಿದ್ಲು. ಹಾ
ಪೂಜಾ ಪೂಜಾ, ಅವಳು ಸ್ನಾನ ಮಾಡ್ತಾ ಇದ್ದಾಳಪ್ಪ, ಬಾ ಒಳಗೆ. ನಾನು ಇಲ್ಲೇ ಇರ್ತೀನಮ್ಮ, ಬರ್ಲಿ. ಮನೆ ಮುಂದೆ ಸರಿಯಾದ ಡ್ಯೂಟಿ ಕೊಟ್ಲಲ್ಲ. ಅಯ್ಯೋ ನನ್ನ ಮಗನ. ನನ್ನ ಮಗನೇ ಕದ್ದ ಸ್ನಾನ ಮಾಡಕ್ ನನ್ನ ಮಗನೇ ಮುಚ್ಕೊಂಡು ಸ್ನಾನ ಮಾಡಕ್ಕಾಗಲ್ವಾ? ಟಿಕೆಟ್ ಇದೆ, ಫುಲ್ ಪಿಕ್ಚರ್ ನೋಡ್ತಾವನೆ ನನ್ನ ಮಗನೇ. ಈ ಬಚ್ಚಿನ ಮನೆಗೆ ಏನಾದ್ರೂ ಒಂದು ಮಾಡ್ಬೇಕಲ್ಲ. ಹೌಲಾ ಹೌಲಾ ಮಗವಲ್ಲಿ, ಹೌಲಾ ಹೌಲಾ. ಸೂಪರ್ ಐಡಿಯಾ ಕೊಟ್ಟೆ ಬಾಸ್. ಹೌಲಾ ಹೌಲಾ ಬಾಸ್, ಸೂಪರ್. ಬರ್ಲ ಬರ್ಲ. ಆವತ್ತು ಕಿಡ್ನಿನ ದಾನ ಮಾಡಿ ಕುಟುಂಬ ಕಾಪಾಡಿ ಕರುಣ ಆದೆ, ಇವತ್ತು ಸತ್ತು ಸ್ವರ್ಗದಲ್ಲಿದ್ರು ನಮ್ಮ ಹುಡುಗಿಗೆ ರಕ್ಷಣೆ ಕೊಟ್ಟು ಮತ್ತೆ ಆಪ್ತ ರಕ್ಷಕ ಆಗ್ಬಿಟ್ಟೆ. ಸಿಂಹ ಸಿಂಹನೇ ಬಾಸ್. ಏನು ಆಪ್ತ ರಕ್ಷಕ? ಏನೇ ಅಡ್ಡದತ್ರ ಹುಡ್ಕೊಂಡ್ ಬಂದಿದಂತೆ. ಇವತ್ತು ಸ್ಟುಡಿಯೋಗೆ ಹೋಗ್ಬೇಕು, ಬರ್ತಾ ಒಬ್ಳೆ ಬರೋಕೆ ಕಷ್ಟ ಆಗತ್ತೆ, ಅಮ್ಮಂಗ್ ಬೇರೆ ಹುಷಾರಿಲ್ಲ, ಜೊತೆಗೆ ಬರ್ತೀಯಾ ಅಂತ ಕೇಳೋಕ್ ಬಂದಿದ್ದೆ. ನನಗೆ ಸಾಮ್ರಾಣಿ ಸಾವಿ ಕಾಟ, ನಿನ್ಗೆ ಯಾರು ಕಾಟ ಕೊಡ್ತಾರೆ ಅಂತ ಎದುರ್ಕೋತಿಯಾ? ಬರಕ್ಕಾಗತ್ತೋ ಇಲ್ವೋ ಅಷ್ಟು ಹೇಳು. ಆಯ್ತು ಬಿಡ, ಅದಕ್ಕೆ ಯಾಕೆ ಮುಖ ಗಂಟೆ ಆಗತ್ತೆ, ಬರ್ತೀನಿ ಬಿಡು. ಏನಪ್ಪ, ಮ್ಯೂಸಿಕ್ ಡೈರೆಕ್ಟರ್ ಮನೋಹರ್ ಸರ್ ಬಂದಿದಾರ? ಅವ್ರು ಬಂದು ಬಹಳ ಹೊತ್ತಾಯ್ತು. ನೀನ್ ಇಲ್ಲೇ ಇರು, ನಾನು ಒಳಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಚೆನ್ನಾಗಿ ಮಾತಾಡು, ಚೆನ್ನಾಗಿ ಹಾಡೇಳು. ಮನೋಹರ್ ಸರ್ನ ನೋಡ್ಬೇಕಾಗಿತ್ತು. ಅವ್ರು ಬಿಸಿ ಇದಾರೆ, ಹೇಳ್ತೀನಿ ಕೂತ್ಕೊಳ್ಳಿ. ಎಷ್ಟು ವರ್ಷದಿಂದ ಇದ್ದೀರಾ ತಂದೆ? 10 ವರ್ಷದಿಂದ ಇದ್ದೀನಿ. 10 ವರ್ಷದಿಂದ ಇಲ್ಲೇ ಇದ್ದೀರಾ? ಒಳಗೆಲ್ಲ ನೋಡಿದ್ದೀರಾ? ಒಳಗೆಲ್ಲ ನೋಡಿದ್ದೀನೋ ಬಿಟ್ಟಿದ್ದೀನೋ, ನಿನ್ಗೆ ಯಾಕೆ ಅದೆಲ್ಲ? ಕೋಪ ಮಾಡ್ಕೋಬೇಡ ಬಾಸು, 10 ವರ್ಷದಿಂದ ಒಳಗೆ ನಿನ್ ಯಾರನ್ನ ಗೊತ್ತಿದ್ರೆ, ಈಗ ಒಳಗೆ ಹೋದ್ಲಲ್ಲ ಹುಡುಗಿ, ಅವಳು ನಮ್ಮ ಹುಡುಗಿ, ಅವಳಗೊಂದು ಒಳ್ಳೆ ಚಾನ್ಸ್ ಕೊಡಿಸ್ತಾ ಅಂತ ಕೇಳದ್ನಪ್ಪ. ಅಲ್ಲಯ್ಯೋ, ಯಾರಾದ್ರೂ ಹೆಸರು ಮಾಡಿದ ದೊಡ್ಡ ಡೈರೆಕ್ಟ್ರೋ ಅಥವಾ ದೊಡ್ಡ ಹೀರೋ ಕಡೆಯಿಂದ ಹೇಳ್ಸಿದ್ರೆ ಪಟ್ ಅಂತ ಕೆಲಸ ಆಗತ್ತಪ್ಪ. ಹಂಗಂತ್ಯ ಮೂಗಿಟ್ಕೊಂಡಿರ್ತಾನೆ, ಬಾಯಿ ಬಿಡೋದು. ನೀವೇನು 30-60 ತಗೊಳಲ್ವೇ? ಸುಮ್ನಿರಪ್ಪ, ಡ್ಯೂಟಿ ಮೇಲಿದ್ದೀನಿ. ಡ್ಯೂಟಿ ಇಲ್ಲ ಅಂದ್ರೆ ತಗೋತೀರಿ? ಲೀವ್ಗೆ ಇದ್ದ 60 ತಗೊಂತೀವಿ. ನಮ್ದು ಹಂಗೇನಿಲ್ಲ, 24 ಅವರ್ ಆನ್ ಡ್ಯೂಟಿ. ಹಾಕ್ಲಿಲ್ಲ ಅಂದ್ರೆ ಕೈ ಬಾಡಿ ಎಲ್ಲ ಶೇಕ್ ಆಗುತ್ತೆ. ಹೋಗಿ 90 ಹಾಕೊಂಡ್ ಬರ್ತೀನಿ. ಅವಳೇನಾದ್ರೂ ಬಂದ್ರೆ ಹಿಂಗ್ ಹೋಗಿದಾರೆ ಹಿಂಗ್ ಬರ್ತಾರೆ ಅಂತ ಹೇಳು. ಓಕೆ ಕರ್ಮ. ಅಯ್ಯತ್ತೀರಿ, ಪರ್ಸ್ ಏನಾಯ್ತು ಸರ್? ನಮಸ್ತೆ ಸರ್. ನಮಸ್ತೆ. ನಿಮ್ಮನ್ನ ನೋಡೋಕೆ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀನಿ. ಏನ್ ವಿಷಯ? ನಾನ್ ಶಿವಮೊಗ್ಗದಿಂದ ಬಂದಿದ್ದೀನಿ, ನಾನ್ ಸಿಂಗರು, ಹಾಡಕ್ಕೊಂದು ಅವಕಾಶ ಬೇಕಾಗಿತ್ತು. ನೀವು ಹಾಡಿರೋ CD ಕ್ಯಾಸೆಟ್ ಯಾವ್ದಾರಿದ್ರೆ ನಮ್ಮ ಅಸ್ಟೆಂಟ್ ಕೈಲಿ ಕೊಟ್ಟು ಕಳ್ಸಮ್ಮ, ನಾನು ಕೇಳ್ಬಿಟ್ಟು ಹೇಳ್ತೀನಿ. ಓಕೆ ಬಾಪ್ಪ. ಸರಿ ಸರ್. ಸರ್ ನನ್ನ ಜೊತೆಗೆ ಒಬ್ರು ಬಂದಿದ್ರಲ್ಲ, ಅವರೆಲ್ಲಿ? ಅದೇನೋ 1960 ಅಂತ ಈ ಕಡೆ ಹೋದ್ ನಮ್ಮ. ಸಿಕ್ಕೇ ಏಯ್
ಹುಡುಕ ಚಪ್ಪರ್ ತುಟ್ಟಿ ಮನೆ ಹತ್ರ ಬಾರು ನೋಡ್ಕೋತೀನಿ ಮೈ ಮೇಲೆ ಜ್ಞಾನನೇ ಇಲ್ಲ ಕದ್ ನೋಡೋದು ಬಗ್ ನೋಡೋದು ಇಣಕ್ ನೋಡೋದು ಏನಾದ್ರು ಮಾಡೋದು ಇಟ್ಕೊಂಡ್ರೆ ಭಗವಂತ ಕೊಟ್ರೆ ನಿನ್ ಟ್ಯಾಂಕ್ಗೆ ನೀರ್ ಬಿಡೋದಕ್ಕೆ ಪರ್ಮನೆಂಟ್ ಆಗಿ ಗೊತ್ತಾಯ್ತಾ ಹೋಗ ತಗ ನಿನ್ ಪರ್ಸು ರೋಡಲ್ಲಿ ಬಿದ್ದಿತ್ತು ತೋ ಕ್ಷಮೆ ಇರ್ಲಿ ಚಟ ಸೈಕಲ್ ಆದ್ರೆ ಎಳಿತದೆ ಎಳಿತದೆ 60-90 ಹಾಕ್ಲಿಲ್ಲ ಅಂದ್ರೆ ತಲೆ ಓಡಲ್ಲ ಕೈ ಕಾಲು ಆಡಲ್ಲ ನೀನೆ ನಂಬಿ ನಾನ್ ಬಂದಲ್ಲ ನಂದ ನಾನೇ ಹುಡ್ಕೋಬೇಕು ಕ್ಷಮೆ ಇರ್ಲಿ ಹೇಳಿದ್ನಲ್ಲ ಬಿಟ್ಟಾಕ್ಬೇಕಪ್ಪ ಬಿಟ್ಟಾಕೋಕ್ ನಾನೇನು ಸಿಗರೆಟ್ ಪ್ಯಾಕ ಇಲ್ಲ ಕ್ವಾರ್ಟರ್ ಬಾಟ್ಲ ಹೆಣ್ಣಿನ ಚೀಲ ಮಾನದ ಪ್ರಶ್ನೆ ಮಾನನೆ ಹೋದ್ಮೇಲೆ ಪ್ರಾಣ ಇಟ್ಕೊಂಡು ಏನ್ ಮಾಡ್ತೀಯ ನಂಬಿಕೆಗೆ ಅರ್ಥನೇ ಗೊತ್ತಿದ್ದೀರ ನಿನ್ನ ಹತ್ರ ಮಾತಾಡ್ತೀನಲ್ಲ ನಿಂಗೆ ದೊಡ್ಡ ನಮಸ್ಕಾರ ಪೂಜಾ ಈ ತೊಟ್ಟಿ ಮಾನನ್ನ ಈ ಹೇಳತ್ ಪಾಳ್ ಬಂಗ್ಲೆಲ್ ತೆಗೆದ್ಬಿಟ್ಟಲ್ಲ ಅವಳು ಬೇಕಾದ್ರೆ ನೀನು ಚೀಟಿ ಅರಿಲೇಬೇಕು ಈಗ ಬರ್ತಾನಲ್ಲ ಗುರು ಒಂದು ದೊಡ್ಡ ಪ್ರೊಡಕ್ಷನ್ ಮ್ಯಾನೇಜರು ಫುಲ್ಲು ಬಾಟ್ಲು ಇಳಿಸ್ತಾನೆ ಆದ್ರೆ ಕೆಲಸ ಮಾತ್ರ ಪಕ್ಕ ಎರಡು ಫುಲ್ ಬಾಟ್ಲು ಕೊಡ್ಸೋಣ ಅವಳು ಆಡೋದಕ್ಕೆ ಒಂದು ಚಾನ್ಸ್ ಕೊಟ್ರೆ ಸಾಕು ನಮಸ್ಕಾರ ನಮಸ್ಕಾರ ಕಣಯ್ಯ ಇವ್ರನ್ನ ಹೇಳಿದ್ದು ಹೌದಣ್ಣ ಸರಿಕೋ ಯಾಕೋ ಇಲ್ಲೇ ನಿಂತಿದ್ಯಾ ಹೋಗಿ ಡೈರೆಕ್ಟರ್ ಮೀಟ್ ಮಾಡಿ ಪಕ್ಕ ಪ್ರೋಗ್ರಾಮ್ ತಿಳ್ಕೊಂಡು ಬೆಳಿಗ್ಗೆ ಶೂಟಿಂಗ್ ರೆಡಿ ಮಾಡಿ ಹೋಗ್ ಒಬ್ನೇ ಪೋಜ್ ಕೊಡೋ ಸ್ಕೀಮ್ ಅಣ್ಣ ಅದೇ ನಿಮ್ಗೆ ಹೇಳಿದ್ನಲ್ಲ ಅದು ಅದ್ಯಾವ್ದು ಅಡ್ಡಿ ವಿಷಯ ಕೊಡ್ಸಿದ್ರಾಯ್ತು ಬಿಡು ಡ್ರಿಂಕ್ಸ್ ಆರ್ಡರ್ ಮಾಡಿದ್ಯೋ ನಿಮ್ಗೋಸ್ಕರನೇ ವೇಟಿಂಗ್ ಲೇ ಕೆಪ್ಪ ಬಾ ಅಯ್ಯಯ್ಯೋ ನನ್ನ ಹೆಂಡತಿ ಫೋನ್ ಕಣಯ್ಯ ಇಲ್ಲಿದ್ದೀನಿ ಅಂತ ಗೊತ್ತಾದ್ರೆ ಮಾನ ಕಳಿತಾಳ್ ಕಣಯ್ಯ ಒಂದ್ ಕೆಲಸ ಮಾಡು ಹೊರಗಡೆ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ನಿನ್ ವಾಯ್ಸ್ ಅಲ್ಲಿ ಒಳಗಡೆ ಡೈರೆಕ್ಟರ್ ಹತ್ರ ಬಿಜಿ ಅವ್ರಿ ಅಂತ ಹೇಳ್ಬಿಡಯ್ಯ ಸಗ
ಏನ್ ಹೇಳಯ್ಯ ನನ್ ಕರ್ಮನ ಹಂಗ ಬೆಳಿಗ್ಗೆ ಎದ್ದೆ ಸುಮ್ಮನ್ ಬೈತಾಳೆ ಅವಳ್ ನೋಡ್ಬೇಡ ಅಂತಾಳೆ ಇವಳನ್ ನೋಡಿದ್ರೆ ಅವಳನ್ ನೋಡ್ದ ಅಂತ ಹೊಸ ಕತೆ ಕಟ್ತಾಳೆ ಯಾಕೆ ಹೇಳ್ತಯ್ಯ ನನ್ ಕರ್ಮನ ನಿಮ್ ಮನೆಯವ್ರು ತುಂಬಾ ಬ್ರಿಲಿಯಂಟ್ ಸರ್ ನೀವು ಬಾರಲೇ ಕೂತಿದ್ದೀರಾ ಅಂತ ಕಂಡಿಡಿದ್ ಬಿಟ್ರು ಪೊಲೀಸ್ ನಾಯಿಗಿಂತ ಜೋರು ವಾಸ್ನೆಲೆ ಕಂಡಿಡಿದ್ ಬಿಡ್ತಾಳಯ್ಯ ಅದೇನೋ ಮಾಡೋಕೆ ಅಂತ ಹೋಗಿ ಇನ್ನೊಂದ್ ಏನೋ ತಗ್ಲಾಕಂಡಂಗ ಆಗ್ಬಿಡ್ತು ಏನ್ ಮಾಡ್ಲಪ್ಪ ಯಾರ್ಗಾನ ಡೀಲ್ ಕೊಟ್ಟು ವರ್ಸಾಕ್ಬಿಡೋಣ ಅನ್ನೋಷ್ಟು ತಲೆ ತಿಂತಾಳ ಕಣಯ್ಯ ನಿಮ್ ಮನೆಯವರು ಲೈನಲ್ಲೇ ಇದಾರೆ ಆ ತಗೊಳ್ಳಿ ಬಾರಲ್ಲಿ ಕುತ್ಕೊಂಡು ಬಾಯಿ ಬಂದಂಗ ಇವನ್ನ ಬಿಟ್ಟಾಕ ಇವನ್ ಜೊತೆ ಬಂದಿದ್ನಲ್ಲ ಅವನ್ ಶಿಷ್ಯ ಅವನ್ ಎತ್ತಾಕಂಬ ಸರಿಯಾಗ್ ಕೊಡ್ತೀರಪ್ಪ ಕೂಡ ಅರ್ಥ ಆಯ್ತು ತಾನೆ ಹೇಳ್ತೀನಪ್ಪ ಅಲ್ಲಿ ಹೇಳು ನೀವ ಸರ್ ನನಗೆ ಮೊದ್ಲಿಗೆ ಗೊತ್ತಿತ್ತು ನಿಮ್ ಕೆಲ್ಸ ಆಗಲ್ಲ ಅಂತ ಸೂಟ್ಕೇಸ್ ನಂಗೆ ತಂದ್ಬಿಡಿ ಪ್ರಿಂಟ್ ನ ತಗೊಂಡೋಗಿ ಥಿಯೇಟರ್ ರಿಲೀಸ್ ಮಾಡಿ ನಾನ್ ಕೆಲ್ಸ ಮಾಡಿರೋ ಸಿನಿಮಾಗಳೆಲ್ಲ 100 ಸರ್ ಪುನೀತ್ ಗೊತ್ತು ಗಣೇಶ್ ಗೊತ್ತು ಜಗ್ಗೇಶ್ ಗೊತ್ತು ಯಾವ ಡೇಟ್ ಬೇಕು ಹೇಳಿ ಸರ್ ಇಮಿಡಿಯೇಟ್ಲಿ ಪಟಾರ ಅಂತ ಕೊಡಿಸ್ಬಿಡ್ತೀನಿ ಯಾರನ್ನಾರ ಡಮ್ಮಿ ಡೈರೆಕ್ಟ್ ಇಟ್ಕೊಳ್ಳಿ ಆಕ್ಷನ್ ಕಟ್ ಹೇಳಕ್ಕೆ ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ ಪಟಾರ ಅಂತ ಸಿನಿಮಾ ಮುಗಿಸ್ಬಿಡೋಣ ನಮ್ಮ ತಾಯಿಗೂ ಏನು ಮಾತಾಡಲ್ಲಣ್ಣ ನೀವೇನ್ ಮಾಡ್ಬೇಕು ಅಂತ ಹೇಳಿ ನಾನು ಅದನ್ನೇ ಮಾಡ್ತೀನಿ ಸಿನಿಮಾದಲ್ಲಿ ಒಳ್ಳೆ ಡೈರೆಕ್ಟರ್ನ ಪರಿಚಯ ಮಾಡು ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ ಯಾವ ಶಿಲ್ಪಿ ಕೆತ್ತದ್ ನಮ್ಮ ಈ ಶಿಲೆಯ ಹಾಯ್ ದೊಡ್ಡ ಸೀಟ್ ಒಂದು ತೆಗಿಲಿ ತಡಿ ಈ ದರಿದ್ರದವ್ರು ಕಳ್ಸಕ್ ಯಾರು ಇಲ್ವಾ ಈ ಸ್ಲಂಬ್ರೆ ಹಾಳು ಮಾಡ್ಬಿಡ್ತಾಳೆ ಆ ದೇವ್ರದು ಕಂಡಿಲ್ವಾ ಭಗವಂತ ಎದೆ ಕೊಟ್ಟಿರೋದು ಮಕ್ಕಳು ಹಾಲು ಕುಡ್ಸಕ್ಕೆ ಮನೆ ಹಾಳು ಮಾಡಕ್ಕಲ್ಲ ಮುಸುರೆ ತಿಕ್ಕಿ ತಂಗಳು ತಿಂದ್ರು ಮರ್ಯಾದೆಯಿಂದ ಬಹಳ ಜನನ ಇಲ್ಲಿರೋದು ಮೈ ತೋರಿಸಿ ಹಣ ಮಾಡೋ ಸ್ಕೀಮ್ ಏನ ಹಾಕಿದ್ರೆ ಪ್ರಾಣ ಕಳ್ಕೊಂಡ್ಬಿಡ್ತೀಯ ಇನ್ನೊಂದ್ ದಿನ ನಾನೇನಾದ್ರೂ ಏರಿಯಾದಲ್ಲಿ ನಿನ್ನ ನೋಡಿದ್ರೆ ಹೆಣ್ಣು ಅನ್ನೋದನ್ನ ಮರೆತು ಸಿಕ್ ಸಿಕ್ಕಿದ ಕಡೆ ಕುಯ್ದಾಕ್ಬಿಡ್ತೀನಿ ಸೂಪರ್ ನಿನ್ನೆ ಹುಡ್ಕೊಂಡು ಹೋಗ್ತಿದ್ದೆ ಕಣೆ ನಿಂತ್ಕೊಳ್ಳೆ ಹದಿನಾಲ್ಕು ಹದಿನಾರು ಒಂದ್ ಕೋಲ್ಡ್ ಬಿಯರ್ ಕೊಡಿ ಮೇಡಮ್ ವಾಟರ್ ಬಾಟ್ಲ ಇಲ್ಲ ಬೀರು ಬಾಟ್ಲ ಕೋಲ್ಡ್ ಬಿಯರ್ ಬಾಟ್ಲ್ ಕೊಡಿ ಆಯ್ತು ಕಡಕ್ಕ ಕೇಳ್ತಾಳಪ್ಪ ಇವಳು ಆಡಿ ಹೇಳಕ್ ಹೋಗಲ್ಲ ತಮಟೆ ಹೊಡಿಯಕ್ಕೆ ಹೋಗೋದು ಚೇನ್ ಕರೆಕ್ಟ್ ಆಗಿ ತಂದಿದ್ದೀರಾ ಏಯ್ ಕೆಂದೆ ನಿಂತ್ಕೊಳ್ಳೆ ಲೇ ನನ್ ಮಾತು ಕೇಳೆ ಚಾನ್ಸ್ ಸಿಗ್ಲಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಇವತ್ತು ಬೀರು ನಾಳೆ 30 ನಾಡಿದ್ 60 ಫುಲ್ ಪಿವಟ್ ಆಗಿ ಬಾಳ್ ಹಾಳು ಮಾಡ್ಕೊಂಡ್ಬಿಡ್ತೀಯ ಕಣೆ ನನ್ ಮಾತು ಕೇಳೆ ಪೂಜಾ ಲೇ ತಗೊಳ್ಳಿ ತಾತ ಗುಂಡ್ ತರಕ್ ಹೋಗಿ ಗುಂಡಿಗ್ ಬಿದ್ದು ಇನ್ನೊಂದ್ ಕಾಲ್ ಮುರ್ಕೋಬೇಡಿ ನಿಮಗ್ ಬೇಕಾದ್ರೆ ನನ್ ಹತ್ರ ದುಡ್ಡು ಕೊಡಿ ನಾನ್ ತರ್ಕೊಡ್ತೀನಿ ಈ ಹಳೆ ಪಂಟ್ರಿಗೆನೆ ನೀನ್ ತಗೊಂಬಂದಿದ್ದು ನಾನ್ ನಿನಗೆ ಅಂತ ತಿಳ್ಕೊಂಡು 5 ನಿಮಿಷ ನನ್ ಮೀಟ್ರೆ ಆಫ್ ಆಗ್ಬಿಟ್ಟಿತ್ತು ಕುಡುಕರಿಗೆ ಎಲ್ಲ ಒಂದೇ ತರನೇ ಕಾಣುತ್ತೆ ಎಲ್ಲಿ ಹೋಗತ್ತೆ ನಿನ್ ಬುದ್ಧಿ ಆಯ್ತು ಬಿಡ ರೆಡ್ ಲೈಟ್ ಹಾಕೋ ಅಯ್ಯ ನೀನ್ ಇವನು ನಿನ್ ಡವ್ವ ನಿಮ್ಮ ಅವನ್ ಗಂಡ ಚೂರ್ ಬಿಟ್ಕೊಂಡ್ರೆ ಸಾಕು ಮುದ್ಕ ಗಂಡ ಬಿಟ್ಟಿಯಲ್ಲೋ ಬೋಂಡಾ ಚಿಪ್ಸ್ ಚೋಚೋ ಏನೋ ತಂದಿಲ್ವಾ ಈ ವಯಸ್ಸಲ್ಲೂ ಮೊನ್ನೆ ಅವಣ್ಣ ಹುಡಿಕೊಂಡು ಹೋಗಿದ್ದ ನೀನು ಸಾರ ಏಯ್ ಇದೆಲ್ಲ ಬೇಕೇನೆ ನಿನ್ಗೆ ಅದಿರ್ಲಿ ಯಾಕೋ ಹಿಂದಿಂದನೇ ಹುಡ್ಕೊಂಡ್ ಬರ್ತಾ ಇದ್ಯಾ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟರ್ ನಿನ್ಗೆ ಆಡೋದಿಕ್ಕೆ ಒಂದ್ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಅಯ್ಯೋ ನಾನು ಈಗಲೇ ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ ನಿನ್ನಿಂದನೇ ಆಗಿದ್ದೆ ಕುಡ್ಕ ಏ ಬಾಬು ಸ್ವಲ್ಪ ಸ್ವಲ್ಪ ಟೈಟ್ ಹೋಗು ಈಗ ನೋಡಿ ಸರ್ ಅಣ್ಣ ಹೇಳದ್ಮೇಲೆ ಇಲ್ಲಿ ಫುಲ್ ಪಕ್ಕ ಗಂಟ ಬಾ ನೀನು ಏನಪ್ಪ ತಿಂತಾ ಇದ್ಯಾ ಬರಿತಾ ಇದ್ಯಾ ಏನ್ ಹೇಳಿ ಟೈಮ್ ಕರೆಕ್ಟ್ ಬಂದ್ಬಿಟ್ಟಲ್ಲಪ್ಪ ಟೈಮ್ ಅಂದ್ರೆ ನಾವು ಅಂದ್ರೆ ಟೈಮ್ ಅಮ್ಮ ಈ ಹುಡುಗಿಗೆ ಚಾನ್ಸ್ ಎಲ್ಲಿ ಡೈರೆಕ್ಟರ್ ಅಲ್ಲಿದ್ದಾರೆ ಸರ್ ಕ್ಯಾಮ್ರಾ ರನ್ನಿಂಗ್ ಆಕ್ಷನ್ ಈ ಹುಡುಗಿ ಇಲ್ಲೇ ಇರ್ಲಿ ನೀನ್ ಮಾತ್ರ ಬಾ ನನಗೆ ಕೊಟ್ಟಂಗ್ ಕೊಟ್ಬಿಟ್ಟಿಯ ಕೆಲಸ ಆಗಲ್ಲ ಶಾಲೋಕೆ ಸರ್ ಹೇಳಿ ಮ್ಯಾನೇಜರ್ ಇವ್ ನನ್ನ ಫ್ರೆಂಡು ನನಗೆ ಬಹಳ ಬೇಕಾದನು ನಿಮ್ಮ ಹತ್ರ ಏನು ಮಾತಾಡ್ಬೇಕಂತೆ ಸರ್ ಏನ್ ವಿಷಯ ಹೇಳಿ ಸರ್ ನಿಮ್ ಸಿನಿಮಾ ಪುಷ್ಪಕ ಮನ ನೋಡ್ದೆ ಸರ್ ಏನ್ ಡೈಲಾಗು ಸರ್ ಬೊಂಬಾಟ್ ಸರ್ ಪುಷ್ಪಕ ವಿಮಾನ ಡೈಲಾಗು
ನಾನು ಲವ್ ಸುಳ್ಳು ಹೇಳೋಕು ಬರಲ್ವಲ್ಲ, ನಾನ್ ಮಾಡಿದ್ ಮೋನಾಲಿ ಸಾಕಣೋ? ಏನೀಗ ನಿನ್ಗೆ ಆಕ್ಟ್ ಮಾಡಕ್ ಚಾನ್ಸ್ ಬೇಕನ? ನನಗಲ್ಲ ಬಾಸ್, ನಮ್ಮ ಹುಡುಗಿಗೆ ಬಾಟಾಗ ಆಡ್ತಾಳ ಬಾಸ್, ನಿಮ್ ಪಿಕ್ಚರಲ್ಲಿ ಅವಳಿಗೆ ಆಡೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಬಾಸ್. ಎಲ್ಲಿದ್ದಾಳೆ? ಇಲ್ಲೇ ಇಲ್ಲೇ ಇದ್ದಾಳೆ. ಕರಿ ಕರಿ ಲೇ, ಬೇಗ ಬಾರೆ, ಸಾರ್ ಕರಿತಾ ಇದಾರೆ. ಬಾಸ್ ನಾನು ಹೇಳಿದ್ನಲ್ಲ, ಇವಳೆ ನಮ್ಮ ಹುಡುಗಿ. ನಮಸ್ಕಾರ. ಬಾಟಾಗ ಆಡ್ತಾಳೆ, ಸಕ್ಕದಾಗ ಆಡ್ತಾಳೆ. ಆಡೆ ಆಡೆ ಆಡೆ. ಹೇ ಹಲೋ, ಇಲ್ಲ ಆಡೋದಲ್ಲ ಬೇಡ. ನಾನು ಹಾಡ್ತೀನಿ ಸರ್, ಪರವಾಗಿಲ್ಲ. ಇಲ್ಲ ಬೇಡಮ್ಮ, ಮ್ಯೂಸಿಕ್ ಡೈರೆಕ್ಟರ್ ಮನೋರ್ಗೆ ಫೋನ್ ಮಾಡ್ತೀನಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡು. ಹಾಂ ಸರ್, ನಾನು ನಿಮ್ಮ ಅಭಿಮಾನಿ ಸರ್. ನಾನು ನಿಮ್ಮ ಎಲ್ಲ ಸಿನಿಮಾನು ನೋಡಿದ್ದೀನಿ. ನೀವು ಏನು ಗ್ರೇಟ್ ಸರ್, ನೀವು ದೀಪಿಕಾ, ಸದಾ, ಇಲಿಯಾನ ಎಲ್ಲರನ್ನೂ ಕನ್ನಡಕ್ಕೆ ಕರ್ಕೊಂಬಂದ್ರಲ್ಲ ಸರ್ ನೀವು. ತುಂಬ ಸಂತೋಷ ಸರ್. ಆಟೋಗ್ರಾಫ್ ಸರ್. ಹೇ ಕ್ಲಾಪ್ ಮಾರ್ಕರ್ತಾ ಮಾರ. ಹಾಂ ಬಂದೆ ಸರ್. ಹೇ ಕುರಿ ರಂಗ. ಸರ್ ಮಿಸ್ ಮಾಡಬೇಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಥ್ಯಾಂಕ್ ಯು. ನಿಮ್ ಜೊತೆ ಬಂದಿದ್ನಲ್ಲ, ನಿಮ್ಮನ್ನ ಕರ್ಕೊಂಡ್ ಬಂದಿದ್ನಲ್ಲ. ಎಲ್ಲಿ ಹೋದ? ಅವನ ಹೆಸರೇನು? ಅವನ ಹೆಸರು ದೊಡ್ಡ ಸರ್. ಸರ್ ರೆಡಿ ಸರ್. ಓಕೆ ಓಕೆ, ಕಾಂಟ್ಯಾಕ್ಟ್ ಮಾಡಿ. ಹಾಂ ಸರ್, ಬಾಯ್. ಥ್ಯಾಂಕ್ ಯು ಸರ್. ಏ ಇಲ್ಲಿ ಯಾಕೆ ನಿಂತಿದ್ಯಾ? ಇಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ರಂಗನಾಥ್ ಹತ್ರ ಮಾತಾಡೋಣ ಅಂತ ಬಂದೆ. ಹೌದು, ಡೈರೆಕ್ಟ್ ಏನು ಹೇಳಿದ್ರು? ಅದಿರ್ಲಿ, ಡೈರೆಕ್ಟ್ರು ನಿನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದ್ದೆ. ನಿನ್ನ ಹೆಸರು ಕೂಡ ಗೊತ್ತಿಲ್ಲ ಅವ್ರಿಗೆ. ನಿನ್ನ ಹೆಸರು ಏನು ಅಂತ ನನ್ನ ಕೇಳ್ತಾ ಇದ್ರು. ತುಟ್ಟಿ ಅಂತ ಹೇಗೆ ಹೇಳೋದು? ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿದೆ ತುಟ್ಟಿನ. ಅಮ್ಮ, ಮಕ್ಕಳನ್ನ ಬಿಸಾಕ ಎಷ್ಟೋ ತಾಯಂದಿರು ಕುತ್ತಿಗೆನ ಈಸ್ಕಿ ಸಾಯಿಸಿ ಬಿಸಾಕ್ತಾರಮ್ಮ. ನೀನು ಸಾಯಿಸ ಬಿಸಾಕ್ತಲ್ಲಮ್ಮ. ನೀನು ತುಂಬಾ ಒಳ್ಳೆಯವಳಮ್ಮ. ಆವತ್ತಿನ ಪರಿಸ್ಥಿತಿ ಹೇಗಿತ್ತೋ ಏನೋ, ಪಾಪ ಎಲ್ರು ನನ್ನ ಕಾರ್ಪೊರೇಷನ್ನು ತೊಟ್ಟಿ ಬಿ ಸಿ ಸಿ ಅಂತ ಕರೀತಾರಮ್ಮ. ಅವರೆಲ್ಲ ಕರೆದಾಗ ಇಲ್ಲಿ ತುಂಬ ನೋವಾಗುತ್ತಮ್ಮ. ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದೇ ಒಂದು ಮಾತು ಕೇಳಮ್ಮ. ಉಸಿರು ಕೊಟ್ಟವಳು ಒಂದೇ ಒಂದು ಹೆಸರು ಹಿಡಿದಿದ್ರೆ ಎಷ್ಟು ಚೆನ್ನಾಗಿರ್ತಾಯ್ತಮ್ಮ. ಎದೆಯಲ್ಲಿ ಇಷ್ಟೊಂದು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೋ. ನಿನಗೆ ಹರ್ಟ್ ಮಾಡಿದ್ದಕ್ಕೆ ಐ ಆಮ್ ಸಾರಿ. ಪ್ರಪಂಚದಲ್ಲಿ ತಾಯಿಗೆ ಮಾತ್ರ ಹೆಸರಿಡೋ ಯೋಗ ಇರುತ್ತೆ ಅಂತ ಅನ್ಕೊಂಡಿದ್ದೆ. ನಿನಗೆ ನಾನು ಹೆಸರಿಡ್ತೀನಿ ಬಾ, ಬಾರೋ ಹೋಗೋಣ. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ಅಯ್ಯೋ ಟ್ಯಾಗ್ ತೆಗ್ದಿಲ್ಲ. ಏನೋ ಏನಿಲ್ಲ, ಇಷ್ಟು ಕರೆಕ್ಟ್ ಆಗಿ ತಂದಿದ್ಯಲ್ಲ, ಸೈಜ್ ಹೆಂಗ್ ಗೊತ್ತಾಯ್ತು? ಏ ಸೈಜ್ ಬಗ್ಗೆ ಮಾತ್ರ ಮಾತಾಡ್ಬೇಡ. ಹೋಗೋಣ. ಹೆಸರು ಹೇಳಿ. ಸೂರ್ಯ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಿ. ಸೂರ್ಯನ? ನಿನ್ ತಾಯಿ ಮನೆಯಲ್ಲಿ ಕಣ್ಬಿಟ್ಟಾಗ ಮೊದಲನೇ ಸಲ ಯಾರು ನೋಡಿದೆ? ಕೈ ಮುಗಿಯೋ. ಆಯ್ತಾಯ್ತು. ಹೆಸರು ಸೂಪರ್ ಆಗಿಟ್ಟೆ. ಐ ಲವ್ ಯು ಡಾರ್ಲಿಂಗ್. ಐ ಲವ್ ಯು. ಥ್ಯಾಂಕ್ ಯು. ಐ ಲವ್ ಯು. ಥ್ಯಾಂಕ್ಸ್. ಏ ಅಲ್ಲೇನ್ ನೋಡ್ತಾ ಇದೀಯಾ? ಇದೇನಿದು ದೇವಸ್ಥಾನದಲ್ಲಿ ಇಷ್ಟೊಂದು ಜನ ಜೋಡಿಗಳು? ಇವತ್ತು ಪ್ರೇಮಿಗಳ ದಿನಾಚರಣೆ. ಪ್ರೇಮಿಗಳು ಇಷ್ಟವಾದವ್ರಿಗೆ ಹೂ ಕೊಟ್ಟು ಪ್ರೀತಿನ ಹಂಚ್ಕೋತಾರೆ. ಏ ಯಾಪ್ಕ ಇದೆ ಅಲ್ವಾ? ಏನ್ ಹೇಳು? ನಾಳೆ ಮನೋಹರ್ ಸರ್ ಹತ್ರ ಹೋಗ್ಬೇಕು. ಏ ಮರಿಬೇಡ ಆಯ್ತಾ? ಕಾಯ್ತಾ ಇರ್ತೀನಿ ಬಾ. ಬರ್ತೇನೆ. ಅಮ್ಮ ಯಾಕಮ್ಮ ಹಾಗ ನೋಡ್ತಿದ್ಯಾ? ಕಿವಿಲ್ ಓಲೆ ಇತ್ತಲ್ಲ, ಏನಾಯ್ತು? ಅದು ಅಡ ಇಟ್ಟೆ. ಯಾಕೆ? ಅಮ್ಮ ಇವತ್ತೊಂದು ಬರ್ಡೇ ಮಾಡಿದೆ, ಪ್ಯಾಂಟ್ ಶರ್ಟ್ ಕೊಡ್ಸೋಕೆ. ಯಾರಿಗೆ? ಆ ತೊಟ್ಟಿಗ. ಅಮ್ಮ ತೊಟ್ಟಿ ಅಂತ ಕರಿಬೇಡ, ನಾನು ಅವನಿಗೆ ಸೂರ್ಯ ಅಂತ ಹೆಸರಿಟ್ಟಿದ್ದೀನಿ. ಸೂರ್ಯ? ಹ್ಮ್.
ಇದು ಬೇರೆ, ಈ ಟೈಮಲ್ಲಿ ಕಿತ್ತು ಹೋಗ್ಬೇಕಾ? ನನ್ ಕರ್ಮ. ಕರ್ಮ ನಿಂದಲ್ಲ, ಪಾಪ ಚಪ್ಪಲಿದು. ಅದಕ್ಕೆ ತ್ಯಾಪೆ ಹಾಕೋ ದುಡ್ಡನ್ನ ಕೂಡಿಟ್ಕೊಂಡಿದ್ರೆ ಹೊಸ ಚಪ್ಪಲಿ ತಗೋಬೋದಾಗಿತ್ತು. ಕಿಂಡಲ ಹೋಗ್ಲಿ ಬಿಡೆ, ತಲೆ ಕೆಡ್ಸ್ಕೋಬೇಡ. ಇವತ್ತು ಯಾವಾರ? ಸೋಮವಾರ. ಸೋಮವಾರ ಶಿವನ್ ದೇವಸ್ಥಾನ ಸಖತ್ ಬಿಸಿ ಇರುತ್ತೆ, ತುಂಬಾ ಜನ ಇರ್ತಾರೆ. ಅಲ್ಲಿ ಹೋಗಿ ಯಾವ್ದಾರ ಹೊಸ ಚಪ್ಪಲಿ ಹಾಕೊಂಡು ಹೋಗ್ಬಿಡೋಣ. ಹಾಗಾದ್ರೆ ನಿನ್ ಅಡ್ಡದಲ್ಲಿ ಅಷ್ಟೊಂದು ಚಪ್ಪಲಿ ಇತ್ತಲ್ಲ, ಅದೆಲ್ಲ ಹೊಡ್ಕೊಂಡ್ ಬಂದಿದ್ದ? ಇನ್ನೇನ್ ದುಡ್ಡು ಕೊಟ್ಟ ತರ್ತಾರೆ? ಚಪ್ಪಲಿ ಕದ್ರೆ ಲತ್ತೆ ಹೊಡಿಯತ್ತೆ, ಅವ್ರ ಪಾಪ ಕಳ್ಕೋತಾರೆ, ನಿನಗ್ ಪಾಪ ಸುತ್ಕೊಳತ್ತೆ. ಹತ್ತು ನಿಮಿಷ ಇಲ್ಲೇ ರೇ, ನಾನು ಹೋಗಿ ಬರ್ತೀನಿ. ಕರ್ಮ ಕಳೀತು. ಸ್ವತೆ ಏನಪ್ಪ ತೊಟ್ಟಿ, ಬಹಳ ದಿನದ ಕಾಣ್ಲೇ ಇಲ್ಲ. ಅದಿರ್ಲಿ, ಅರ್ಜೆಂಟ್ ಆಗಿ ಒಂದು 250 ರೂಪಾಯಿ ಸಾಲ ಕೊಡೋ, ನಾಳೆ ಕೊಡ್ತೀನಿ. ಹಳೇದೇ ಬೇಜನಿದೆ ಅಂತದ್ರಲ್ಲಿ 250 ರೂಪಾಯಿ ಸಾಲನ ಬೇಕಿದ್ರೆ ಒಂದು ಕ್ವಾರ್ಟರ್ ಕೊಡ್ತೀನಿ, ಕುಡ್ಕೊಂಡು ಹೋಗು. ನಾನು ಮೊದಲ ತರ ಇಲ್ಲ ಕಣ, ಕುಡಿಯೋದನ್ನ ಬಿಟ್ಬಿಡ್ತೀನಿ ಕಣ. ನೀನ್ ಕುಡಿಯೋದ್ ಬಿಟ್ಟಿರೋದೇ ನಮ್ಗೆ ಲಾಸು, ಜೊತೆಗೆ ಸಾಲ ಬೇರಣ್ಣ. ಲವ್ ಮುದ್ಕ, ನಿಂದು ಸಾಲ ಜಾಸ್ತಿ ಆಯ್ತು. ಲವ್ ಇದೊಂದು ಸಾಲ ಕೊಡಪ್ಪ. ನನ್ನ ಹೆಂಡತಿಗೆ ಹುಷಾರಿಲ್ಲ, ಒಂದ್ ವಾರದಿಂದ ಕೆಲ್ಸಕ್ ಬೇರೆ ಹೋಗಿಲ್ಲ, ಔಷಧಿ ತರಕ್ ದುಡ್ಡಿಲ್ದೆ ರಕ್ತ ಕೊಟ್ಟಿ ತತ್ತಾ ಇದ್ದೀನಣ್ಣ. ಹೋಗ್ಲಿ, ನಿನ್ ಹೆಸರು? ಸೂರ್ಯ. ಓ ಸೂರ್ಯ. ವಯಸ್ಸು? ಬರ್ಕ್. ನನ್ನ ಕರ್ಮ. ಅಡ್ರೆಸ್? ಕೊಡ ಜುಜ್ಬಿ ದುಡ್ಡಿಗೆ ಊರ ಅಂಶನೆಲ್ಲ ಕೇಳ್ತಾರೆ. ವಾಯ ಬರ್ತೀಯ ಕಸ್ಬಿಗೆ? ಹೊಸ್ಬಿಳ ಲೋ, ಒಂದ್ ನಿಮಿಷ ನಿಂತ್ಕೊಳ. ಏಯ್ ಬಂಡಿ, ಇವಾಗ ನಾನೇ ಕಳ್ಳಾದ್ರೆ ನನ್ನ ಹತ್ರನೇ ಕಮಿಷನ್ ಕೇಳಕ್ ಬರ್ತಾನೆ. ಲೋ, ಒಂದ್ ನಿಮಿಷ ನಿಂತ್ಕೊಳ. ಒನ್ ನೈಟ್ಗೆ ಎಷ್ಟು ಬೇಕಾದ್ರೆ ಕೊಡ್ತೀನಿ. ಹೋಗಲೇ, ನೀನ್ ತಿಳ್ಕೊಂಡಿರೋ ತರ ಅಲ್ಲ. ಇಲ್ಲಿ ನಿಂತ್ಕೊಂಡವ್ರಲ್ಲ ಸ್ಟಾರ್ಟಿಂಗ್ ಹಂಗೆ ಹೇಳೋದು. ಜೋರಕ್ಕೆ ಕೂಕೊಂಡ್ಬಿಡ್ತೀನಿ, ಮರ್ಯಾದೆಯಿಂದ ಹೊಟ್ಟೋಗೋ. ಬಾಯ್ ಬಾಯ್ ಮಾಡ್ಕೋ, ಈಗ ಅಡ್ವಾನ್ಸ್ ತಗೊಂಡ್ ಬರಲ್ಲ ಅಂತ ಹೇಳ್ತಾವಳ ಅಂತ ನಾನು ಕೂಕೊಂಡ್ಬಿಡ್ತೀನಿ. ಬಾರೆ ಕಲರ್ ಇದೆಯಾ? ನಮ್ ಹುಡುಗರು ಕರ್ಕೊಂಡ್ ಬರ್ತೀನಿ, ನನ್ ಮಗನೇ ನೀನ್ ಇವತ್ತು ಇರಲ್ಲ. ನನ್ ಮಗ ಇನ್ನೊಂದಿನ ಅಡ್ಡಡ ಕೂಜ ಹಾಕ್ಬಿಡ್ತೀನಿ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತರೆ ಹುಡುಗಿರೆಲ್ಲ ಪಿಕಪ್ ತರ ಕಾಣ್ತಾರ. ನಿನ್ಗೆ ಸ್ವಂತ ಹೆಂಡತಿ ಪಕ್ಕದಲ್ಲಿ ಮಲ್ಕೋಬಾರ್ದು ನನ್ ಮಗನೇ, ಏನ ಸಿಗ್ಬಾರ್ದಲ್ಲ ಅಂಕುಯ್ತೀನಿ ನಿನ್ಗೆ. ಸೂರ್ಯ ಮಗನೇ, ಏ ಸೂರ್ಯ ತಗದ್ 32 ಉದ್ರೋಗ ತರ ಬಿಡದ್ ಬಿಟ್ಬಿಟ್ಟು ಅಯ್ಯ ಕೈ ಬಿಡಿ, ಅಯ್ಯ ಕೈ ಬಿಡಿ ಅಂದ್ರೆ ಬಿಟ್ಟ ನೋಡು ಕೈನ. ನೀನೇನ್ ಮನುಷ್ಯನು ರಾಕ್ಷಸನು? ಹಂಗ ಅವ್ನಿಗೆ ಬ್ಲೇಡಿಂದ ಹೊಡೆಯೋದು ಇಲ್ಲ, ಚೆನ್ನಾಗಿ ಕೈ ಹಿಡ್ಕೋತಾನೆ ಅಂತ ಹೇಳಿ ಸ್ಪೀಡ್ ಬಾಕ್ಸ್ ಕೊಟ್ಟು ಕೈ ಕುಲುಕ್ತಾರೆ ಅವ್ನಿಗೆ. ಅವನು ಥರ್ಡ್ ಕ್ಲಾಸ್, ಜೀವನದಲ್ಲಿ ಅವನ್ನ ಬದಲಾಯಿಸೋಕೆ ಆಗೋದೇ ಇಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅವ್ನು ಸತ್ತೋಗಿದ್ದೆ ನೀನ್ ಹೋಗ್ತಾ ಇದ್ದಿದ್ದು ಜೈಲ್ಗೆ. ಯಾವತ್ತಾದ್ರೂ ಆ ಬ್ಲೇಡ್ ನ ಸರಿಯಾಗಿ ನೋಡಿದ್ಯಾ? ಅದಕ್ಕೆ ಎರಡ್ ಮುಖ, ಎರಡ್ ಕಡೆನೂ ಶಾರ್ಪ್ ಆಗಿರುತ್ತೆ. ನೀನೊಬ್ಬನ್ನ ಕುಯ್ಯೋವಾಗ ಇನ್ನೊಂದ್ ಮುಖ ನಿನ್ನ ನೋಡ್ತಾ ಇರತ್ತೆ. ಒಂದಿನ ಅದ್ ನಿನ್ನ ಡ್ಯಾಮೇಜ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮುತ್ತು ಬಿಸಾಕೋ ಅದನ್ನ, ಇನ್ಯಾವತ್ತೂ ಬ್ಲೇಡ್ ನ ಮುಟ್ಟಬಾರ್ದು. ಆಯ್ತು ಬಿಡೆ, ಮುಟ್ಟಲ್ಲ. ಕತ್ತಲ್ ಕೂಡ ಇರಬಾರ್ದು. ಹೋಗಣ. ಇದನ್ ತರಕ ಹೋಗಿದ್ದು ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್. ಹೋಗಣ. ಆಯ್ತು ಬಾ. ನಂಗೆ ಇಂದ್ರಜಿತ್ ಎಲ್ಲ ಹೇಳಿದ್ದಾರೆ, ಬನ್ನಿ ವಾಯ್ಸ್ ಕೇಳೋಣ. ಹಾ ಸರ್. ಒಳ್ಳೇದಾಗ್ಲಿ.
ತಪ್ಪಿಸಿ ಮಾಯವ ಮಾಡಿದೆನಿ ಸೂಪರ್. ಓ ಯಾವಾಗ ಬಂದ್ರಿ? ಸೂಪರ್. ಅವ್ರಿಗೋಸ್ಕರ ಕ್ಲಾಸಿಕಲ್ ಏನಾದ್ರು ಕಲ್ತಿದ್ದೀರೇನಮ್ಮ? ಹೌದು ಸರ್. ತುಂಬಾ ಚೆನ್ನಾಗಿ ಆಡ್ತೀರಾ. ಥ್ಯಾಂಕ್ ಯು ಸರ್. ನಿಮಗೆ ಒಳ್ಳೆ ಭವಿಷ್ಯ ಇದೆ. ಈ ಫಿಲ್ಮಿಗೆ ಇವ್ರ ವಾಯ್ಸ್ ಇಟ್ಕೊಳ್ಳೋಣ. ಆಫ್ ಕೋರ್ಸ್, ವೈ ನಾಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಓಕೆ, ಬಾಯ್. ಓಕೆ ಬಾಯ್. ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ಆಕ್ಚುಲಿ ಫೇಸ್ ಅಲ್ಲಿ ತುಂಬಾ ಒಳ್ಳೆ ಎಕ್ಸ್ಪ್ರೆಷನ್ಸ್ ಇದೆ. ನೀ ಯಾಕೆ ಹೀರೋನ ಟ್ರೈ ಮಾಡಬಾರ್ದು ಸರ್? ನಾನು ಆಫ್ ಕೋರ್ಸ್, ವೈ ನಾಟ್. ನಾನೇ ಪ್ರೊಡ್ಯೂಸರ್ ಹೇಳಿ ಒಂದು ಫೋಟೋಶೂಟ್ ಅರೇಂಜ್ ಮಾಡ್ತೀನಿ. ಬೈ ದ ವೇ, ಹೇಗ್ ಬಂದ್ರಿ? ಅವತ್ತು ಶೂಟಿಂಗ್ ಸ್ಪಾಟ್ ಬಂದಿದ್ವಲ್ಲ ಸೂರ್ಯ, ಅವ್ರ ಜೊತೆ ಎಲ್ಲವರು ದೊಡ್ಡ ಕುಡ್ಕ ಮೇಡಮ್, ಹೋಗಾಯ್ತಾಗ್ಲಿ. ಅವನು 60-90 ಹಾಕ್ಲಿಲ್ಲ ಆದ್ರೆ ತಲೆ ಓಡಲ್ಲ, ಕೈ ಕಾಲು ಆಡಲ್ಲ. ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಯು ಗಾಟ್ ಅ ಗ್ರೇಟ್ ಫ್ಯೂಚರ್. ಅದೆಲ್ಲ ಬಿಡ. ಎಲ್ಲರೂ ಅಷ್ಟೇ, ಅವ್ರವ್ರ ಕೆಲಸ ಆಗಬೇಕು. ನಿನ್ನೆ ನೀನು, ಇವತ್ತವನು, ನಾಳೆ ಇನ್ಯಾರೋ. ಇದೇನಪ್ಪ ಹಿಂಗ್ ನಿಂತಿದ್ಯಾ ಪೂಜಾ? ಅಯ್ಯೋ, ಯಾರೋ ಸಿನಿಮಾದವರು ಫೋಟೋ ತೆಗಿದಾರೆ ಅಂತ ಹೇಳಿ ಅಮ್ಮ ಮಗಳು ಬೆಳಿಗ್ಗೆನೆ ಎದ್ದು ರೆಡಿ ಆಗಿದ್ರು. ಯಾರೋ ಕಾರಲ್ಲಿ ಬಂದು ಕರ್ಕೊಂಡೋದ್ರು. ಏಕೆ ನಿನಗೆ ಹೇಳಿಲ್ವಾ? ಹೇಳಿದ್ಲು. ಹ್ಮ್, ನಾ ಬರ್ತೀನಪ್ಪ. ಯಾರ ಬಣ್ಣಕ್ಕೆ ಚಪ್ಪರ್ ಜೊತೆ ನೋಡಿದೆ ಕಣು, ನಿನಗೆಂಗೋ ಲಿಂಕ್. ಭೂಮಿಯ ತುಂಬ ಅನಾಥರೆಂಬ ಕೋಟ್ಯಾನು ಕೋಟಿ ಕೂಗು ಇದೆ. ಗ್ರಾಚಾರ ಬರಿಯೋ ಬ್ರಹ್ಮ ನಿನಗೆ. ನಾನಿನ್ನು ಮಲಗಿಲ್ಲ.
ಇಡೀ ರಾತ್ರಿ ಮಲಗಿಲ್ಲ ಅಂತ ನಮಗೂ ಗೊತ್ತು. ನೀವ್ಯಾಕೋ ಒಂಥರ ಇದ್ದೀರಾ? ಫ್ರೆಂಡು ಅವಳ ಏರಿಯಾದಲ್ಲಿ ಇಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೋಗೋಳೆ. ಅವ್ರ ಅಮ್ಮ ಹೇಳ್ತಾ ಇದ್ಲು ಸಿನಿಮಾ ತೆಗಿಯವ್ರೆ ಮನೆ ಮಾಡ್ಕೊಟ್ಟವ್ರಂತೆ, ಅಲ್ಲಿಗೆ ಹೋಗೋರೆ. ಅದು ಚಂದ್ರ ಲೇಔಟಲ್ಲಂತೆ. ಅವಳು ನನಗೇನು ಹೇಳಿಲ್ವಾ? ಅಯ್ ಸರಿ ಹೋಯ್ತು, ಮಗ್ಳಲ್ಲಿರೋಳು ನನಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಲ್ಲ, ದೂರದಲ್ಲಿರೋ ನಿನಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳ. ನೀನ್ ಅವಳ ನಂಬ್ಕೊಂಡು ಕೂತಿದ್ಯಲ್ಲಪ್ಪ, ನಿನಗೆ ಸ್ವಲ್ಪ ಬುದ್ಧಿ ಇಲ್ಲ. ನೆನ್ನೆ ನಿನ್ ಫೋನ್ ಮಾಡಿ ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳನಲ್ಲ, ಇದೆ. ಹೇಗಿದೆ? ವೆರಿ ನೈಸ್. ನಾಳೆ ನೀನ್ ದೊಡ್ಡ ಹೀರೋಯಿನ್ ಆಗೋಳು. ಟ್ಯಾಕ್ಸಿಲಿ ಪ್ರೊಡಕ್ಷನ್ ಕಾರಲ್ಲಿ ಓಡಾಡೋದು ನನಗಿಷ್ಟ ಆಗಲ್ಲ, ಅದಕ್ಕೆ ಫಸ್ಟ್ ಗಿಫ್ಟ್ ನಂದೇ ಆಗಿರ್ಬೇಕು. ಡ್ರೈವರ್ಗೆ ಯಾರಿಗಾದ್ರೂ ಹೇಳಿದ್ಯಾ? ಹೇಳಿದ್ದೀನಿ. ಇವನೇನಾ ಡ್ರೈವರು? ಡ್ರೈವರ್? ಹೌದು ಸರ್, ನಾನೇ ಡ್ರೈವರು. ಮೇಡಮ್ನ ಹೊಸ ಕಾರಲ್ಲಿ ಕೂರಿಸ್ಕೊಂಡು ಸೇಫಾಗಿ ಒಂದು ರೌಂಡ್ ಓಡ್ಸ್ಕೊಂಡು ಬರ್ತೀಯಾ? ಆಯ್ತು ಸರ್. ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ಇಲ್ಲ ಸರ್, ಆದರೆ ಕಾರ್ನ ತುಂಬ ಚೆನ್ನಾಗಿ ಓಡಿಸ್ತೀನಿ ಸರ್. ಈ ಕಾಲದಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಗೊತ್ತಾಗೋದೇ ಇಲ್ಲ. ಕುಲ ಗೋತ್ರ ಗೊತ್ತಿಲ್ದಿರೋರ್ನ ಕೆಲ್ಸಕ್ಕೆ ಇಟ್ಕೋಬಾರ್ದು. ನಾಳೆ ನಿನ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಕತೆ ಪೂಜಾ? ನಿನ್ನ ಮೇಲೆ ಲಕ್ಷಾಂತರ ರೂಪಾಯಿ ಹಾಕಿರ್ತಾರೆ. ಹಲೋ, ಲೈಸೆನ್ಸ್ ಮಾಡ್ಸ್ಕೊಂಬೋಗ. ಆಯ್ತು ಸರ್. ಚೆನ್ನಾಗ್ ಅವಳೆ ಅಂತ ಬಹಳ ಎಗರ್ತಾವಳೆ, ಆಸಿಡ್ ಹಾಕಿ ಮುಖ ಖರಾಬ್ ಮಾಡ್ಬಿಡ್ತೀನಿ. ಸೂರ್ಯ ಅಂತ ಹೆಸರಿಟ್ಬಿಟ್ಟು ಮನ್ಸನ್ ಕಿತ್ಕೊಂಡು ಹೋಗಿ ಮನುಷ್ಯನ ಜೊತೆ ಆಟ ಆಡ್ತಾವಳೆ. ಇದೇ ಬ್ಲೇಡ್ ಅಲ್ಲ, ಅವಳು ಮುಖ ಎಲ್ಲ ಕುಯ್ದು ಹಾಕ್ಬಿಡ್ತೀನಿ. ಯಾವತ್ತಾದ್ರೂ ಬ್ಲೇಡ್ ಸರ ನೋಡಿದ್ಯೇನೋ? ನೋಡಿದ್ಯೇನೋ? ಅದಕ್ಕೆ ಎರಡು ಮುಖ, ಎರಡು ಕಡೆ ಶಾರ್ಪ್ ಆಗಿರುತ್ತೆ. ನೀನ್ ಯಾವತ್ತೋ ಒಬ್ಬನ ಡ್ಯಾಮೇಜ್ ಮಾಡುವಾಗ ಇನ್ನೊಂದು ಮುಖ ನಿನ್ನ ನೋಡ್ತಾ ಇರುತ್ತೆ, ಇನ್ಯಾವತ್ತೋ ಇನ್ನೊಂದು ಮುಖ ನಿನ್ನ ಡ್ಯಾಮೇಜ್ ಮಾಡೋದು ಏನೋ ಗ್ಯಾರಂಟಿ. ಇಲ್ಲಿ ನೋಡು, ಅವಳದು ನಾಳೆಯಿಂದ ಹೊಸ ಪಿಕ್ಚರ್ ಶುರು ಆಗ್ತಾ ಇದೆ, ಇನ್ನು ಅವಳು ನಿನ್ ಕೈಗೆ ಸಿಕ್ಕಲ್ಲ. ಅವಳ ಕತೆಗೆ ಒಂದು ಗತಿ ಕಾಣಿಸಣ. ನಮ್ದು ಮುಗಿತಾರ ಹಳೆ ಕತೆ, ಅವಳದು ಶುರುವಾಗ್ತಾರೋ ಹೊಸ ಕತೆ. ಆ ಕತೆಗೊಂದು ಗತಿ ಕಾಣ್ಸಕ್ ನಾವ್ಯಾರು ಅವಳು ಚೆನ್ನಾಗಿರ್ಲಿ ಅಂತ ಹೇಳಿ ಹೂಗುಚ್ಚ ಕೊಟ್ಟು ಹಾರೈಸ್ಬೇಕು. ಸರ್, ಅದು ಮೇಡಮ್ನವ್ರು ನೋಡ್ಬೇಕಾಗಿತ್ತು. ಒಂದ್ ನಿಮಿಷ ಇರು. ಹಲೋ ಮೇಡಮ್, ನಿಮ್ಮನ್ನ ಯಾರ ನೋಡಕ್ ಬಂದಿದ್ದಾರೆ ಮೇಡಮ್? ಹೆಸರು ಕೇಳು. ಏನಪ್ಪ ನಿನ್ನ ಹೆಸರು? ಸೂರ್ಯ ಅಂತ. ಸೂರ್ಯ ಅಂತ ಮೇಡಮ್? ಐದು ನಿಮಿಷ ಬಿಟ್ಟು ಬರೋಕೆ ಹೇಳು. ಆಯ್ತು ಮೇಡಮ್. ಇಷ್ಟೆಲ್ಲ ಡ್ರೆಸ್ಗಳನ್ನ ಟ್ರೈಲರ್ಗೆ ಅಂತ ತರಿಸಿದ್ದೀನಿ. ನಿನಗೆ ಸೂಟ್ ಆಗೋ ಡಿಸೈನ್ನ, ಮನ್ಸಿಗೆ ಇಷ್ಟ ಆಗೋ ಕಲರ್ನ ನೀನೇ ಸೆಲೆಕ್ಟ್ ಮಾಡ್ಕೊ. ಹೊಸ ಫೀಚರ್ ಮೂರದಲ್ಲಿ ನೀನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು. ನೀನು ನೋಡಿ ಎಲ್ಲರೂ ಫ್ಲಾಟ್ ಆಗಬೇಕು. ಯಾವ್ದು ಬೇಕೋ ಸೆಲೆಕ್ಟ್ ಮಾಡು. ಇಲ್ಲ ಇಲ್ಲ, ನೀನೇ ಸೆಲೆಕ್ಟ್ ಮಾಡು. ಲೇಡೀಸ್ ಫಸ್ಟ್, ನೀನೇ ಮಾಡು. ಇಲ್ಲ, ನೀನೇ ಸೆಲೆಕ್ಟ್. ಏ ಡ್ರೈವರ್, ಲೈಸೆನ್ಸ್ ಸಿಕ್ತಾ? ಓಕೆ, ನಾವಿಬ್ರು ಬೇಡ. ಸಿನಿಮಾನ ಟಿಕೆಟ್ ತಗೊಂಡು ನೋಡೋ ಜನನೇ ಮುಖ್ಯ, ಡ್ರೆಸ್ನ ಇವನೇ ಸೆಲೆಕ್ಟ್ ಮಾಡಲಿ. ಹೇಯ್ ಮೇಡಮ್, ಒಂದು ಡ್ರೆಸ್ ಸೆಲೆಕ್ಟ್ ಮಾಡೋ. ನಾನಾ? ಫ್ಲವರ್ ಬಗ್ಗೆ ತಂದಿದ್ಯಾ? ಗುಡ್ ಸಿಂಪ್ಟಮ್ಸ್, ಇರಲಿ ಮಾಡೋ. ಆಯ್ತು ಸರ್. ಮೇಡಮ್, ನಾಳೆ ಶುರುವಾಗೋ ನಿಮ್ಮ ಹೊಸ ಸಿನಿಮಾ, ನೂರು ದಿನ ಓಡಲಿ ಮೇಡಮ್. ಥ್ಯಾಂಕ್ ಯು. ಆ ರೆಡ್ ಕಲರ್ ಸರ್. ಓಹೋ, ಕಲಾಕಾರ ನನ್ನ ಮಗ ನೀನು. ಪೂಜಾ, ಇದನ್ನ ಹಾಕೊಂಡು ತೋರಿಸ್ತೀಯಾ? ಅಣ್ಣ. ಏನೋ? ಅಮ್ಮ ಕಾರ್ ತಗೊಂಡು ಮನೆ ಹತ್ರ ಬರ್ತೀಯ ಅಂತ ಕೇಳ್ತಿದ್ದಾರೆ. ಏನ್ ಹೇಳಣ್ಣ? ಏನ್ ಕೆಲಸ ಇದೆ ನನಗೆ? ಓಕೆ, ಕಾರ್ನ ತಗೊಂಡೋಗು. ಆಯ್ತಣ್ಣ. ವಾವ್, ವಾವ್, ಸೂಪರ್. ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಜಿಪ್ ಹಾಕ್ತೀಯಾ? ಹೇಳಿ. ಅಯ್ಯೋ, ಓಕೆ, ಈಗಲೇ ಕಳಿಸ್ತೀನಿ, ಇಮ್ಮಿಡಿಯೇಟ್ ಆಗಿ ಕಳಿಸ್ತೀನಿ. ಆಯ್ತು.
ಪ್ರೊಡ್ಯೂಸರ್ ರಮೇಶ್ ಯಾದವ್ ಅಡ್ವಾನ್ಸ್ ಕೊಡಕ್ಕೆ ಬಂದೋದ್ರಲ್ಲ, ಆಗ ಸೂಟ್ ಕೇಸ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಏನ್ ಮಾಡೋದು? ಆ ನನ್ ಮಗ ಡ್ರೈವರ್ ಬೇರೆ ಇಲ್ವಲ್ಲ. ಸರ್, ನೀವು ಹೂ ಅನ್ನೋದಾದ್ರೆ ಆ ಸೂಟ್ ಕೇಸ್ ನಾನ್ ತಗೊಂಡೋಗಿ ಕೊಡ್ತೀನಿ. ಅವ್ರ ಆಫೀಸ್ ನಿಂಗೆ ಗೊತ್ತೇನಾ? ಹಾ ಗೊತ್ತು ಸರ್. ಗುಡ್. ಇಲ್ಲಿ ಆಟೋ ಎಲ್ಲೋ ಹೋಗ್ತಿದ್ಯಾ? ಅದೇ ಸರ್, ಸಿನಿಮಾ ತೆಗಿತಾರಲ್ಲ ರಮೇಶ್ ಯಾದವ್, ಅವ್ರ ಆಫೀಸ್ ಹೋಗ್ತಾ ಇದ್ದೀನಿ ಸರ್. ಈ ಸೂಟ್ ಕೇಸ್ ಒಳಗಡೆ ಏನಿದೆ? ಸರ್, ಇದು ಅವ್ರದೇ ಸರ್. ಅದನ್ನ ಓಪನ್ ಮಾಡಿ ತೋರಿಸು. ಸರ್, ಬೇರೆ ಸೂಟ್ ಕೇಸ್ ನಾವ್ ಹೆಂಗ್ ಸರ್ ಓಪನ್ ಮಾಡೋದು? ತಪ್ಪಾಗಲ್ವಾ ಸರ್? ತೆಗಿ, ಅದನ್ನ ತೋರ್ಸು. ತೋರ್ಸಲೇ ನೀನಿಂತ ಟೈಮಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ನಿನ್ ಪರಪ್ನಗ್ರಹಾರನೆ ಗಟ್ಟಿ. ಮಾತಾಡೋ. ಸೂಟ್ ಕೇಸ್ ಕೊಟ್ಟಿದ್ದವಳೆ ಅಂತ ಹೇಳ್ದೇನೋ? ಯಾಕೋ ಯಾಕೋ ಹೇಳಲಿಲ್ಲ. ಸೂಟ್ ಕೇಸ್ ಕೊಟ್ಟಿದ್ದವಳೆ ಅಂತ ಹೇಳಿದ್ರೆ ಪೊಲೀಸು ಕೇಸು ಅಂತ ಎಂಕ್ವೈರಿ ಮಾಡಿ ಅವಳ ಲೈಫ್ನ ಟಿವಿಲಿ ಪೇಪರಲ್ಲಿ ಅರೇಜ್ ಹಾಕ್ಬಿಡ್ತಾರೆ. ಅವಳ ಆಸೆ ಆಕಾಂಕ್ಷೆ ಎಲ್ಲ ಮಣ್ಣಾಗೋಗುತ್ತೆ. ಅವಳು ಚೆನ್ನಾಗಿರ್ಬೇಕಲ್ವಾ, ಅದಕ್ಕೆ ಹೇಳಿಲ್ಲ ಕಣು. ಪ್ರೀತಿ ಅಮಲು ಹೃದಯನ್ ಮಾತ್ರ ತಿನ್ನುತ್ತೆ ಅಂತ ಕೇಳಿದ್ದೆ, ಅದು ಸುಳ್ಳು. ಇಡೀ ದೇಹನೇ ತಿನ್ನುತ್ತೆ. ಸಾಹೇಬ ಬಂದ್ರೆ ಗುಮ್ತನ ಬೇಗ ಮಂಡ್ರೋ. ಆಲ್ ದ ಬೆಸ್ಟ್. ರಾಕ್ಯ ಬಾರಿ ಬಾಬಾ, ರಾಕ್ಯ ಬಾರಿ ಬಾಬಾ, ಥಯ್ಯ ಥಯ್ಯ ಮೂವ್ಯ ಬಾರಿ ಬಾಬಾ, ಮೂವ್ಯ ಬಾರಿ ಬಾಬಾ, ಸಯ್ಯ ಸಯ್ಯ ನೋಡದಾಗ ಮಾತಿನಾಗ ಸೋಕಿದಾಗ ನಾ ನೋಡದೆ ನಿನ್ನನು ಇರಲಾರೆನೆ. ಖುಷಿಯಾಗಿದೆ ಏಕೋ ನಿನ್ನಿಂದಲೇ, ನಾ ನೋಡದೆ ನಿನ್ನನು ಇರಲಾರೆನೆ. ನಾನು ಆ ಬಾಗಲ್ಸಂದಿಂದ ನೋಡ್ತಾನೆ ಇದ್ದೆ, ಅದೇನೋ ಎರಡು ಬಾಟ್ಲ್ ತಂದಿದ್ರು, ಜ್ಯೂಸ್ ಹಾಕೊಂಡು ಗಟಗಟ ಅಂತ ಕುಡಿದ್ಬಿಟ್ರು ಸರ್. ಅವ್ನ ಮೂಗಲ್ಲಿ ರಕ್ತ ಬಂದ್ಬಿಡ್ತು, ಗಾಬರಿ ಆಗ್ಬಿಟ್ಟೆ. ಆಮೇಲೆ ಇಬ್ಬರು ತಗೊಂಬಂದು ಇಲ್ಲಿ ಹಾಕಿದ್ವಿ ಸರ್. ಅವನು ಸತ್ತೋಗ್ಬಿಟ್ಟ ಸರ್, ಪೂಜಾ ಮಾಡಿ ಮಾತ್ರ ಉಳ್ಕೊಂಡವ್ರೆ. ಡಾಕ್ಟರ್, ಹೌ ಇಸ್ ದ ಕಂಡೀಷನ್? ಸೀಸ್ ಓಕೆ, ಆದ್ರೆ ಅವನ್ನ ಉಳ್ಸಕ್ಕಾಗ್ಲಿಲ್ಲ. ಪೊಲೀಸು ಕೇಸು ನಾ ನೋಡ್ಕೋತೀನಿ. ಅವಳನ್ನ ಕರ್ಕೊಂಡು ಹೋಗ್ಬೋದಾ? ಕರ್ಕೊಂಡು ಹೋಗ್ಬೋದು. ಯಾರು ಏನು ಪ್ರಶ್ನೆ ಕೇಳಬಾರ್ದು, ನಾನೇ ಪ್ರೆಸ್ ಮೀಟ್ ಕರಿತೀನಿ, ಆವತ್ತ ಆನ್ಸರ್ ಮಾಡ್ತಾರೆ. ಗೋ ಬ್ಯಾಕ್. ನೀ ನನ್ನ ಎದೆಯೊಳಗೆ ನಡೆದ ಮೊದಲ ಕ್ಷಣ ಕೇಳಿದರೆ ತೀರುವುದೇ ಸಾಲದು ಸಾವಿರ ದಿನ. ಮಾತಿಗೆ ಬೀಗನ ಹಾಕೋದೆ ಸುತ್ತನ, ಹಾಡಾಗಿದೆ ಮೌನ, ಹಾಡಾಗಿದೆ ಮೌನ. ಅನುವಾದ
ಬಲಿ ನಡುಕ ಮನದಲ್ಲಿ ಪುಳಕ ನವಿರೇಳುತ್ತಿದೆ ಹೃದಯದ ತನಕ ಮುಟ್ಟಿದ ಬಳಿಕ ಇದೆ ಪ್ರಾಥಮಿಕ ಕುಹು ಕುಹು ಕೂಗಿದೆ ಮುಗಿಲಿನ ತನಕ ಬಿಸಿಲೊಡೆದಾನೆನ್ನ ತುಟಿಗಳಲ್ಲಿ ಕಸಿ ಕಟ್ಟಲು ಅವಳದ ಗೂಡಿನಲ್ಲಿ ಹನಿಯೊಂದ ತರಲೆ ನಾನು ನಾದುಂಬಿ ಹೂವು ನೀನು ನಿನ್ನ ಮುಗುಳ ನಗೆಯಲ್ಲೇ ಮುಳುಗಿಸಿ ನನ್ನ ಕೊಂದೆ ಕುಡಿಗಣ್ಣ ನೋಟದಲ್ಲೇ ಕಡಿದು ತುಂಡರಿಸಿದೆ ನನ್ನೆದೆ ಗುಡಿಗೆ ಬೆಂಕಿನ ಹಚ್ಚಿದೆ ಸುಟ್ಟು ಬುದಿ ಮಾಡಿದೆ ಸುಟ್ಟು ಬುದಿ ಮಾಡಿದೆ ಎದೆಯೊಳಗಿನ ಹೆಣ್ಣೆ ಮುಳ್ಳಾಗಿ ಗುಂಡಿಗೆಯನ್ನೇ ಚುಚ್ಚುತ್ತಿದೆ ಮೆಚ್ಚಿದವಳ ಚಳಿಯದ ನೆನಪು ಹೆಚ್ಚುತ್ತ ಹುಚ್ಚನ ಮಾಡುತ್ತಿದೆ ಕೊಲ್ಲಲಿ ಕಣೆ ನನ್ನ ನೆನಪುಗಳು ಆರದು ನೀ ಮಾಡಿದ ಗಾಯಗಳು ಹೆಣ್ಣಲ್ಲವೇನೆ ನೀನು ನಿನಗುಂಟೆ ಕರುಣೆ ಕಣ್ಣು ನಿನ್ನ ಮುಗುಳ ನಗೆಯಲ್ಲೇ ಮುಳುಗಿಸಿ ನನ್ನ ಕೊಂದೆ ಕುಡಿಗಣ್ಣ ನೋಟದಲ್ಲೇ ಕಡಿದು ತುಂಡರಿಸಿದೆ ನನ್ನೆದೆ ಗೂಡಿಗೆ ಬೆಂಕಿನ ಹಚ್ಚಿದೆ ಸುಟ್ಟು ಬೂದಿ ಮಾಡಿದೆ ಸುಟ್ಟು ಬೂದಿ ಮಾಡಿದೆ ಸತ್ತಿಲ್ಲ ಇವನು ಸತ್ತಿಲ್ಲ ಸತ್ತಿಲ್ಲ ಇವನು ಹೇಗ್ ಬದುಕ್ ಬಂದ ಇವನು ಫ್ರೆಂಡು ಅನ್ಯಾಯವಾಗಿ ಅನಾಥ ಶವ ಆಗ್ಬಿಟ್ಟಲ್ಲ ಅನಾಥ ಮಗುವಾರೆ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನು ತಮ್ಮನೂ ಇಲ್ಲ ಧಿಕಾರಿ ದೊರೆಯಾರೆ ನಾನು ಅದರೆ ಬುದ್ಧಿಸೋರಿಲ್ಲ ಸತ್ತರೆ ಬುದ್ಧಿಸೋರಿಲ್ಲ ಅನಾಥ ಮಗುವಾರೆ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನು ತಮ್ಮನು ಇಲ್ಲ ಏನ್ ಸಾರ್ ಬದುಕಿರೋವನ್ನ ಸತ್ತೋಗಿದ್ದಾನೆ ಅಂತ ಸುಳ್ಳು ಹೇಳ್ತಿರಲ್ಲ ಸಾರ್ ಕೂಕೋಬೇಡ್ರಿ ನಾನ್ ಸುಳ್ಳು ಹೇಳಿಲ್ಲ ಅಂದಿದ್ರೆ ಈ ನಿಮ್ ಫ್ರೆಂಡ್ ನ ಪರ್ಮನೆಂಟ್ ಆಗಿ ಸಾಯಿಸ್ತಾ ಇದ್ರು ಅವನ್ ಬದುಕೋ ಚಾನ್ಸ್ ಇದ್ರು ಬದುಕಬಾರ್ದು ನೀನ್ ಕುಡ್ದಿರೋದು ಒರಿಜಿನಲ್ ವಿಷ ಅವಳು ಕುಡ್ದಿರೋದು ವಿಷಾನೇ ಅಲ್ಲ ಅವ್ರು ನಿನ್ನ ಸಾಯಿಸೋದಕ್ಕೆ ಅಂತ ಈ ದುಡ್ಡು ಕೊಟ್ರು ಆದ್ರೆ ನಾನು ಬದುಕೋದಕ್ಕೆ ಅಂತ ಕೊಡ್ತಾ ಇದ್ದೀನಿ ಅಷ್ಟೊಂದು ದುಡ್ಡು ಬೇಡ ಸರ್ ಒಂದು ರೂಪಾಯಿ ಕೊಡಿ ಸಾಕು ನೀನೇನ್ ಪಾಗಲೇನಯ್ಯ ಅವತ್ತೇ ನಿನ್ ಮಗಳನ್ನ ತಗೊಂಡೋಗಿ ರೇಪ್ ಮಾಡಿ ರೇಟ್ ಫಿಕ್ಸ್ ಮಾಡಿದ್ರೆ ಐದ್ ನಿಮಿಷ ಸಿಕ್ಕುತ್ತೆ ಐದ್ ಕೋಟಿ ಕಳ್ಕೊಂತ ಇರ್ಲಿಲ್ಲ ಐದ್ ಕೋಟಿ ಚಪ್ಪರ್ಗೆ ಚಟ್ಟ ಕಟ್ಟಿಸಿದ್ರೆ ಆ ಮಗಳು ಮಂಚ ಇರ್ತಾಳೆ ಅಂತ ನನ್ಗೇ ರೈಲ್ ಹತ್ತಿಸ್ದೆ ಅಲ್ವಾ ಸ್ಮೈಲಲ್ಲೇ ಡೌ ಮಾಡಿ ಸೌಂಡ್ ಇಲ್ದಂಗೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸ್ಕೊಂಡೆ ಆ ಅಲ್ವಾ ನನ್ನ ಪ್ರಸ್ತುತ ಹಾಲ್ಗೆ ಪಾಲ್ ಕೇಳಕ್ಕೆ ಸಮಾಧಿಯಿಂದ ಎದ್ದು ಬಂದವನೇ
ಮಗಳು ಅಲ್ಲೂಡ ಸೇರ್ಗಾಸೋ ನಾಟಕ ಆಡ್ತಾ ಇದ್ದಾಳೆ. ಆಸೆ ಪಟ್ಟಿದ್ ಆಕಾಶದಲ್ಲೇ ಇದ್ರು, ಹತ್ತು ನಿಮಿಷದಲ್ಲಿ ತಂದ್ಕೊಡ್ತಿದ್ದ ಅಪ್ಪನ ಮಾತೇ ಕೇಳಲಿಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟು ಅಪ್ಪ ಅಮ್ಮನ ಆಟ ಆಡ್ತಿದ್ದೆ, ನನಗೆ ಆಟ ಆಡಿಸ್ಬಿಟ್ಟೆ ಅಲ್ವಾ. ನಮಸ್ತೆ ಮೇಡಮ್. ಹಾಯ್ ಮೇಡಮ್. ವೆಲ್ಕಮ್ ವೆಲ್ಕಮ್ ಮೇಡಮ್. ಹಲೋ ವೆಲ್ಕಮ್. ಐ ಲವ್ ಯು ಪೂಜಾ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳಲ್ವಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಉರಿತಾ ಇದ್ಯಾ? ನಮಗೆ ಹೆಂಗ್ ಉರಿಬೇಕು? ಎಲ್ಲ ಡೋ ಮಾಡ್ತಿರಲ್ಲ. ನಿನ್ನ ಮಾತು ಕೇಳ್ಕೊಂಡೆ ನಾನು ಇಲ್ಲಿವರೆಗೂ ಬಂದಿದ್ದು. ನೀನು ಸಾಯಿ ಅಂತ ಹೇಳಿದ್ರೆ ನಾನು ಸಾವಿರಸಲಿ ಸಾಯಿ ಕಡಿದ್ನಲ್ಲೆ, ವಿಷ ಕೊಟ್ಟು ನಾಟಕ ಆಡಿ ಡೌ ಮಾಡ್ತೀರಾ? ಈ ಹುಡುಗಿರೇ ಎಷ್ಟು ಏಯ್, ಯಾವ ನನ್ನ ಮಕ್ಕಳು ಹುಡುಗಿರ ನಂಬಡ್ರಲ್ಲೇ ಕೈ ಕೊಡ್ತಾರೆ, ನನ್ನ ಮಕ್ಕಳ ಉಚ್ಚಿರ ಆಯ್ತೀರಾ? ಬೀದಿ ಬೀದಿಲಿ ಬಟ್ಟೆಗಳು ಹರ್ಕೊಂಡು ಪರ ಪರ ಅಂತ ಮೈನ ಕೆರ್ಕೊಂಡು ಸುತ್ತಿರಲ್ಲೇ, ಹುಡುಗಿರ ನಂಬಡ್ರು ಮೋಸ ಮಾಡ್ತಾರೆ. ಹೇಳು ಹೇಳು ಹೇಳು, ಹೇಳೋದನ್ನ ಕರೆಕ್ಟ್ ಆಗಿ ಹೇಳು. ಅಲ್ಲೂ ಏನೋ ಡೌ ಮಾಡದೆ ಕುಚ್ಚೆ ಕುದಾಕ್ಬಿಡ್ತೀನಿ. ಹೇಳು ಹೇಳು. ಸತ್ಯ ನಿನಗೆ ಗೊತ್ತಿಲ್ಲ ಕಣು, ನಿನ್ ಜೈಲಿಂದ ಬಂದ ತಕ್ಷಣ ನಿನ್ನನ್ನು ನೋಡೋಣ ಅಂತ ನಾನು ಓಡೋಡು ಬಂದೆ. ಅಮ್ಮ ಅಮ್ಮ ಅಮ್ಮ, ನೀನ್ ಹೋಗಮ್ಮ, ಸಂತೋಷವಾಗಿ ಹೋಗು. ಗಂಡ ಅಂತ ಮೂರ್ ಗಂಡ ಹಾಕಿ ಮೂರ್ ತಿಂಗಳು ಬಾಳಿಸ್ದೆ. ನನ್ ಕಲರ್ಗೂ ಗ್ಲಾಮರ್ಗೂ ರೇಟ್ ಅನ್ ಫಿಕ್ಸ್ ಮಾಡಿ ಗಂಟೆಗೊಬ್ಬ ಆಟ ಆಡ್ದ. ನನ್ನನ್ನು ನಾನು ಸುಟ್ಕೊಂಡು ನಿನ್ನನ್ನು ಬೆಳಗ್ತಾ ಬಂದೆ. ಇವತ್ತು ನಿನ್ನ ಹತ್ರ ಎಲ್ಲ ಇದೆ. ಸಾಯೋ ಕಾಲದಲ್ಲಿ ಸಂತೋಷವಾಗಿ ಸಾಯ್ತೇನೆ ಅನ್ಕೊಂಡೆ. ನೀನು ಹೋಗು, ನೀನು ಹೋಗಮ್ಮ. ಅವನನ್ನ ನಾನೇ ಮುಗಿಸ್ತೀನಿ. ವಾ ಸೂಪರ್. ಸ್ಮೈಲ್ ಅಲ್ಲೇ ಪ್ಲಾನ್ ಮಾಡಿ ಅವನ ಮುಗಿಸ್ಬೇಕು. ನೀನ್ ಹೇಳ್ತೀಯ ಅದನ್ನ ಮಾಡ್ತೀನಿ. ನೋಡ ನೀನ್ ಅವ್ನ ಎಕ್ಸ್ ಡೌ, ಇಲ್ಲಿಂದ ಅವ್ನ್ ಸಾಯಿಸ್ತೀನಿ ಅಂತ ಹೋಗಿ ಅವನ ಜೊತೆ ಸೇರ್ಕೊಂಡು ನನ್ಗೆ ಸ್ಕೆಚ್ ಹಾಕಲ್ಲ ಅಂತ ಏನೇ ಗ್ಯಾರಂಟಿ? ಅವನ್ನ ಫಿನಿಶ್ ಮಾಡಿ ವಾಪಸ್ ಬಂದ್ರೆ ನಿಮ್ಮಅಮ್ಮ ಸೇಫ್ ಆಗಿರ್ತಾಳೆ. ಗಿಮಿಕ್ ಮಾಡಿ ಏನಾದ್ರೂ ಎಸ್ಕೇಪ್ ಆಗಕ್ ಪ್ಲಾನ್ ಮಾಡಿದ್ರೆ ನಿಮ್ಮ ಅಮ್ಮ ಫಿನಿಶ್. ಏನ್ ಹೇಳ್ತಾ ಇದೀಯ ನೀನು? ಹಾಸ್ಪಿಟಲ್ ಇಂದ ಅಮ್ಮನ್ನ ನೋಡೋಕೆ ಅಂತ ಓಡೋಡ್ ಹೋದೆ, ಅಲ್ಲಿ ಏನಾಯ್ತು ಗೊತ್ತಾ? ಗಾಬರಿ ಆಗ್ಬೇಡ ಮಗಳೆ, ನಾನ್ ಚೆನ್ನಾಗಿದ್ದೀನಿ. ಅಂದ್ರೆ ಅಂದ್ರೆ ಟೋಟಲ್ ಡ್ರಾಮಾ, ಆಂಟಿ ಕೊಟ್ಟು ಸೂಸೈಡ್ ಐಡಿಯಾನ ನಾನ್ ಪ್ಲೇ ಮಾಡಿದೆ ಅಷ್ಟೇ. ಕೋಟಿ ಕೋಟಿ ಸುರಿದು ನಿನ್ನ ಸ್ಟಾರ್ ಮಾಡಿದ್ದು ಆ ತೊಟ್ಟಿ ಕೊಟ್ಟು ಕೈ ತಳ್ಕೊಳಕಲ್ಲ. ಸೂಟ್ ಕೇಸ್ ಐಡಿಯಾ ಕೊಟ್ಟು ಅವನ್ನ ಜೈಲಿಗೆ ಕಳಿಸಿದ್ದು ನಾನೇ. ಸ್ವಾರ್ಥ ಮಕ್ಕಳಿರ್ತಾರೆ ಅಂತ ಕೇಳಿದೀನಿ, ಆದ್ರೆ ಸ್ವಾರ್ಥ ತಾಯಿ ಯಾಕೆ? ನಮಗೂ ಸುಖ ಸಂತೋಷ ಬೇಡವಾ? ಆಸ್ಪತ್ರೆಯಲ್ಲಿ ದುಡ್ಡಿಲ್ದೆ ನಾನು ಒದ್ದಾಡೋವಾಗ ನಿನ್ ಕಿವಿಲಿರೋ ಒಲೆನ ಮಾರ್ಲಿಲ್ಲ. ಅವನ ಬಟ್ಟೆ ಕೊಡ್ಸೋಕ್ಕೋಸ್ಕರ ಅಡ ಇಟ್ಟಿದ್ಯಲ್ಲ, ಆವತ್ತೇ ಗೊತ್ತಾಯ್ತು ನೀನ್ ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತ. ಮಗಳಿಗೊಂದ್ ದಾರಿ ತೋರಿಸಿ ಅವಳಿಂದಾನೇ ಸುಖ ಪಡ್ಬೇಕು ಅನ್ಕೊಂಡ ಅವಳು ನಾನು, ತಪ್ಪ? BTS ಬಸ್ಸು ಯಾವತ್ತಿದ್ರು ಶೆಡ್ಗೆನೆ, ಅದು ಪ್ಯಾಸೆಂಜರ್ ಸ್ವಂತ ಅಲ್ಲ, ನಾನು ಬೆನ್ಸ್ ಕಾರು ನಿನಗೆ ಸ್ವಂತ. ತೊಟ್ಟಿನ ಕೋಟಿನ ಅಂತ ಥಿಂಕ್ ಮಾಡಿದೆ, ಫ್ಯೂಚರ್ಗೆ ಕೋಟಿನೇ ಬೆಟರ್ ಅನ್ಸ್ತು. ಅದಕ್ಕೆ ಅವನ್ನ ಸಾಯಿಸ್ಬೇಕಾಗಿತ್ತಮ್ಮ. ಅವನ್ ಯಾವತ್ತಿದ್ರು ಡೇಂಜರ್, ನಾವ್ ಮಾಡಿಸಿದ್ರೆ ಕೊಲೆ ಕೇಸ್ ಎನ್ಕ್ವೈರಿ ಅಂತ ಫ್ಯೂಚರ್ ಡ್ಯಾಮೇಜ್, ಪ್ರೇಮಿಗಳ ವಿಷ ತಗೊಂಡ್ರೆ ಸೂಸೈಡ್ ಕೇಸ್ ಕೊಲ್ಯಾಪ್ಸ್. ನೀನು ಇವ್ರ ಜೊತೆನೆ ಇರ್ಬೇಕು. ಇದನ್ನ ಮೊದ್ಲು ಹೇಳಕ್ಕಾಗ್ತಿರ್ಲಿಲ್ವೇನೆ, ಎಲ್ಲ ನನ್ನ ಮಕ್ಕಳು ಸಾಯ್ಸಾಕ್ಬಿಡ್ತಾ ಇದ್ದೆ. ಸೂರ್ಯ ಅಯ್ಯೋ, ನಾನ್ ನಿಮ್ಗೆ
ವಿಷ ಕೊಟ್ಟು ಮೋಸ ಮಾಡ್ದೆ ನಿಜ. ನಿನಗ್ ಗೊತ್ತಾ, ಅದಕ್ಕಿಂತ ಮುಂಚೆ ನಿನಗ್ ನನ್ನ ನಾನೇ ಅರ್ಪಿಸ್ಕೊಂಡೆ. ನಾನು ಅವತ್ತೇ ಸತ್ತು ಹೋದೆ. ಇಷ್ಟು ದಿನ ನಾನ್ ಸತ್ತು ಬಂದೆ ಸೂರ್ಯ. ಇವತ್ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ, ಎಲ್ಲ ನಿನ್ ಹತ್ರ ಹೇಳ್ಕೊಂಡೆ. ನನ್ನ ಬಾಡಿಲಿ ತುಂಬಾ ರಕ್ತ ಹೋಗಿರೋದ್ರಿಂದ ಅರ್ಜೆಂಟ್ ಆಗಿ ಎರಡ್ ಬಾಟ್ಲು ರಕ್ತ ಬೇಕೇ ಬೇಕು. ಆಕೆ ಬ್ಲಡ್ ಎ ಬಿ ನೆಗೆಟಿವ್, ಇಟ್ಸ್ ವೆರಿ ರೇರ್. ಈ ಬ್ಲಡ್ ಗ್ರೂಪ್ ನ ನೀವು ಅರೇಂಜ್ ಮಾಡಿದ್ರೆ ಮಾತ್ರ ಆಕೆನ ಉಳಿಸ್ಕೊಳಕ್ ಸಾಧ್ಯ. ಅದರ್ವೈಸ್ ನಾವೇನು ಮಾಡಕ್ ಆಗಲ್ಲ. ವೆರಿ ಸಾರಿ ಡಾಕ್ಟರ್. ಪೂಜಾ ಸರ್, 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 ಸರ್. ಹೇಳಿ. ಪ್ರೇಮಿಗಳನ್ನ ಅಯ್ಯ ಅನ್ಸ್ಕೊಂಡಿದ್ದೀನಿ, ಖಂಡಿತ ನಿಂಗೆ ಒಳ್ಳೇದಾಗೋದಿಲ್ಲ. ಏನ್ ಬೇಕು? ನಾನೇ ನನ್ ಕೈಯಾರ ನನ್ ಪ್ರೀತಿನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವಳನ್ನ ಕಾಪಾಡೋದಕ್ಕೆ ಎರಡು ಬಾಟ್ಲು ರಕ್ತ ಬೇಕು. ಯಾವ ಗ್ರೂಪ್? ಎ ಬಿ ನೆಗೆಟಿವ್. ಈ ಗ್ರೂಪ್ ಇನ್ ಸ್ಟಾಕ್ ಅಲ್ಲಿ ಇರಲ್ಲ, ತುಂಬಾ ರೇರ್ ಗ್ರೂಪ್. ಸಾವಿರಾರು ಜನಗಳಲ್ಲಿ ಒಬ್ಬರಿಗಿರುತ್ತೆ. ಯಾರಾದ್ರೂ ಡೊನೇಟ್ ಮಾಡ್ಬೇಕು. ಸುಳ್ಳು ಹೇಳ್ತಾ ಇದೀರ ನೀವು, ನಾನು ಮಾಡಿರೋ ದ್ರೋಹನ ತಲೆಯಲ್ಲಿ ಇಟ್ಕೊಂಡು ಸುಳ್ಳು ಹೇಳ್ತಾ ಇದೀರ ನೀವು. ಈ ಅನಾಥನಿಗೆ ಆಶ್ರಯನೇ ಅವಳು, ಅವಳ ಪ್ರೀತಿ. ದಯವಿಟ್ಟು ನನ್ನ ಪ್ರೀತಿನ ಸಾಯಿಸ್ಬಿಡಿ, ದಯವಿಟ್ಟು ಕಾಪಾಡಿ, ಕಾಪಾಡಿ. ಪ್ರಾಣ ಉಳಿಸಕ್ಕೆ ಬ್ಲಡ್ ಬ್ಯಾಂಕ್ ಇರೋದು, ಸಾಯಿಸೋದಿಕ್ಕಲ್ಲ. ಯಾರಾದ್ರೂ ದಾನಿಗಳನ್ನ ಹುಡುಕಿ ಟಿವಿ ಎಫ್ ಎಂ ಅಲ್ಲಿ ಅನೌನ್ಸ್ ಮಾಡಿ, ಯಾರಾದ್ರೂ ಡೋನಸ್ ಮುಂದೆ ಬರ್ಬೋದು. ಯಾವತ್ತಾದ್ರೂ ಆ ಬ್ಲೇಡ್ ನ ಸರಿಯಾಗಿ ನೋಡಿದ್ಯಾ? ಅದಕ್ಕೆ ಎರಡ್ ಮುಖ, ಎರಡ್ ಕಡೆನೂ ಶಾರ್ಪ್ ಆಗಿರುತ್ತೆ. ನೀನ್ ಒಬ್ಬನ್ನ ಕುಯ್ಯೋವಾಗ ಇನ್ನೊಂದ್ ಮುಖ ನಿನ್ನ ನೋಡ್ತಾ ಇರತ್ತೆ. ಒಂದಿನ ಅದ್ ನಿನ್ನ ಡ್ಯಾಮೇಜ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನನಗೆ ರಕ್ತದ ಕಲರ್ ಮಾತ್ರ ಗೊತ್ತು, ಅದ್ರ ಬೆಲೆ ಗೊತ್ತಿಲ್ಲ. ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನಿನ್ನ ಜೊತೆಲಿ ಇಟ್ಕೊಂಡೆ. ನೀನು ನನ್ನ ಜೊತೆನೆ ಆಟ ಆಡ್ಬಿಟ್ಟೆ. ಪ್ರಾಣನೇ ಇಲ್ದಿರೋ ನೀನು ಜೀವನ ಮಾತ್ರ ಬೇಗ ತಗೋದ್ಯಾ? ಅವಳನ್ನ ಉಳಿಸ್ಕೊಳ್ಳೋ ಯೋಗ ಯೋಗ್ಯತೆ ಎರಡನ್ನೂ ನಾನು ಕಳ್ಕೊಂಡ್ಬಿಟ್ಟೆ. ನನ್ನನ್ನು ಮಾತ್ರ ಏನು ಕುಳಿಸಿದ್ಯಾ? ಎಲ್ಲೋ ನೋಡ್ದಂಗಿದೆಯಲ್ಲ, ನನ್ನ ಪ್ರಾಣನ ತಗೊಂಡು ಏನ್ ಮಾಡ್ಕೊತಾ ಇದೀಯಾ ಇಷ್ಟೊತ್ತಲ್ಲಿ ಇಲ್ಲಿ? ನನ್ನ ಪ್ರೀತಿನ ನಾನೇ ನನ್ನ ಕೈಯಾರ ಕೊಂದ್ಬಿಟ್ಟೆ ಅಣ್ಣ, ಕೊಂದ್ಬಿಟ್ಟೆ, ಕೊಂದ್ಬಿಟ್ಟೆ. ಅವಳ ರಕ್ತ ಕಳ್ಕೊಂಡು ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇದ್ದಾಳೆ ಅಣ್ಣ. ಅವ್ಳ ಬ್ಲಡ್ ಗ್ರೂಪ್ ಎ ಬಿ ನೆಗೆಟಿವ್ ಅಣ್ಣ, ಎರಡು ಬಾಟ್ಲು ರಕ್ತ ಕೊಡ್ಲಿಲ್ಲ ಅಂದ್ರೆ ಅವ್ಳು ಸತ್ತೋಗ್ಬಿಡ್ತಾಳೆ ಅಣ್ಣ. ಅದಕ್ಕೆ ನಾನು ಆಗಲ್ಲ ನನ್ನ ಮಗನೇ, ನಿನ್ ರಕ್ತನು ಎ ಬಿ ನೆಗೆಟಿವ್ ಗ್ರೂಪೇ ಕಣೋ. ಹೌದಣ್ಣ, ನೀನ್ ರಕ್ತ ಕೊಡ್ದಿವ ಸಾ ಅದನ್ನೇ ಹೇಳೋಣ ಅಂತ ಬಂದೆ. ನನ್ನೇ ಬೈಕೊಂಡು ಹೋದಲ್ಲೋ ಅಪ್ಪ ಅಮ್ಮ ಗೊತ್ತಿಲ್ಲದ್ರೆ ಬೇಗ ಹೊರಿಸಿ ನಾನು. ನನ್ನ ರಕ್ತ
ನನ್ನ ರಕ್ತ ಅದೇನಣ್ಣ? ರಕ್ತ ಯಾರಪ್ಪಂದು ಅಲ್ಲ, ಅವಂದು. ಹೋಗು, ಬೇಗ ಹೋಗು, ನಿನ್ನ ಪ್ರೀತಿನ ಉಳಿಸ್ಕೋ. ಪೂಜಾ, ಡಾಕ್ಟರ್, ಡಾಕ್ಟರ್, ಎರಡು ಎರಡು ಬಾಟಲ್ ರಕ್ತಕ್ಕೋಸ್ಕರ ಯಾರ ಹತ್ರ ಹೋಗ್ಬೇಕಾಗಿಲ್ಲ ಡಾಕ್ಟರ್. ನನ್ನ ದೇಹದ ರಕ್ತ ಅದೇ ಗ್ರೂಪ್ ಡಾಕ್ಟರ್, ಅದರಲ್ಲಿ ಎಲ್ಲ ಬ್ಲಡ್ ತಗೊಳ್ಳಿ. ಅವಳು ಉಳಿಸಿ ಡಾಕ್ಟರ್, ಅವಳು ಉಳಿಸಿ. ನಮ್ಮ ಅಮ್ಮ ನನ್ನ ಕೈ ಬಿಡಲಿಲ್ಲ, ನಾನು ನಂಬಿರೋ ದೇವರು ನನ್ನ ಕೈ ಬಿಡಲಿಲ್ಲ. ನನ್ನ ದೇಹದಲ್ಲಿರೋ ಎಲ್ಲ ರಕ್ತ ತಗೊಳ್ಳಿ ಡಾಕ್ಟರ್, ಅವಳ ಉಳಿಸಿ ಡಾಕ್ಟರ್, ಅವಳ ಉಳಿಸಿ. ಯಾಕೆ ಸುಮ್ಮನೆ ಇದ್ದೀರಾ? ಅವ್ರ ಅಮ್ಮ ಏನೋ ಮಧ್ಯದಲ್ಲಿ ಬಂದು ಫಿಟ್ಟಿಂಗ್ ಇಟ್ಲಾ? ಇಲ್ಲ, ನನ್ನ ಮಗ ಬಂದೇನೋ ನಿಮ್ಮನ್ನು ಕೈ ಬಿಸಿ ಮಾಡ್ದ? ನನ್ನ ಮಗನ ಆಮೇಲೆ ನೋಡ್ಕೋತೀನಿ. ಮೊದಲು ಅವಳ ಉಳಿಸಿ ಡಾಕ್ಟರ್, ಮೊದಲು ಅವಳ ಉಳಿಸಿ ಡಾಕ್ಟರ್, ಅವಳ ಉಳಿಸಿ ಡಾಕ್ಟರ್, ಅವಳ ಉಳಿಸಿ. ಚೆನ್ನಾಗಿದೆ. ಐ ಲವ್ ಯು ಸೂರ್ಯ. ನನ್ನ ಉಳಿಸ್ಕೊಳೋ, ನನ್ನ ಉಳಿಸ್ಕೊಳೋ. ಹಾಕ್ತಾರ.